ಅವನು? ಮೈ ಗಾಡ್, ಅಯ್ಯೋ ಕಣ್ಣಿದೆ ನಿನಗೆ, ಜ್ಞಾನ ಇದೆಯಾ? ನಿಂತಿರ ಕಾರ್ಗ್ ಬಂದು ಡಿಕ್ಕಿ ಹೊಡಿತಿಲ್ಲ, ಬುದ್ಧಿ ಇದೆಯಾ? ಅರೆ ನಿಮ್ಮ ಕಣ್ಣಿದ್ಯಾ, ದಾನ ಇದೆಯಾ? ಸಿಗ್ನಲ್ ಕೊಡದೆ ಬೇಕಾಗಿದ್ರಲ್ರಿ, ನಿಮಗ್ ಬುದ್ಧಿ ಇಲ್ವಾ? ತಗಳಪ್ಪ, ನಾನ್ ಸಿಗ್ನಲ್ ಕೊಡ್ಲಿಲ್ವಾ? ಐ ಆಮ್ ಎ ಚೀಫ್ ಮೆಕ್ಯಾನಿಕ್, ಎಕ್ಸ್ಪರ್ಟ್ ಮೆಕ್ಯಾನಿಕ್, ನಾನ್ ಯಾವತ್ತಾದ್ರೂ ಇಂಥ ತಪ್ಪು ಮಾಡ್ತೀನ? ಅರೆ ಅಯ್ಯೋಯ್ಯೋ, ಏನ್ರೆ ಕನ್ಯಾಮಣಿಗಳ, ಈಗ ನನ್ ಗಾಡಿ ರಿಪೇರ್ ಮಾಡಿ ಟ್ರಯಲ್ ನೋಡಕ್ ತಂದಿದ್ದೀನಿ, ಆಗ್ಲೇ ನನ್ ಗಾಡಿ ಡ್ಯಾಶ್ ಹೊಡೆದು ಲೈಟ್ ಹೊಡೆದು ಸಿಗ್ನಲ್ ಬೇರೆ ಕೊಡ್ಲಿ ಅಂತ ಸುಳ್ಳು ಹೇಳ್ತೀರಾ? ನಿಮ್ಮನ್ ಏನ್ ಮಾಡ್ಬೇಕು ನಾನು? ಏನ್ ಮಾಡ್ತೀನ? ನನ್ ಕಾರ್ ಡ್ಯಾಶ್ ಹೊಡೆದಿದ್ದು ಅಲ್ದೆ ಹಾರ್ನ್ ಹೊಡೆದು ಗಾಡಿ ಮಾಡ್ತೀರಾ? ತಗೊಳಪ್ಪ, ನಾನೇ ನಿಮ್ ಡ್ರೈವರ, ನಿಲ್ಸು ಅಂದಾಗ ನಿಲ್ಸಕ್ಕೆ, ಹೋಗು ಅಂದಾಗ ಹೋಗಕ್ಕೆ, ಹೋಗ್ರಲ್ಲಿ ಕಾರ್ ನಿಲ್ಸಿ ಸ್ವಲ್ಪ. ಏನ್ರೆ ಒಂಟಿ ಹುಡುಗ ಸಿಕ್ತಂತ ಗಲಾಟೆ ಮಾಡ್ತೀರಾ? ನಾನ್ ಗಂಡ್ಸು ಕಂಡ್ರೆ ನಿಮ್ಮಂತ ನೂರ್ ಜನ ಹುಡುಗಿ ನನ್ ಮೈ ಮೇಲೆ ಬಿದ್ರು, ಐ ಡೋಂಟ್ ಕೇರ್. ನೀವ್ ಕೇರ್ ಮಾಡಿದ್ರೇನು ಬಿಟ್ರೇನು, ಮತ್ತೆ ನನ್ ಕಾರ್ ದಾರಿ ಬಿಡಿ. ತಗೊಳಪ್ಪ, ನಾನೇನ್ ಬುಲ್ಡೋಸರ್ ಡ್ರೈವ್ ಮಾಡ್ತಿದ್ದೀನಿ, ಎಷ್ಟು ಸಲ ಸೈಡ್ ಕೊಟ್ಟೆ, ನಿಮ್ ಪಾರ್ಕ್ ನೀವ್ ಹೋಗಕ್ಕೆ ನಿಮಗೇನ್ರೆ ರೋಗ? ಹೇಗ್ರಿ ಹೋಗೋದು, ಸ್ವಲ್ಪ ಕಣ್ಬಿಟ್ಟು ನೋಡ್ರಿ. ನನ್ನಲ್ಲ ಕಾರ್ನ. ಓ ಕಾರ್ನ, ಇದ ನಿನ್ ಗತಿ? ಹಿಂದ್ಗಡೆ ಬಂದ್ ಹೊಡೆದ್ರೆ ಹೀಗೆ ಆಗೋದು. ಅಯ್ಯ ಡ್ರೈವ್ ಮಾಡ್ತಂತ ಮಕ ನೋಡು. ಮನೆ ಎಷ್ಟು ಜನ ಬರ್ತಿದೆ ನೋಡು. ನಂಗೆ ಗೊತ್ತಿತ್ತು ಈ ತರ ಆಗುತ್ತೆ ಅಂತ, ನಮ್ ಮೊದ್ಲೇ ಹೇಳಿದೆ. ಕೇಳಿದ್ರ ನನ್ ಮಾತನ? ಅದೇ, ಆಕಾಶ ತುಂಬಾ ಕರಿಮೋಡ ತುಂಬಿದೆ, ಇವತ್ತು ಸಿನಿಮಾಗ್ ಹೋಗೋದ್ ಬೇಡ ಅಂತ ಹೇಳಿದೆ. ನನ್ ಮಾತು ಕೇಳಿದ್ಲ ಹೇಳು? ಪ್ರಳಯನ ಆಗ್ತಿದೆ, ನಾ ಖನಿ ಮಳೆ ಬಿದ್ರೆ ಯಾಕೆ ಹೀಗಾಗ್ತಿದ್ದೀರಾ? ಮೊದ್ಲೇ ನಂಗೆ ಸೈನಸ್ ಟ್ರಬಲ್, ಈಗೇನ್ ಮಾಡೋದು? ಓಕೆ ಓಕೆ ಹೋಗಿ ಬನ್ನಿ. ಅಜ್ಜಿ ಸೈನಸ್ ಟ್ರಬಲ್ನ ಸಿನಿಮಾ ತುಂಬಾ ಬೋರು ಕಣೆ. ಹೌದು ಕಣೆ, ಆದ್ರೆ ಒಂದ್ ಸಿನಿಮಾ ತುಂಬಾ ಚೆನ್ನಾಗಿತ್ತು. ಮೆಂಡ್ ಅಂತ ಬಂತಲ್ಲ ಅದಲ್ವೇ, ಬ್ರೇಕ್ ಫೇಲ್ಯೂರ್ ಆಗಿ ಹೀರೋಯಿನ್ ಕಾರ್ ಫಾಸ್ಟ್ ಆಗಿ ಹೋಗಿ ಒಂದ್ ಬಸ್ ಡ್ಯಾಶ್ ಹೊಡಿಯುತ್ತಲ್ಲ, ಆಹಾ ಎಷ್ಟು ರಿಯಲಿಸ್ಟಿಕ್ ಆಗಿತ್ತಂದ್ರೆ. ಹೌದೌದು, ಬ್ರಹ್ಮಚಾರಿ ಮೋಟರ್ ಗ್ಯಾರೇಜ್ ಇದೆ, ಅಲ್ಲೇ ರಿಪೇರಿ ಮಾಡಿಸ್ಕೊಂಡು ಹೋಗೋಣ ಕಣೆ. ಯಾರೇ ನಿಮ್ಗೆ ನಿಂತಿರ ಬಸ್ ಬಂದು ಡ್ಯಾಶ್ ಹೊಡಿತಿರಲ್ಲ? ಓಹೋ, ನೀವೇನಾ ಭೂಲೋಕ ರಂಭೆರು? ಏನಮ್ಮ ಅಪೂರ್ವ ಚಿಂತಾಮಣಿ, ಹಗಲತ್ತಲ್ಲೂ ಬಂದು ನನಗೆ ಡ್ಯಾಶ್ ಹೊಡಿತ್ಯಾ, ರಾತ್ರಿ ಹೊತ್ತಲ್ಲೂ ಬಂದು ನನಗೆ ಡ್ಯಾಶ್ ಹೊಡಿತ್ಯಾ, ಡಿಕ್ಕಿ ಹೊಡೆಯಲು ಡಿಪ್ಲೊಮಾ ತಗೋಬೇಕಂತಿದ್ಯಾ ನೀನು? ಅಯ್ಯೋ ಬ್ರೇಕ್ ಫೇಲ್ಯೂರ್ ಆಗಿದೆ, ನಾನೇನ್ ಮಾಡ್ಲಿ? ನೀ ಮಿಸ್ಟರ್ ಇಲ್ಲಿ ಬ್ರಹ್ಮಚಾರಿ ಮೋಟರ್ ಗ್ಯಾರೇಜ್ ಎಲ್ಲಿದೆ? ನಾನೇ ಬ್ರಹ್ಮಚಾರಿ. ನಾನ್ ಬ್ರಹ್ಮಚಾರಿ ಅಲ್ಲ, ಬ್ರಹ್ಮಚಾರಿ ಗ್ಯಾರೇಜ್ ಚೀಫ್ ಮೆಕ್ಯಾನಿಕ್. ಮಿಸ್ಟರ್ ಬ್ರಹ್ಮಚಾರಿ ಮೆಕ್ಯಾನಿಕ್, ನಮ್ ಕಾರಿನ ಬ್ರೇಕ್ ಕೆಟ್ಟ ಹೋಗಿದೆ, ಸ್ವಲ್ಪ ರಿಪೇರಿ ಮಾಡ್ಕೊಡ್ತೀರಾ? ಇಂಪಾಸಿಬಲ್, ನೀವ್ ಬಂದು ನನ್ ಬಸ್ಗೆ ಡ್ಯಾಶ್ ಹೊಡೆದು ನನ್ ನಿದ್ದೆ ಹಾಳು ಮಾಡಿದ್ ಅಲ್ದೆ ಅವೆಲ್ಲ ಹೊತ್ತಿನಲ್ಲಿ ಓವರ್ ಟೈಮ್ ಮಾಡುವಂತೀರಾ? ಇಲ್ಲಿ ದೇರ್ ಇಸ್ ನೋ ಡೇ ಅಂಡ್ ನೈಟ್ ಸರ್ವಿಸ್, ದಿಸ್ ಇಸ್ ಮೈ ಸ್ಲೀಪಿಂಗ್ ಟೈಮ್, ಡು ನಾಟ್ ಡಿಸ್ಟರ್ಬ್, ಗುಡ್ ನೈಟ್. ಕುಪ್ಪು ನೋಡಿ, ಅಯ್ಯೋ ಈಗ ಏನ್ರೆ ಮಾಡೋದು? ಏನ್ ಮಾಡೋದು ಅಂದ್ರೆ, ಕೆಲ್ಸ ಆಗ್ಬೇಕಾದ್ರೆ ಕೈ ಕಾಲ್ ಕಟ್ಬೇಕು. ಮಾರೆ ಮಮತಾ, ಬನ್ನಿ ಸರ್ ಪ್ಲೀಸ್ ಹೆಲ್ಪ್ ದಿಸ್ ಪೂರ್ ಗರ್ಲ್ಸ್. ನೀವೇನಾದ್ರೂ ನಮ್ ಕೈ ಬಿಟ್ರೆ ನಾವೆಲ್ಲ ನಿಮ್ ಬಸ್ ಅಲ್ಲೇ ಶಿವರಾತ್ರಿ ಮಾಡ್ಬೇಕು ಅಲ್ವೇನೆ ಮಮತಾ?
ಅದು ಅವ್ರ ಮೈಂಡ್ ಹೇಳಿ ಹೇಳಿರಾದ ಆಗಲ್ಲ ಹಾಗಾದ್ರೆ ನಾ ಬರಲ್ಲ ಅಯ್ಯೋ ಬೇಡ ಪ್ಲೀಸ್ ಸರ್ ದಯವಿಟ್ಟು ಬನ್ನಿ ಈಗ ಹೋಗ್ತೆ ಖಂಡಿತ ಬರ್ತೀನಿ ನಡೀರಿ ನಡೀರಿ ಅಯ್ಯೋ ನೀನು ನಡೀರಿ ಮಳೆಯಲ್ಲಿ ನೆನೆದಿದ್ದೀವಿ ನಾವು ನೋಡಿ ಅದೇ ಗ್ಯಾರೇಜ್ ಕರ್ಕೊಂಡ್ಬನ್ನಿ ಕಾರ್ನ ಸಣ್ಣದ ನನ್ ಕೈಲಾಗಲ್ಲಪ್ಪ ತಳ್ಳಕ್ಕಾಗಲ್ಲ ನಿಮ್ ಹಣೆ ಬರ ಇಲ್ಲೇ ಬಿಟ್ಟು ತಾಯಿರಿ ನಾನ್ ಹೋಗ್ತೀನಿ ಮಳೆ ನಿಂದು ಚಳಿ ಆಗೋಯ್ತು ಏನ್ ಮಾಡ್ಬೇಕೀಗ ರಿಪೇರಿ ಓಹೋ ರಿಪೇರಿನಾ ಒಂದ್ ನಿಮಿಷ ಹಬ್ಬು ಅಂದ್ರೆ ಮೇಡಮ್ ಸ್ವಲ್ಪ ಸ್ಪ್ಯಾನರ್ ಕೊಡ್ತೀರಾ ನಿಮ್ ಸ್ಪ್ಯಾನರ್ ಎಲ್ಲಿದೆ ಅಂತ ನಂಗೇನ್ರಿ ಗೊತ್ತು ಹಾ ಈ ಕಡೆ ಜೋಬಿಲಿದೆ ಬಂದು ಎತ್ಕೊಡ್ರಿ ನಾನ್ ತಕೊಡ್ಲ ಅವ್ರೇ ಎತ್ಕೊಡ್ಬೇಕು ರಾಧಾ ಬೇಗ ತಕೊಡೆ ಹಾಸ್ಟೆಲ್ ಬೇಗ ಹೋಗ್ಬೋದು ಕಣೆ ಕರ್ಮ ಥ್ಯಾಂಕ್ ಯು ಅಲ್ಲಿ ಇಟ್ಬಿಡಿ ಮೇಡಮ್ ಸ್ವಲ್ಪ ಮುಖ ಒರೆಸ್ತೀರಾ ಹೇಳಿದ್ ಕೇಳಿಸ್ಲಿಲ್ವಾ ಮುಖ ಒರೆಸ್ರೆ ಬ್ರೇಕು ಇಲ್ಲ ಅಂದ್ರೆ ಸ್ಟ್ರೈಕು ಮೆತ್ಕೊರ್ಸಿ ಚೆನ್ನಾಗಿ ಒರೆಸಿ ಈ ಕಡೆ ವೆರಿ ಗುಡ್ ಥ್ಯಾಂಕ್ ಯು ಈ ಕೆಲಸ ಮಾಡ್ತೀನಿ ಬೇಕ್ ಬೇಕಾಗಿ ಲೇಟ್ ಮಾಡ್ತಿದ್ದ ನೀನು ಬ್ರೇಕ್ ತಾನೇ ರಿಪೇರಿ ಮಾಡಕ್ ಹೇಳಿದ್ದು ಬ್ರೇಕ್ ಸರಿ ಮಾಡಿದೀನಿ ರಿಪೇರಿ ಚಾರ್ಜ್ 50 ರೂಪಾಯಿ ಎಷ್ಟು ಚಿಕ್ಕ ರಿಪೇರಿಗೆ 50 ರೂಪಾಯಾ ರಿಪೇರಿ ಏನೋ ಚಿಕ್ಕದೆ ಆದ್ರೆ ಅದನ್ನ ಮಾಡ್ದ ಒಂದ್ ದೊಡ್ಡ ಮನುಷ್ಯ 100 ರೂಪಾಯಿ ಕೊಡ್ತೀರಾ ಇಲ್ವಾ ಅಯ್ಯೋ ಈಗ ತಾನೇ 50 ರೂಪಾಯಿ ಅಂದ್ರೆ ಆಗ್ಲೇ 100 ಆಗೋಯ್ತಾ ಲೇಟ್ ಆದಷ್ಟು ರೇಟ್ ಜಾಸ್ತಿ 150 ರೂಪಾಯಿ ಕೊಡ್ತೀರಾ ಇಲ್ವಾ ಬ್ರೇಕ್ ಎತ್ತಾಕುಲ್ಲ ಅಯ್ಯೋ ಕೊಡ್ತೀವಿ ಕೊಡ್ತೀವಿ ದಯವಿಟ್ಟು ಇನ್ನು ಏರಿಸ್ಬೇಡಿ ಅಮ್ಮ ಬೇಗ ಕೊಡೆ ಇಷ್ಟೊತ್ತರ್ಗು ಸಾರ್ ಸಾರ್ ರಿಪೇರಿ ಮಾಡಿ ಅಂತ ನಾನು ಬೇಡ್ಕೊತಿದ್ದೆ ಕೆಲಸ ಆದ ತಕ್ಷಣ ಕೊಡು ಮರ್ಯಾದಿಗೆ ಮಾಡಿದ ಕೆಲಸಕ್ಕೆ ಥ್ಯಾಂಕ್ಸ್ ಹೇಳು ಥ್ಯಾಂಕ್ಸ್ ಏನ್ ಹೇಳೋದು ಎಣಿಸ್ಲಿಲ್ವಾ ಎಲ್ಲ ಆಚಿನಿ ಮಿಣಿ ಚಿಂತಾಮಣಿ ದುಡ್ಡೇನು ಸುಮ್ನೆ ಎಣಿಸ್ತೀಯಾ ಮಧ್ಯರಾತ್ರಿ ಅದ್ ಮಾಡ್ಲಿಲ್ವಾ ರಿಪೇರಿನ ಆ ಕಾಲದಲ್ಲಿ ಅಯ್ಯೋ ಅಂದಾಗ ಆಯಾಸ ಆಗಿದ್ರು ಆಗಲ್ಲ ಅಂದ್ರೆ ಅಬಲಿ ಇರುವಂತ ಕರುಣೆ ತೋರಿಸ್ಲಿಲ್ವಾ ಕೀ ಬೇಕಾದ್ರೆ ಥ್ಯಾಂಕ್ಸ್ ಹೇಳು ಇಲ್ಲ ಅಂದ್ರೆ ನಿಮ್ಗೆಲ್ಲ ಇಲ್ಲೇ ಶಿವರಾತ್ರಿ ಹಾಗೆಲ್ಲ ಹೇಳಿದ್ರೆ ಪ್ರಯೋಜನ ಇಲ್ಲ ಒಬ್ಬೊಬ್ರು ಕೈ ಕೊಟ್ಟು ಥ್ಯಾಂಕ್ ಯು ಮಿಸ್ಟರ್ ಅಂತ ಹೇಳ್ಬೇಕು ಅವ್ರೆಲ್ಲ ಹೇಳಿಲ್ವಾ ಇನ್ನೇನು ಮರ್ಯಾದಕ್ಕೆ ಥ್ಯಾಂಕ್ಸ್ ಹೇಳಿದ್ರೆ ಸರಿ ಇಲ್ಲಾಂದ್ರೆ ಇಲ್ಲೇ ಬ್ರೇಕ್ ಇತ್ತಾಕ್ಬಿಡ್ತೀನಿ ರಾಧಾ ಆಫ್ಟರ್ ಆಲ್ ಥ್ಯಾಂಕ್ಸ್ ಅಂತ ಬೇಗ ಹೇಳಕ್ಕಾಗಲ್ಲ ಪ್ಲೀಸ್ You are always welcome. Take your keys. Open my heart. ಅಯ್ಯೋ ಬನ್ನಿ ಒಳ್ಳೆ ರಸಿಕಣೆ ಏ ಮಿಸ್ಟರ್ ಥ್ಯಾಂಕ್ಸ್ ಹೇಳ್ಬಿಟ್ಟೆ ಅಂತ ಹಿಗ್ಬೇಡ ಕಾರ್ಯವಾಸಿ ಕತ್ತೆ ಕಲ್ಕಟ್ಟು ಅಂತ ಗಾದೆ ಎಲ್ಲ ಇಬ್ಬಳ ಥ್ಯಾಂಕ್ಸ್ ಅಂತ ರಿಪೇರಿ ಮಾಡ್ಕೊಟ್ನಲ್ಲ ಏನಂತ ನೀನು ಕಾರ್ಯವಾಸಿ ಕತ್ತೆನ ಹತ್ರ ಬಂದ್ ಮರ್ಯಾದೆ ಕತ್ತೆ ಕೈ ಮುಗಿ ಆಗ್ ಬಿತ್ತೀನಿ ಹಗ್ಗನ ತೃಪ್ತಿ ಆಯ್ತಾ ಶೀಘ್ರಮೇವ ಕಲ್ಯಾಣ ಪ್ರಾಪ್ತಿರಸ್ತು ಬೆಳಿಗ್ಗೆ ಯಾರು
ಅವನು ತುಂಬಾ ನೆನ್ಬಿಟ್ಟಿಯಲ್ಲ ಗ್ರಹಚಾರ ಕಣೆ, ಒಳ್ಳೆ ಹಠಮಾರಿ ಕಣೆ ಅವನು. ಹಠಮಾರಿ ಅಲ್ಲ, ಕೊಪ್ಪು ಕೊಪ್ಪು. ಹಲೋ, ಮತ್ತೆ ಕಾರ್ ಕೆಟ್ರೆ ಇಲ್ಲಿಗೆ ಬನ್ನಿ. ಮೈ ಫೋನ್ ನಂಬರ್ 320876. ಬಾಯ್, ಸಿ ಯು ಅಗೇನ್. ಚಳಿಯ ರಾತ್ರಿಯಲ್ಲಿ ಹೆಣ್ಣೊಂದನು ಈ ಎರೆಗೆ ಬಯಕೆ ತುಂಬಿ ಮೈಗೆ ದಿಯ ತಂದಾಗ ನಾನೊಂದೆನು. ಅವಳ ಮೈಯಂದ ಇಣುಕಿ ಉಡುಪಿಂದ ಅಯ್ಯೋ ಕೆಣಕಿ ಕೆಣಕಿ ನಾನು ಸೋತೆನು. ಅಯ್ಯೋ, ಕಂಡೆ ಸುರಿವ ಮಳೆಯ ಕೊರೆಯುವ ಚಳಿಯ ರಾತ್ರಿಯಲ್ಲಿ ಹೆಣ್ಣೊಂದನು ಎದೆಗೆ ಬಯಕೆ ತುಂಬಿ ಮೈಗೆ ಬಿಸಿಯ ತಂದಾಗ ನಾನೊಂದೆನು. ಕೊರವ ಚಳಿಯ ರಾತ್ರಿಯಲ್ಲಿ ಹೆಣ್ಣೊಂದನು ಈ ಎದೆಗೆ ಬಯಕೆ ತುಂಬಿ ಮೈಗೆ ಬಿಸಿಯ ತಂದಾಗ ನಂದೆನು. ಕೊರೆವ ಚಳಿಯ ರಾತ್ರಿಯಲ್ಲಿ ಹೆಣ್ಣೊಂದನು ಈ ಎದೆಗೆ ಬಯಕೆ ತುಂಬಿ ಮೈಗೆ ಬಿಸಿಯ ತಂದಾಗ ನಾನೊಂದೆನು. ಅವಳ ಮೈಯಂದ ಇಣುಕಿ ಉಡುಪಿಂದ ಅಯ್ಯೋ ಕೆಣಕಿ ಕೆಣಕಿ ನಾನು ಸೋತೆನು. ಆ
ರಾಧಾ, ಮೈ ಡಿಯರ್ ರಾಧಾ. ಕಂಡ ಸುರಿವ ಮಳೆಯ ಕೊರೆವ ಚಳಿಯ ರಾತ್ರಿಯಲ್ಲಿ ಹೆಣಂದನು, ಅಯ್ಯೋ ಕೆಣಕಿ ಕೆಣಕಿ ನಾನು ಸೋತೆನು ರಾಧಾ. ಗುರು ರಾಧಾ, ಬುದ್ಧಿ ನಿನಗೆ? ಮಧ್ಯರಾತ್ರಿ ಯಾಕೆ ವಿಷಲ್ ಹೊಡಿತ್ಯಾ? ವಿಷಲ್ ಎಲ್ಲ ಗುರು, ರಾಧಾ. ರಾಧಾ ಎಲ್ಲೋ? ರಾಧಾ ಎಲ್ಲೋ? ಇಲ್ಲಿಲ್ಲ ರಾಧಾ. ಮತ್ತೆಲ್ಲೋ? ನನಗೇನ್ ಗೊತ್ತು, ನೀನೇ ಕರೆಸ್ತಿದ್ದೆ ರಾಧಾ ರಾಧಾ ಅಂತ. ಕನಸ ಗುರು? ಹೌದು ಪಿಲ್ಟು ಹೌದು, ನನ್ನ ಜೀವನನೇ ಒಂದು ಕನಸಾಗ್ಬಿಟ್ಟಿದೆ. ನಾನು ಏನ್ ಮಾಡ್ಲಿ, ಹ್ಯಾಗ್ ಮೀಟ್ ಮಾಡ್ಲಿ? ನಾನು ಸ್ನೋ ಕ್ರೀಮ್ ಆಗಿದ್ದಿದ್ರೆ ಅವಳ ಕೆನ್ನೆನಾದ್ರೂ ಸವರ್ಬಹುದಾಗಿತ್ತು. ನಾನು ಮೈಸೂರು ಸ್ಯಾಂಡಲ್ ಸೋಪ್ ಆಗಿದ್ದಿದ್ರೆ ಅವಳ ಮೃದುವಾದ ಮೈ ಆದ್ರೂ ಮುಟ್ಬಹುದಾಗಿತ್ತು. ನಾನು ರೇಷ್ಮೆ ಸೀರೆನಾದ್ರೂ ಆಗಿದ್ದಿದ್ರೆ ಅವಳ ಮೈ ತುಂಬಾ ಸುತ್ಕೋಬಹುದಾಗಿತ್ತು. ನನ್ ದುರದೃಷ್ಟ ಕಾರ್ ಮೆಕ್ಯಾನಿಕ್ ಆಗ್ಬಿಟ್ಟೆ. ಒಂದ್ಸಲ ಕಾರ್ ರಿಪೇರಿ ಮಾಡಿದ್ರೆ ಆರು ತಿಂಗಳಾದ್ರೂ ರಿಪೇರಿಗೆ ಬರಲ್ಲ. ಮತ್ತೆ ಅವಳ ಕಾರ್ ಯಾವಾಗ ರಿಪೇರಿಗೆ ಬರೋದು? ನಾನ್ ಯಾವಾಗ ಅವಳನ್ನ ನೋಡೋದು? ಅಷ್ಟೇ ತಾನೆ ಗುರು, ಏನ್ ಯೋಚನೆ ಮಾಡ. ಪ್ರತಿನಿತ್ಯ ಬೆಳಿಗ್ಗೆ 9:30 ಆದ ತಕ್ಷಣ ಅವಳು ನಿಂಗೆ ಟ್ರೈನ್ ಟ್ರೈನ್ ಅಂತ ಫೋನ್ ಮಾಡಿ ಕರೆ ಮಾಡ್ತೀನಿ ಗುರು. ಅದ ಹೇಗೋ ಅವಳ ಕಾರ್ ನಂಬರ್ ಕೊಡ್ಗುರು ಸಾಕು, ಜಸ್ಟ್ ಕಾರ್ ನಂಬರ್. ಪಿಲ್ಟು ಅದೇನ್ ತಲೆನೋ? ನೀನಾ ಹೋಗ್ಬಿಟ್ಟು. ರಾಧಾ, ಬ್ರಹ್ಮಚಾರಿ ಗ್ಯಾರೇಜ್. ಬ್ರಹ್ಮಚಾರಿ? ಏನೇ ನೋಡಿ ನಿಮ್ ಬ್ರಹ್ಮಚಾರಿ ಗ್ಯಾರೇಜು? ಏನು ಬ್ರಹ್ಮಚಾರಿ ಗ್ಯಾರೇಜ್ ಅಂದ್ರೆ ಅಷ್ಟೊಂದು ಆನಂದ ಪಡ್ತಿರಲ್ಲ. ಅಲ್ಲಿ ಬುದ್ಧಿ ಇಲ್ಲ ಅದಕ್ಕೆ. ನಿಮ್ಮೊಬ್ರಿಗೆ ಬುದ್ಧಿ ಇಲ್ಲಮ್ಮ, ಅವರೆಲ್ಲ ಒಳ್ಳೆ ಬುದ್ಧಿವಂತರು. ಯಾಕೆಂದ್ರೆ ಮನೆಯವ್ರ ಹತ್ರ ನೀವು ಬಂದ್ರಿ, ಕಾರ್ ರಿಪೇರಿ ಮಾಡ್ಸ್ಕೊಂಡ್ರಿ, ಹಾಗೆ ಹೊಟ್ಟದ್ರಲ್ಲ ಹಣ ಕೊಟ್ರಲ್ಲ. ಕೊಟ್ರಿ, ಮುಖ್ಯವಾದ್ನ ಅಲ್ಲೇ ಬಿಟ್ಬಿಟ್ಟು ಬಂದ್ರಲ್ಲ. ಏನು ರಸೀತಿ? ರಸೀತಿ ನಿಮ್ ತಲುಪಿಸೋ ತನಕ ನಮ್ ಗುರು ಊಟ ಮಾಡಲ್ಲ. ತಗೊಳ್ಳಿ. ನಿಮ್ ಗುರು ಅಂದ್ರೆ? ಅದೇ ಮೊನ್ನೆ ರಾತ್ರಿ ನಿಮಗೆ ರಿಪೇರಿ ಮಾಡಿದ್ರಲ್ಲ. ರಿಪೇರಿ ಮಾಡಿದ್ ನಮ್ಗಲ್ಲ, ನಮ್ ಕಾರ್ಗೆ. ಓಹ್ ಸಾರಿ, ಅವ್ರೆ ಅವ್ರೆ ಅವ್ರ ಹೆಸರು ಏನು ಅಂತ? ಓಹೋ, ಅರೇ ಜೇ ರಾಜಾ. ಆಹಾ, ವಾಟ್ ಎ ಲವ್ಲಿ ನೇಮ್. ಶಟ್ ಅಪ್. ಏ, ರಸೀದಿ ಕೊಟ್ಟಾಯ್ತಲ್ಲ, ಗೆಟ್ ಔಟ್. ಮೇಡಮ್, ನೀವು ತುಂಬಾ ಹಾಟ್ ಆಗಿದ್ರ, ಸನ್ನಿಸ್ತನ ಮಾಡಿದ್ರೆ ವಾಸ. ಯೋಟ್, ಗೆಟ್ ಔಟ್. ಹಲೋ, ಇಸ್ ಇಟ್ ಬ್ರಹ್ಮಚಾರಿಸ್ ಗ್ಯಾರೇಜ್? ಎಸ್ ಎಸ್, ಇದು ಬ್ರಹ್ಮಚಾರಿ ಗ್ಯಾರೇಜ್. ನಾನು ರಾಜಾ ಮಾತಾಡ್ತಿರೋದು. ನಮ್ ಕಾರ್ ಯಾಕೋ ಬೆಳಗ್ಗೆಯಿಂದ ಸ್ಟಾರ್ಟೇ ಆಗ್ತಾ ಇಲ್ಲ, ತುಂಬಾ ಟ್ರಬಲ್ ಕೊಡ್ತಾ ಇದೆ. ಅದು ನಂಗೆ ಗೊತ್ತು. ನೀವೇನು ಯೋಚನೆ ಮಾಡಬೇಡಿ, ನೀವು ನೇರ ನನ್ನ ಗ್ಯಾರೇಜ್ ತಗೊಂಬನ್ನಿ, 5 ನಿಮಿಷದಲ್ಲಿ ರಿಪೇರ್ ಮಾಡ್ಬಿಡ್ತೀನಿ. ಸ್ಟಾರ್ಟೇ ಆಗ್ತಾ ಇಲ್ಲ ಅಂತಿದ್ದೀನಿ, ಗ್ಯಾರೇಜ್ ಹೇಗ್ರಿ ತರೋದು? ನೋಡಿ, ನೀವೇ ಬರಬೇಕು, ರಿಪೇರಿ ಮಾಡಬೇಕು. ಇಟ್ಸ್ ಎ ಡ್ಯೂಟಿ. ಡ್ಯೂಟಿ ಏನೋ ಸರಿ, ವಿಸಿಟಿಂಗ್ ಹಾರ್ಸ್ ಅಲ್ದಿರೋ ಟೈಮಲ್ಲಿ ವಿಸಿಟ್ ಮಾಡು ಅಂತ ಕೇಳ್ತಿದ್ದೀರಲ್ಲ. ಪ್ಲೀಸ್ ಮಿಸ್ಟರ್ ರಾಜಾ. ಓಹೋ, ಅಷ್ಟ್ ಸಾಕು ಅಷ್ಟ್ ಸಾಕು. ಹುಡುಗಿರ್ ಪ್ಲೀಸ್ ಅಂದ್ಬಿಟ್ರೆ ನಾನ್ ಸುಸ್ತು. ಮಿಡ್ ನೈಟ್ ಆದ್ರೂ ಸರಿ, ರೆಡಿ ವಿತ್ ಇನ್ ಅ ಮಿನಿಟ್. ಐ ಆಮ್ ದೇರ್. ಬೈ ಬೈ. ಕುಳ್ಳ ಬಾರೋ ಇಲ್ಲಿ. ಅದ್ ಯಾಕೆ ಹೀಗ್ ನೋಡ್ತಾ ಇದ್ದೀರಾ? ನಿಮ್ಗೇನ್ ಬೇಕು? ಬೇಕಾಗಿದಿಲ್ವಲ್ಲ ಪಶುಮತಿ, ರೆಡಿ ಆಯ್ತಾ ಕಾರು? ತಗೊಳಪ್ಪ, ಅಷ್ಟ್ ಸಲೀಸ ಈ ಕೆಲ್ಸ? ಕೆಟ್ಟ ಹೋಗಿರೋ ಈ ಕಾರ್ನು, ಕೆಟ್ಟ ಹೋಗಿರೋ ಈ ತಲೆನು ರಿಪೇರ್ ಮಾಡೋದು ಬಹಳ ಕಷ್ಟ. ವೈಟ್ ಫಾರ್ ಸಮ್ ಟೈಮ್, ಬನ್ನಿ ರಿಪೇರ್. ಓ ಸಾರಿ ಸಾರಿ. ಯುವ ಕಾರ್ ಇಸ್ ರೆಡಿ,
ಯು ಕ್ಯಾನ್ ಗೋ ಟು ಯೋರ್ ಕಾಲೇಜ್. ಎಷ್ಟು ಚಾರ್ಜು? ನಾನು ಈ ಚಿಕ್ಕ ಚಿಕ್ಕ ಕೆಲಸಕ್ಕೆಲ್ಲ ಚಾರ್ಜ್ ಈಸ್ಕೊಳ್ಳಲ್ಲ. ನೀವು ತೃಪ್ತಿಯಿಂದ ಒಂದೇ ಒಂದು ಥ್ಯಾಂಕ್ಸ್ ಹೇಳಿದ್ರೆ ಸಾಕು. ಥ್ಯಾಂಕ್ಸ್ ಬೇರೆ ಕೇಳು. ಮೊನ್ನೆ ತಾನೆ ರಿಪೇರಿ ಮಾಡಿಸಿದ್ರು, ಆಗ್ಲೇ ಇವತ್ತು ರಿಪೇರಿ. ತಗೊಳಪ್ಪ, ಮನುಷ್ಯನಿಗೆ ಒಂದೊಂದು ದಿನ ಒಂದೊಂದು ಅಂಗ ಕೆಡುವಾಗ ಆ ಟ್ರಾಲಿದ ಮಿಷಿನ್ ಇವತ್ತು ಬ್ರೇಕ್ ಹೋಗುತ್ತೆ, ನಾಳೆ ಡೈನಮ ಹೋಗುತ್ತೆ. ಏನೋ ನಿಮ್ ಪುಣ್ಯ ಚೆನ್ನಾಗಿದೆ, ಕಾರಲ್ಲಿ ಏನೇ ಕೆಟ್ಟರು ನಾನಿದ್ದೀನಿ. ಇದಕ್ಕೂ ಹಾರ್ಟು, ಲಂಗ್ಸು, ENT, ಸರ್ಜರಿ ಅಂತ ಹತ್ತು ಜನ ಬೇರೆ ಬೇರೆ ಸ್ಪೆಷಲಿಸ್ಟ್ಗಳು ಇರೋ ಹಾಗೆ ಬ್ರೇಕು, ಡೈನಮೋ, ಸ್ಟೇರಿಂಗು ಅಂತ ಹತ್ತು ಜನ ಬೇರೆ ಬೇರೆ ಮೆಕ್ಯಾನಿಕ್ಸ್ ಇದ್ದಿದ್ರೆ ಏನ್ರಿ ಮಾಡ್ತಿದ್ರಿ? ಬ್ರೇ ಸತ್ಯವಾಗ್ಲೂ ಹೇಳ್ತಿದ್ದೀನಿ, ಬೇಕಾದ್ರೆ ನೀವು ಕಾರೇ ಬಿಸಾಕ್ರಿ, ಹೊಸ ಕಾರೇ ತಗೊಳ್ಳಿ. ರಿಪೇರಿ ಬರ್ತಾನೆ ಇರುತ್ತೆ, ನಾನು ಬರ್ತಾನೆ ಇರ್ತೀನಿ. ರಿಪೇರಿಗೆ ಬರದೇ ಇರ್ಬೇಕಾದ್ರೆ ಏನ್ ಮಾಡ್ಬೇಕು? ನಾನು ಇಟ್ಕೋಬೇಕು ಅಂದ್ರೆ ಹತ್ರ ಇಟ್ಕೋಬೇಕು ಅಂತ ನಾನಿನ್ನು ಬರ್ತೀನಿ. ಸಾರಿ ಸಾರಿ. ಹಲೋ, ಆಯ್ತಾಯ್ತು, ಆಮೇಲೆ ಹೇಳ್ತೀನಿ. ಓ ಬನ್ನಿ ಸರ್, ನೆಕ್ಲೆಸ್ ಎಲ್ಲ ರೆಡಿ ಆಯ್ತೇನ್ರಿ? ಆಗಿದೆ ಸರ್. ತೋರ್ಸಿ ತೋರ್ಸಿ. ಸರಿ ತೋರಿಸ್ತೇನೆ. ನಿಮ್ ಮತ್ತೆ ಅವ್ರು ಹೇಳಿದ ಮಾಡ್ಲ್ ಇದು, ಇದು ನಿಮ್ ಸೆಲೆಕ್ಷನ್. ಹೌದಾ? ಹೌದು. ಪರವಾಗಿಲ್ಲ ರೀ, ಚೆನ್ನಾಗ್ ಮಾಡಿದ್ರಾ. ಇದು ನಿಮ್ಮ ಅವ್ರು ಹೇಳಿದ್ದು. ವೆರಿ ಗುಡ್. ಎಷ್ಟಾಯ್ತು? 22,600 ರೂಪಾಯಿ. ಅಚ್ಚು 20. ಟೋಕನ್ ನಂಬರ್ 86. ನಾನೇ ಸರ್, ನಂಬರ್ 86 ನಾನೇ. ತಗೊಳ್ಳಿ. ಅವ್ರ ತಂಗಿ ಮಗ ಮಹೇಶ. ಏನಾಯ್ತು? ಏನಾಯ್ತು ಮಗಳು? ಮಾವ ನಿನ್ ಕಾಲಲ್ಲಿ ಇಲ್ಲೇ ಇದೆಯಲ್ಲ. ಒಂದೇ ಕಾಲಿದೆ, ಇನ್ನೊಂದ್ ಕಾಲಲ್ಲಿ. ಏ ಮುಠಾಳ, ಇಲ್ಲಿದೆಯಲ್ಲ. ಅಯ್ಯಪ್ಪ, ಇಲ್ಲೇನ್ ಮಾವ, ಬರೀ ಕಾಲ ಎಕ್ಕಡ ಎಲ್ಲ ಅಲ್ಲೇ ಇದೆಯಲ್ಲ. ಎಲ್ಲಿ ಮಾವ? ಅಲ್ಲಿದೆ. ಅಯ್ಯಯ್ಯೋ, ಅಯ್ಯೋ, ನೀನ್ ಅಲ್ಲಿಡ, ಹಿಡ್ಕ. ಒಳ್ಳೆ ಬರ್ತನ್ ಸಾಬಾಸ್ ಆಯ್ತಲ್ಲ, ಏನೀಗ ಓಡಿ. ಅಯ್ಯ, ನಿಂದೊಳ್ಳೆ ಪ್ರಾರಬ್ಧ ಆಯ್ತಲ್ಲ, ನಿನ್ ಎಕ್ಕಡಲ್ಲಿ ನೋಡಿ ತನಕ ಹೇಳಕ್ಕಾಗಲ್ಲ. ಓಡಿ ತಡಿ, ಓಡಿ ತಡಿ, ಓಡಿ. ಈಗ್ಲಾದ್ರೂ ಬಗಳು ಬ್ಯಾಂಕ್ ಹೋದ್ನ, ಚೆಕ್ ಕಟ್ಟದ್ನ, ಟೋಕನ್ ನಂಬರ್ 86 ಅಂತ ತೂಗಿದ್ರ, 9,000 ರೂಪಾಯಿ ಹಣ ಕೊಟ್ರ, ಪಂಚೆ ಎತ್ತಿದ್ಯೋ ಸೀರೆ ಎತ್ತಿದ್ಯೋ ಅದೇನ್ ಬೊಗಳ? ಸತ್ವಾಗ್ಲೂ ಹೇಳ್ತೀನಿ ಮಾವ, 3,000 ಈ ಜೇಬ್ನಲ್ಲಿ ಇಟ್ಕೊಂಡ, 3,000 ಈ ಜೇಬ್ನಲ್ಲಿ ಇಟ್ಕೊಂಡ, ಇನ್ 3,000 ಭದ್ರವಾಗಿ ಈ ಜೇಬ್ನಲ್ಲಿ ಇಟ್ಕೊಂಡ. ಜೇಬಾ, ಅದನ್ನ ಯಾಕೆ ಆಡ್ತಿದ್ಯಲ್ಲೋ? ಆವಾಗ ಸರಿಯಾಗಿತ್ತು ಮಾವ,
ಜೇಬ್ನಲ್ಲಿ ದುಡ್ಡು ಇಟ್ಕೊಂಡ್ ಬಸ್ ಹತ್ತಿದ್ನ. ಬಸ್ ನಲ್ಲಿ ಓವರ್ ಲೋಡ್, ಫುಲ್ ರಶ್ ಆಗಿ ಬಿದ್ದೆ. ಆಮೇಲೆ 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 ನಿನ್ ಪಿಂಡ ಪಿಂಡ ಅಲ್ಲ ಮಾವ, ಪಿಂಡ್ ಪ್ಯಾಕೆಟ್. ಒಂಬತ್ ಸಾವಿರ ಕಳೆದು ಬಿಟ್ಟ್ಯಾ? ಇಲ್ಲ ಮಾವ ಇಲ್ಲ, ಪಂಚ ಒಳಗಿರ ಹಾಗೆ ಇದೆ. ಕೊಳ್ಳರು ಚಡ್ಡಿ ಜಬ ಕೈ ಹಾಕ್ಲಿಲ್ಲ, ಮ್ಯಾಲಿನ ಜಬ ಕತ್ರಿ ಹಾಕ್ಬಿಟ್ರು. ಉಳಿದಿದ್ದಿಲ್ಲೋ? ಉಳಿದಿದ್ದಿಲ್ಲಿದೆ ಮಾವ. ಇಲ್ಲಿ ಮೂರ್ ಸಾವಿರ ಇದೆಯಾ? ಮೂರ್ ಸಾವಿರ. ಆಮೇಲೆ ಇಲ್ಲಿ ಮೂರ್ ಸಾವಿರ ಇದೆ. ಮೂರ್ ಸಾವಿರ ಅನ್ಯಾಯವಾಗಿ ಮೂರ್ ಸಾವಿರ ಹೋಗ್ಬಿಡ್ತಲ್ಲ ಮಾವ. ಹಾಳಾಗ್ ಹೋಗ್ಲಿ ಬಿಡು, ಆ ಮುಂಡೇದಾಗಿದ್ದಿದ್ರೆ. ಆ ಮುಂಡೇದು ಅಂದ್ರೆ ಯಾರ ಮಾವ? ಅದೇ ಕಣು, ನನ್ನ ಹೆಂಡತಿ ಅಣ್ಣನ ಮಗ ಹರೀಶ. ಅವನಾಗಿದ್ದಿದ್ರೆ ಒಂಬತ್ ಸಾವಿರ ಜೊತೆನಲ್ಲಿ ಮಾನ ಮರ್ಯಾದೆನ ಕಳ್ಕೊಂಡ್ ಬಂದ್ಬಿಡ್ತಿದ್ದ. ನೀನು ಎಷ್ಟೇ ಆಗ್ಲಿ ನನ್ ತಂಗಿ ಮಗ ಅಲ್ವೇನು? ತಗೋ ಐವತ್ ರೂಪಾಯಿ ನೀನ್ ಇಟ್ಕೋ, ಇನ್ ಐವತ್ ರೂಪಾಯಿಗೆ ಬೇರೆ ಒಂದು ಹೊಸ ಶರ್ಟ್ ತಗೋ. ಅಯ್ಯೋ ಮಾವ, ಈ ಲೆಟರ್ ಯಾರ್ದು ಮಾವ? ರಾಧಂದು. ರಾಧಾ, ನನ್ ಬಗ್ಗೆ ಏನಾರು ಬರ್ತಿದ್ದಾಳ ಮಾವ? ನನ್ ಬಗ್ಗೆ ಯಾಕೆ ಬರೀತಾಳೆ? ನಾನಿಲ್ ಹಗಲು ರಾತ್ರಿ ರಾಧಾ ರಾಧಾ ಅಂತ ಜಪ ಮಾಡ್ಕೊಂಡಿರೋದು. ನಾ ಬರ್ತೀನಿ ಮಾವ. ಹೋಗೋಣ ರಾಧಾ, ಪರ್ಸ್ ತಗೊಳೆ. ಅಲ್ಲೋಡಿ ಆಂಟಿಕ್ ಪೀಸ್ ಎಷ್ಟು ಚೆನ್ನಾಗಿದೆ. ಇದನ್ ತಗೊಂಡು ಹೋಗೋಣ, ಚೆನ್ನಾಗಿದೆಲ್ಲ. ಹೌದು ಕಣೆ, ನಮ್ ಮುಮ್ತಾ ಸಿಸ್ಟರ್ ಸ್ವಲ್ಪ ಈ ತರಾನೇ ಇದ್ದಾಳೆ. ಅವಳಿಗೆ ಇದನ್ ಗಿಫ್ಟ್ ಕೊಟ್ಟೆ ಚೆನ್ನಾಗಿರುತ್ತೆ. ಬಾ ಹೋಗೋಣ. ಹಲೋ, ಏನ್ ಮಾಡ್ತಿದ್ದೀಪ್ಪ? ರಿಪೇರಿ ಮಾಡ್ತಿದ್ದೀನಿ. ರಿಪೇರಿ ಮಾಡ್ತಿದ್ದೇನಂತೆ ಕಣೆ. ಇರೋ ವಿಷಯ ಹೇಳ್ಬಿಡ್ತೀನಿ, ನಿತ್ಯ ಇವ್ರನ್ನ ನೋಡ್ಬೇಕು ಅಂತ ಆಸೆ. ಆಸೆ ಇದ್ದ ಕ್ಷಣಕ್ಕೆ ನೋಡಕ್ಕಾಗತ್ತಾ? ಆಫ್ಟರ್ ಆಲ್ ಐ ಎಮ್ ಎ ಕಾರ್ ಮೆಕ್ಯಾನಿಕ್, ಕಾರ್ ರಿಪೇರಿಗೆ ಬಂದ್ರೆ ತಾನೇ ನೋಡಕ್ಕಾಗೋದು. ಅದಕ್ಕೋಸ್ಕರ ಡೈಲಿ ಇವ್ರ ಕಾರ್ನ ರಿಪೇರಿಗೆ ಬರೋ ಹಾಗೆ ಮಾಡಿ ನನಗೆ ಸಹಾಯ ಮಾಡ್ತಿದ್ದ ಈ ಕುಳ್ಳ ಮಗ. ಕೇಳಿದ್ರ ಇದು ನ್ಯಾಯನಾ? ಸರಿನಾ? ಇದ್ರಲ್ಲಿ ಅನ್ಯಾಯ ಏನ್ ಬಂತು? ಬುಧವಾರ ನಿಮ್ಮ ಮೆಸ್ಸಿಗೆ ಬಂದೆ, ಕಾರ್ ರಿಪೇರಿ ಮಾಡಿಕೊಟ್ಟೆ, ದುಡ್ಡು ತಗೊಂಡ. ಇಲ್ಲ, ಗುರುವಾರ ಐಸ್ ಕ್ರೀಮ್ ಪಾರ್ಲರ್ ಹತ್ರ ಬಂದೆ, ರಿಪೇರಿ ಮಾಡ್ಕೊಟ್ಟೆ, ದುಡ್ಡು ತಗೊಂಡ. ಇಲ್ಲ, ಶುಕ್ರವಾರ ನ್ಯಾಷನಲ್ ಹೈಸ್ಕೂಲ್ ಹತ್ರ ನಿಮ್ ಕಾರ್ ನಿಂತು ಹೋದಾಗ ನಾನೇ ಬಂದು ರಿಪೇರಿ ಮಾಡ್ಕೊಟ್ಟಿದ್ದು. ಹೋಗ್ಲಿ, ಅಲ್ಲಾದ್ರೂ ದುಡ್ಡು ತಗೊಂಡ. ಇಲ್ಲವೇ ಇಲ್ಲ. ಶನಿವಾರ ನೀವೆಲ್ಲ ನಂದಿ ಬೆಟ್ಟಕ್ಕೆ ಹೋಗ್ತಿದ್ದಾಗ ಹತ್ತಾರು ಮೈಲಿ ನನ್ನ ಬೈಕಲ್ಲಿ ಬಂದು ನಾನೇ ರಿಪೇರಿ ಮಾಡ್ಕೊಟ್ಟೆ. ಹೋಗ್ಲಿ, ಪೆಟ್ರೋಲ್ ಖರ್ಚಿಗಾದ್ರು ದುಡ್ಡು ಕೇಳಿದ್ನಾಡ್ಬೇಕು? ದಿಸ್ ಈಸ್ ಎ ಸೆನ್ಸಿಬಲ್ ಕ್ವಶನ್. ಈ ಕ್ವಶನ್ಗೆ ನಾನು ಆನ್ಸರ್ ಮಾಡಲೇಬೇಕು. ನಮ್ಮ ಗುರುವಿಗೆ ನಿಮ್ಮೇಲೆ ಆಸೆ, ಅದಕ್ಕೆ ಈ ಆಟ. ನೀವು ಅಂದವಾಗಿದ್ದೀರಾ, ಚೆನ್ನಾಗಿದ್ದೀರಾ. ಅಚ್ಚ ಕನ್ನಡದಲ್ಲೇ ಹೇಳಬೇಕು ಅಂದ್ರೆ ನೀವು ಆಕರ್ಷಣೀಯವಾಗಿದ್ದೀರಾ. ಟೋಟಲಿ ನನ್ನ ನಿಮ್ಮ ಈ ಪರದಾಟಕ್ಕೆಲ್ಲ ಕಾರಣ ಒಂದೇ. ಏನ್ ಹೇಳ?
ಹ್ಯಾವ್ ಯು. ಎಲ್ಲಿ ಇಲ್ಲ ಸಲ ಹೇಳು, ನಿನ್ನ ಧೈರ್ಯ ಇದ್ರೆ ಹೇಳು ಐ ಲವ್ ಯು ಅಂತ. ಐ ವಿಲ್ ಕಿಲ್ ಯು. ಧೈರ್ಯ ಹೇಳಿದ್ರೆ ಲವ್ ಮಾಡಕ್ಕಾಗತ್ತಾ? ಮಿಸ್ ರಾಧಾದೇವಿ, ಪ್ರೇಮ ಅನ್ನೋದು ಒಂದ್ ಕಬ್ಬಿಣ ತುಂಡಿಗೆ ಹೆದರ್ಕೊಳ್ಳೋ ಹಾಗಿದ್ದಿದ್ರೆ ರೋಮಿಯೋ ಜುಲಿಯಟ್ ಕಥೆ ಇಷ್ಟು ವರ್ಷಗಳಾದ್ರೂ ಜೀವಂತವಾಗಿರ್ತಿರ್ಲಿಲ್ಲ. ಪಾಪ ಅನಾರ್ಕಲಿಗೆ ಸಮಾಧಿ ಆಗ್ತಿರ್ಲಿಲ್ಲ. ರಾಧಾ, ನನ್ನ ಕಣ್ಣಲ್ಲಿ ಕನಸಾಗಿ, ಮನಸ್ಸಲ್ಲಿ ನೆನಪಾಗಿ, ಹೃದಯದಲ್ಲಿ ಆಸೆಗಳ ಸಮುದ್ರವಾಗಿ, ಹೀಗೆ ಅಣುವಣುವಾಗಿ ನನ್ನ ಸಾಯಿಸೋದ್ಕಿಂತ ಒಂದೇ ಸಲ ಈ ರಾಡಿಂದ ಹೊಡೆದು ನನ್ನ ಸಾಯಿಸ್ಬಿಡು. ಅಮರ ಪ್ರೇಮ, ಅಮರ ಪ್ರೇಮ ಅಂತ ಕೂಕೊಂಡು ನಾನು ಪ್ರಾಣ ಬಿಟ್ಬಿಡ್ತೀನಿ. ಕಮಾನ್ ರಾಧಾ, ಪ್ಲೀಸ್ ಕಿಲ್ ಮೀ ಡಾರ್ಲಿಂಗ್, ಪ್ಲೀಸ್ ಕಿಲ್ ಮೀ ಆರ್ ಕಿಸ್ ಮೀ. ರಾಧಾ, ಐ ಲವ್ ಯು, ಐ ಲವ್ ಯು. ಲೆಕ್ಚರ್ ತುಂಬಾ ಬೋರಿಂಗ್ ಆಗಿತ್ತಲ್ವೇನೆ? ಹೊಸಮತಿ 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 ನೋಡ್ದೇನೆ ಹ್ಯಾಂಡ್ ಬಿಲ್ ನ ನೋಡೆ. ಕಾಲೇಜ್ ಡೇ ಫ್ಯಾನ್ಸಿ ಎಂಟರ್ಟೈನ್ಮೆಂಟ್ ಫಂಕ್ಷನ್ಗೆ ನಮ್ಗೆ ಯಾರಿಗೂ ಹೇಳಿದ ಸೀಕ್ರೆಟ್ ಹೆಸರು ಕೊಟ್ಬಿಟ್ಟಿದ್ದಾಳೆ ರಾಧಾ. ಸೀಕ್ರೆಟ್ ಏನೇ ಬಂತು? ನೋಟಿಸ್ ಎಲ್ಲ ಪ್ರಿಂಟ್ ಆಗಿಲ್ವಾ? ಕೊಡಿಲಿ. ಅಮರ ಪ್ರೇಮ ರಾಧಾ ಗೋಪಿ. ಹಲೋ ಹಲೋ, ಯಾರು ಮಾತಾಡ್ತಿರೋದು? ನಾನೇ ರಾಜಾ. ರಾಧಾನಾ? ಅವಳ ಫ್ರೆಂಡ್ ವಸುಮತಿ. ಅಯ್ಯೋ, ನೀವಾ? ನಾನು ರಾಧಾ ಅನ್ಕೊಂಡೆ. ಯಾಕೆ ರಾಧಾನೇ ಆಗ್ಬೇಕಾ? ನನ್ನ ಹತ್ರ ಮಾತಾಡಲ್ವಾ? ಹಾಗೇನಿಲ್ಲ, ಯಾರು ಮಾತಾಡಿದ್ರು ಆಗುತ್ತೆ. ನಾನು ಹೆಣ್ಣಿನ ಧ್ವನಿ ಕೇಳಿದ ತಕ್ಷಣ ಮತ್ತೆ ಅವ್ರ ಕಾರ್ಗೆ ಏನಾದ್ರೂ ತಲೆನೋವು ಬಂತೇನೋ ಅಂದ್ಕೊಂಡೆ. ಅಯ್ಯೋ, ತಲೆನೋವು ಬಂದಿರೋದು ಕಾರ್ಗಲ್ಲ, ನಿಮ್ಗೆ. ನನಗ ಯಾಕೆ? ಮೊನ್ನೆ ನೀವು ಗ್ಯಾರೇಜ್ ನಲ್ಲಿ ಅಮರ ಪ್ರೇಮ ಅಮರ ಪ್ರೇಮ ಅಂತ ಕಿರಿಚಾಡಿದ್ರಲ್ಲ, ಈಗ ಅದೇ ಅಮರ ಪ್ರೇಮ ಬ್ಯಾಲೆ ನಮ್ ಕಾಲೇಜಲ್ಲಿ ಇದೆ. ಹೀರೋಯಿನ್ ಏನು ನಿಮ್ ರಾಧಾನೆ? ಆದ್ರೆ ಹೀರೋ ಮಾತ್ರ ನೀವಲ್ಲ. ಮತ್ಯಾರು? ಗೋಪಿ ಅಂತ ಒಬ್ಬ ಡ್ಯಾನ್ಸರು, ಅವನು ನಮ್ ಕಾಲೇಜ್ ಸ್ಟೂಡೆಂಟ್. ನೋಡಿ ಮಿಸ್ಟರ್ ರಾಜಾ, ಇರೋ ವಿಷಯನ ನಿಮ್ ಹತ್ರ ಹೇಳಿದೀನಿ, ಮುಂದೆ ಏನ್ ಮಾಡ್ಬೇಕು ಅನ್ನೋದು ನಿಮಗ್ ಸೇರಿದ್ದು. ಓಕೆ, ಈಗ ನಮ್ಮ ಮೊದಲ ಕಾರ್ಯಕ್ರಮ ರಾಧಾ ಮತ್ತು ಗೋಪಿಯವರಿಂದ ಅಮರ ಪ್ರೇಮ ಬ್ಯಾಲೆ ನೃತ್ಯ ಪ್ರದರ್ಶನ. ಇದಾದ ನಂತರ ಪಾರಿತೋಷಕ ವಿತರಣೆ. ಕುಳ ಏನಿದು ಬೇರಿ ಮಾತ್ರೆ? ಆಫೀಸರ್, ಕಾಫಿ ತುಂಬಾ ಟೇಸ್ಟ್ಫುಲ್ ಆಗಿದೆ. ಸ್ಪೆಷಲ್ ಕಾಫಿ ಸರ್. ಥ್ಯಾಂಕ್ ಯು. ಕುಡೀರಿ ಸರ್. ಫ್ಯಾಂಟಾಸ್ಟಿಕ್. ಏನು ಭಾವಟ್ಟ ಗೋಪಿ ಅಲ್ಲಮ್ಮ? ಇಲ್ಲೇ ಇದ್ದ, ಎಲ್ಲೋದ್ನ ಗೊತ್ತಿಲ್ಲ. ಅಯ್ಯೋ, ಗಲಾಟಿ ಮಾಡ್ತಾ ಇದ್ದಾರೆ. ಗೋಪಿ ಅಲ್ಲಮ್ಮ? ನನಗೆ ಗೊತ್ತಿಲ್ಲ ಸರ್, ನಾನ್ ರೆಡಿ. ಅಯ್ಯೋ, ಜನ ಎಲ್ಲ ಗಲಾಟಿ ಮಾಡ್ತಾರೆ. ನೀನಾದ್ರೂ ಹೋಗಮ್ಮ, ಹೋಗಮ್ಮ ಬೇಗ. ಇಲ್ಲೇ ಇದ್ದೀನಿ ಸರ್. ಏನಯ್ಯ ನೀನು, ಜನಗಳೆಲ್ಲ ಗಲಾಟಿ ಮಾಡ್ತಾ ಇದ್ದಾರೆ, ಹೋಗಯ್ಯ ಬೇಗ. ನಿನ್ನಿಂದ ನನಗೆ ಬಂದ್ಬಿಡ್ತಾ ಇದೆಯಲ್ಲ. ನೀವ್ ಹೋಗಿ ಸರ್. ಅಯ್ಯೋ, ಊರೆಲ್ಲ ನಿನ್ನ ಹುಡುಕಿ ಬಂದೆನೆ. ಅಯ್ಯೋ, ಊರೆಲ್ಲ ನಿನ್ನ ಹುಡುಕಿ ಬಂದೆನೆ. ಇಂಥ ಸಂತೆಯಲ್ಲಿ ಚಿನ್ನ ನಿನ್ನ ಕಂಡೆನೆ. ಅಯ್ಯೋ, ಊರೆಲ್ಲ ನಿನ್ನ ಹುಡುಕಿ ಬಂದೆನೆ. ಇಂಥ ಸಂತೆಯಲ್ಲಿ ಚಿನ್ನ ನಿನ್ನ ಕಂಡೆನೆ. ಇಲ್ಲಿ ನಮಗೇನಿದೆ ನಡೆ ಹೋಗೋಣ, ಇಲ್ಲಿ ನಮಗೇನಿದೆ ನಡೆ ಹೋಗೋಣ.
ಅಯ್ಯೋ ಊರೆಲ್ಲ ನಿನ್ನ ಹುಡುಕಿ ಬಂದೆನೆ, ಇಂಥ ಸಂತೆಯಲ್ಲಿ ಚಿನ್ನ ನಿನ್ನ ಕಂಡೆನೆ. ರಾಜಾ, ಯು ಕ್ಯಾನ್ ಓಪನ್ ಯುವರ್ ಐಸ್. ಡಾಕ್ಟರ್. ಏನ್ ರಾಜಾ? ಯಾಕೆ ಕತ್ಲೆ ಆಗಿದೆ? ದೀಪ ಹಾಕಿ. ಹಗಲೊತ್ತಿನಲ್ಲಿ ದೀಪ ಕೇಳ್ತಿದ್ದೀರಲ್ಲ. ಡಾಕ್ಟರ್, ನನ್ಗೇನು ಕಾಣ್ತಿಲ್ಲ. ವಾಟ್? ಐ ಮೀನ್ ಎವ್ರಿಥಿಂಗ್ ಇಸ್ ಡಾರ್ಕ್. ನನ್ನ ಕಣ್ ಕಾಣ್ತಿಲ್ಲ ಡಾಕ್ಟ್ರೇ, ಪ್ರಪಂಚ ಎಲ್ಲ ಕತ್ಲಾಗಿ ಹೋಗಿದೆ. ನೀವೆಲ್ಲಿದ್ದೀರಾ ಡಾಕ್ಟ್ರೇ? ಡಾಕ್ಟರ್,
ನನ್ಗೇನು ಕಾಣ್ತಿಲ್ಲ, ನನ್ ಕಣ್ಣು ನನ್ ಕಣ್ಣು. ಡಾಕ್ಟರ್ ಅಯ್ಯೋ ಪಿಲ್ಟು ಹೋಯ್ತಲ್ಲೋ, ನನ್ ಕಣ್ಣು ಹೋಯ್ತಲ್ಲೋ, ನನ್ಗೆ ಪ್ರಪಂಚನೇ ಕತ್ತಾಗೋಯ್ತಲ್ಲೋ, ನಾನು ಏನೋ ಮಾಡ್ಲಿ. ಅಯ್ಯೋ ಡಾಕ್ಟ್ರೆ ಡಾಕ್ಟರ್, ಅಯ್ಯೋ ಡಾಕ್ಟರ್ ನನ್ ಕಣ್ಣು ಹೋಯ್ತಾರ ಡಾಕ್ಟ್ರೆ, ನನ್ ಕಣ್ಣು ಹೋಯ್ತಾರ ಡಾಕ್ಟ್ರೆ, ನನ್ ಕಣ್ಣು ಡಾಕ್ಟ್ರೆ, ನನ್ ಕಣ್ಣು, ನನ್ ಕಣ್ಣು, ನನ್ ಕಣ್ಣು ಡಾಕ್ಟ್ರೆ, ನನ್ ಕಣ್ಣು, ನನ್ ಕಣ್ಣು, ನನ್ ಕಣ್ಣು. ಡಾಕ್ಟ್ರೆ ಪ್ಲೀಸ್, ನಿಮ್ದು ಅಮ್ಮಯ್ಯ ಅಂತೀನಿ, ನನ್ಗೊಂದ್ ಸಹಾಯ ಮಾಡ್ಬೇಕು. ಏನು? ನೀವೇನು ಹೆದರ್ಕೋಬೇಡಿ, ಹೊರಗಡೆ ನಿಂತಿರ ಹುಡುಗಿರಿಗೆ ಜೋರಾಗಿ ನನಗೆ ಪೆಟ್ಟಿದ್ದು ಕಣ್ ಕುರುಡಾಯ್ತು ಅಂತ ಒಂದ್ ಮಾತು ಹೇಳ್ರೆ ಸಾಕು. ವೈ ಯಾಕೆ ಡ್ರಾಮಾ? ಡ್ರಾಮಾ ಅಲ್ಲ, ಸಿನಿಮಾ. ಸಾವ್ರ ಸುಳ್ಳು ಹೇಳಿ ಒಂದ್ ಮದುವೆ ಮಾಡ್ಬೇಕು ಅಂತ ಹೇಳ್ತಾರೆ, ನೀವ್ ಒಂದ್ ಸುಳ್ಳು ಹೇಳಿ ನನ್ನ ಮದುವೆಗೆ ಸಹಾಯ ಮಾಡ್ಬಾರ್ದ? ಡಾಕ್ಟ್ರೆ ನೀವೇನಾದ್ರೂ ನನ್ ಕೈ ಬಿಟ್ರೆ ನಾನ್ ಬ್ರಹ್ಮಚಾರಿಯಾಗಿ ಸಾಯ್ಬೇಕಾಗತ್ತೆ. ಪ್ಲೀಸ್ ಡಾಕ್ಟರ್, ಪ್ಲೀಸ್ ಡಾಕ್ಟರ್. ಬಿಟ್ಬಿಟ್ಟಿದ್ದೀನಲ್ಲ, ಮತ್ತೆ ಹಿಡ್ಕೊಳ್ಳ. ಸಾರಿ, ಓಕೆ ಓಕೆ. ನನ್ ಕಣ್ಣು, ನನ್ ಕಣ್ಣು ಕಾಣಿಸಲ್ಲ. ಅಯ್ಯೋ ನನ್ ಕಣ್ಣು. ಡಾಕ್ಟರ್ ಐ ಆಮ್ ಸಾರಿ, ಕಣ್ಣಕ್ಕೆ ಸಂಬಂಧಪಟ್ಟಿರೋ ನರ್ವ್ ಗೇಟ್ ಬಿದ್ದಿದೆ, ಎರಡ್ ಕಣ್ಣು ದೃಷ್ಟಿ ಕಳ್ಕೊಂಡ್ತಿದೆ. ಡಾಕ್ಟರ್ ಅಯ್ಯೋ ನನ್ ಗತಿ ಏನ್ ಡಾಕ್ಟ್ರೆ? ಕಣ್ಣಿಲ್ದ ಕಬೋದೆ ಆಗ್ಬಿಟ್ಟಲ್ಲಪ್ಪ ಅಮ್ಮ, ನನ್ ಕಣ್ಣು ಹೋಯ್ತಲ್ಲಮ್ಮ. ಅಯ್ಯೋ ಬಿಲ್ಟು ಹೋಯ್ತಲ್ಲ ನನ್ ಕಣ್ಣು. ಏನು ಅತ್ತಿಗೆ ಬಿಟ್ಟಿದ್ರಿ? ಬರ್ಲಿ ಬಿಡ. ಅಯ್ಯೋ ರಾಧನ ಬಿಟ್ಟಿದ್ರಿ ಕಣ್ಣು. ಕಣ್ಣು ರಾಧನ? ಆಂಟಿ ಆಂಟಿ, ರಾಧಾ ನೀನಾ? ಅಯ್ಯೋ ನಾನು ಇಂಥ ದುರದೃಷ್ಟಶಾಲಿ, ನಿಮ್ಮ ಮುಖ ನೋಡಿದ ತಕ್ಷಣ ನಾನು ಎಷ್ಟು ಸಂಭ್ರಮ ಪಡ್ತಿದ್ದೆ, ಅದೇ ಈಗ. ರಾಧಾ ನೀನು ಎಲ್ಲಿದ್ದೆ? ರಾಧಾ ರಾಧಾ. ಅಯ್ಯೋ ಗುರು, ನಾನು ಬಿಟ್ಟು. ರಾಧಾ ಎಲ್ಲಿದ್ದಾರೆ? ರಾಧಾ ಬಾ ಬಾ ಕೂತ್ಕೋ. ಪರವಾಗಿಲ್ಲ ರಾಜ, ನಾನು ತಪ್ಪು ಮಾಡಿಬಿಟ್ಟೆ ರಾಧಾ. ಆಕಾಶದಲ್ಲಿರೋ ನಕ್ಷತ್ರ ಕೈ ಚಾಚಿದೆ, ಸಮುದ್ರ ತಳದಲ್ಲಿರೋ ಮೂರ್ತಿಗೆ ಆಸೆ ಪಟ್ಟೆ, ಅದಕ್ಕೆ ಸರಿಯಾದ ದಂಡನೆ ಆಗೋಯ್ತು. ಇಲ್ಲ ರಾಜ, ಇಲ್ಲ. ನೀನಿಲ್ಲ ಅಂದ್ರು ನನ್ ಮನ್ಸೊಪ್ಪಲ್ಲ ರಾಧ, ಅಷ್ಟು ಜನದ ಮುಂದೆ ಅವಮಾನ ಮಾಡಿದಕ್ಕೆ ನನಗೆ ಸರಿಯಾದ ಶಿಕ್ಷೆ. ಕಣ್ಣಿದ್ದು ಕೂಡನಾಗಿ ನಡ್ಕೊಳ್ತಿಲ್ಲೋ ಪಾಪಿ ಅಂತ ಹೇಳಿ ದೇವರು ನನಗಿರೋ ಎರಡು ಕಣ್ಣನ್ನು ಕಿತ್ಕೊಂಡ್ಬಿಟ್ಟ. ಈಗ ದೇವ್ರು ಮಾಡಿದಲ್ಲ ರಾಜ, ನಾನು ಮಾಡಿದ್ದಪ್ಪ. ಇನ್ಮೇಲೆ ನಾನು ಏನ್ ಮಾಡಲಿ? ನನಗೆ ಸ್ನಾನ ಮಾಡಿಸೋರು ಯಾರು, ಬಟ್ಟೆ ಹಾಕೋರು ಯಾರು, ಊಟ ಮಾಡಿಸೋರು ಯಾರು, ಜೊತೆ ಮಲ್ಗೋರು ಯಾರು, ಲಾಲಿ ಆಡುವರು ಯಾರು? ನಾನಿದ್ದೀನಿ ರಾಜ. ಅದಷ್ಟು ಸುಲಭ ಅಲ್ಲ ರಾಧ, ನಾನು ಅಂಧಕಾರದಲ್ಲಿ ಮುಳುಗಿದ್ದೀನಿ. ಬೆಳಕು ತೋರಿಸೋರು ಬೇಕು, ಕೈ ಹಿಡಿದು ನಡೆಸೋರು ಬೇಕು. ನಾನು ನಿಮಗ್ ಕಣ್ಣಾಗಿರ್ತೀನಿ, ನಾನು ನಿಮಗ್ ಬೆಳಕು ತೋರಿಸ್ತೀನಿ ರಾಜ, ನಾನು ನಿಮಗ್ ಬೆಳಕು ತೋರಿಸ್ತೀನಿ. ಎಂತ ತ್ಯಾಗ? ನಾನೊಂದು ವಚನ ಕೇಳಿದ್ದೆ, ಅತ್ತಲಿತ್ತ ಹೋಗದಂತೆ ಹೆಳವನಾ ಮಾಡಯ್ಯ ತಂದೆ, ಸುತ್ತ ಸುಳಿದು ನೋಡದಂತೆ ಅಂಧಕನಾ ಮಾಡಯ್ಯ ತಂದೆ. ಆಹ್, ಅದನ್ನ ಅನುಕೂಲ ನನಗೆ ಈ ನಿಧಾನವಾಗಿ ಅರ್ಥವಾಗ್ತಿದೆ. ಕುರುಡನಾಗಿರೋದ್ರಿಂದ ಅನುಕೂಲ ಏನಿದೆ ರಾಜ? ಕಣ್ಣು ಕಾಣದೆ ಹೋದ್ರೆ ಅಲ್ಲೂ ಇಲ್ಲಿ ಹೋಗೋ ಹಾಗಿಲ್ಲ, ಬೇರೆ ಏನು ನೋಡೋ ಹಾಗಿಲ್ಲ. ಒಳಗೆ ನಿನ್ ತುಂಬ, ನಿನ್ ಬಿಂಬನೇ ತುಂಬಿಕೊಂಡು ನಿನ್ ಅಂದಾನೇ ನೋಡ್ತಾ ಆನಂದವಾಗಿರಬಹುದು. ಸತ್ಯವಾಗ್ಲೂ ಹೇಳ್ತೀನಿ ರಾಧ, ನನಗಿನ್ನೇನು ಬೇಡ, ನೀನು ನೀನ್ ಬೇಕು ರಾಧ, ರಾಧ ನೀನೇ ಬೇಕು ರಾಧ, ರಾಧ. ರಾಧಾ ಎಲ್ಲಿ ಕರ್ಕೊಂಡ್ಬಂದಿದ್ಯಾ? ಕಬ್ಬನ್ ಪಾರ್ಕ್. ಕಬ್ಬನ್ ಪಾರ್ಕಾ? ರಾಧಾ
ಇಲ್ಲೊಂದು ಫೌಂಟೇನ್ ಇರ್ಬೇಕಲ್ವಾ? ಇದೆ ರಾಜ. ಈಗ ಸಂಜೆನಾ ಬೆಳಿಗ್ಗೆನಾ ರಾತ್ರಿನಾ ನನಗೊಂದು ಗೊತ್ತಾಗ್ತಿಲ್ಲ. ಸಂಜೆ ರಾಜ. ಓಹ್, ಪಶ್ಚಿಮದಲ್ಲಿ ಸೂರ್ಯ ಮುಳುಗೋ ಹೊತ್ತು ಆಕಾಶ ಎಲ್ಲ ಕೆಂಪು ಕಾಣ್ತಿರ್ಬೇಕಲ್ಲ? ಕಾಣ್ತಿದೆ. ನನ್ಗೆಲ್ಲ ಹೇಳ್ಬೇಕು ರಾಧಾ. ರಾಧಾ, ರಾಧಾ, ರಾಜ ಇಲ್ಲಿ ಇದೆಯಾ? ಹೋಗೋಣ. ರಾಜ ಕಾಫಿ ತಗೊಳ್ಳಿ. ಕಾಫಿ ತಗೊಳ್ಳಿ. ಹಾ, ತಗೋತೀನಿ ತಗೋತೀನಿ. ರಾಧಾ, ಇಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ. ಎಂಥ ಪ್ರಶಾಂತವಾದ ವಾತಾವರಣ, ಎಷ್ಟು ತಣ್ಣಗೆ ಗಾಳಿ ಬೀಸ್ತಾ ಇದೆ. ಇಂಥ ಸೊಗಸಾದ ಜಾಗದಲ್ಲಿ ನಿನ್ನಂಥ ಸೊಗಸಾದ ಮುಖ ನೋಡಕ್ಕೆ ನನ್ನ ಎರಡು ಕಣ್ಣು ಕಳ್ಕೊಂಡ್ಬಿಟ್ನಲ್ಲ. ಇನ್ಯಾವ ಜನ್ಮದಲ್ಲಿ ನಿನ್ನ ಮುಖ ನೋಡ್ತೀನೋ? ಅಯ್ಯೋ, ಹಾವು ಹಾವು ಹಾವು, ಅಯ್ಯೋ ಅಯ್ಯೋ, ಹಾವು 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 ಹಾವು, ಅಯ್ಯೋ. ಹಾ, ನನ್ನ ಸ್ಟಿಕ್ಕಲ್ಲಿ ನನ್ನ ಕಣ್ಣೇ ಕಣ್ಣು ಕಾಣಿಸ್ತಿಲ್ಲ, ನನ್ನ ಕುರುಡ. ಹೌದು, ನಿಮ್ಮ ಕಣ್ಣು ಕಾಣಲ್ವಲ್ಲ, ಹಾವು ಹ್ಯಾಕ್ ಕಾಣಿಸ್ತು? ಹಾ, ಹಾವು ಉದ್ವಾಗಿತ್ತಲ್ಲ ಅದಕ್ಕೆ ಕಾಣಿಸ್ತು. ಶಟ್ ಅಪ್, ಯು ಆರ್ ಆಕ್ಟಿಂಗ್. ಇಲ್ಲ ರಾಧಾ, ನಾನು ಆಕ್ಟ್ ಮಾಡ್ತಿಲ್ಲ. ಹಾಗಾದ್ರೆ ಹಾವು ಬಂದಿದ್ದು ಹೇಗೆ ಗೊತ್ತಾಯ್ತು? ವಾಸನೆಯಿಂದ, ಒಂಥರ ಆಲೂಗೆಡ್ಡೆ ವಾಸನೆ ಬಂತು. ಹೂವಾದ್ರೆ ವಾಸನೆಯಿಂದ ಗೊತ್ತಾಗ್ತಿತ್ತು, ಹಾವಾದ್ರೆ ವಾಸನೆ ಬರುತ್ತಾ? ಯು ಆರ್ ಲೈಂಗ್, ಯು ಆರ್ ಲೈಂಗ್. ಐ ಲವ್ ಯು. ಮಾವಾ, 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 ರಾಧಾ, ರಾಧಾ ಲೆಟರ್ ಬರೆದಿದ್ದಾಳೆ. ಹೌದಾ ಮಾವಾ? ನನ್ನ ಬಗ್ಗೆ ಏನಾರು ಬರೆದಿದ್ದಾಳ ಮಾವಾ? ಅವಳಿಗೆ ನನ್ನ ಮೇಲೆ ಪ್ರೀತಿನೇ ಇಲ್ಲ ಮಾವಾ. ಪ್ರೀತಿ ಅನ್ನೋದು ನಲ್ಲಿ ನೀರು ಅನ್ಕೊಂಡ್ಬಿಟ್ಟಿಯಾ? ತಿರುಗಿಸಿದ ಕೂಡಲೇ ಬರೋದಕ್ಕೆ ಅದನ್ನ ಕಷ್ಟಪಟ್ಟು ಸಂಪಾದನೆ ಮಾಡ್ಕೋಬೇಕು ಮಾವಾ. ಆ ಪ್ರೀತಿನ ಹ್ಯಾಕ್ ಸಂಪಾದನೆ ಮಾಡ್ಬೇಕು ಅಂತ ಹೇಳ್ಕೊಡು ಮಾವಾ. ಮುಟ್ಟಾಳ, ಮಗಳನ್ನ ಕೊಡ್ತೀನಿ ಅಂತ ತಪ್ಪಿಗೆ ಪ್ರೀತಿ ಮಾಡೋದನ್ನು ನಾನೇ ಹೇಳ್ಕೊಡ್ಬೇಕಾ? ಗುರು ಇಲ್ಲದ ವಿದ್ಯೆ ಕಣೋ ಅದು. ಅವಳು ಮುಂದೆ ಹೋಗಿ ನಿಂತ್ಕೋ, ತನಗೆ ತಾನೇ ಬರುತ್ತೆ. ಅದು ಹೇಗ್ ಮಾವಾ ಸಾಧ್ಯ? ನಾನು ಇಲ್ಲಿ ಅವಳು ಬೆಂಗಳೂರಿನಲ್ಲಿ, ಎಲ್ಲಿ ಹೋಗಿ ನಿಂತ್ಕೊಳ್ಳೆ? ಬೆಂಗಳೂರಿಗೆ ಹೋಗೋ, ಅವಳು ಮುಂದೆ ನಿಂತ್ಕೋ. ಅದು ಹೇಗ್ ಹೋಗ್ಲಿ ಮಾವಾ? ಅಯ್ಯೋ ಕರ್ಮ ಕಣಯ್ಯ, ನಿನಗೆ ಮದುವೆ ಮಾಡಿ ಮಗು ಆಗೋವರೆಗೂ ನಾನೇ ರನ್ನಿಂಗ್ ಕಾಮೆಂಟ್ರಿ ಕೊಡ್ತಾ ಇರಬೇಕು ಅಂತ ಕಾಣುತ್ತೆ. ತಗೋ, ಬೆಳಗ್ಗೆ ಮೊದಲನೇ ಬಸ್ಗೆ ಹೋಗು, ನಾಲ್ಕು ದಿನ ಅವಳ ಜೊತೆಲಿರು, ಆಮೇಲೆ ಬಾ. ಜಾಡ ಮುದ್ದು ಮಾವ. ಇದು ಇಲ್ಲಲ್ಲ ಅಲ್ಲಿ. ಮತ್ತೆ ಅನ್ಯಾಯ ಆಗೋಯ್ತು ಅಟ್ಟೆ. ಅವನ್ ಹೊರಟೋಗ್ತಾ ಇದ್ದಾನೆ. ಅವನ್ ಹೊರಟೋಗ್ತಾರು ಮಹೇಶ ಮಾವ, ತನ್ನ ತಂಗಿ ಮಗನ ಬೆಂಗಳೂರಿಗೆ ಕಳಿಸ್ತಾ ಇದ್ದೇನೆ ರಾಧನ್ ನೋಡಕ್ಕೆ. ಅಷ್ಟೇ ತಾನೇ, ಹೋಗ್ಲಿ ಬಿಡು. ಏನ್ ಹೋಗ್ಲಿ ಬಿಡು, ಅವ್ರ ಅವನ್ ಕಳ್ಸಿದ್ರೆ ನಾನು ನಿನ್ ಕಳಿಸ್ತೀನಿ ಅಷ್ಟೇ. ತಗೋ ದುಡ್ಡು ಹೋಗು. ಅವ್ನ್ ಯಾವ ಬಸ್ಸಲ್ಲಿ ಹೋಗ್ತಾನೋ ನೀನು ಅದೇ ಬಸ್ಸಲ್ಲಿ ಹೋಗು. ಅವ್ನ್ ಯಾವ ಸೀಟಲ್ಲಿ ಕುತ್ಕೋತಾನೋ ನೀನು ಅದೇ ಸೀಟ್ ಪಕ್ಕದಲ್ಲಿ ಕುತ್ಕೋ. ಅವ್ನ್ ಎಲ್ಲಿಡಿತಾನೋ ನೀನು ಅಲ್ಲೇ ಇಲ್ಲಿ. ಅವ್ನ್ ಯಾವಾಗ ರಾಧಾ ಅಂತ ಕರೀತಾನೋ ನೀನು ಆಗ್ಲೇ ರಾಧಾ ಅಂತ ಕರೆದ್ ಬಿಡು. ಹಲೋ ಮಿಸ್ಟರ್. ಹಲೋ, ಯಾವೂರು? ನಮ್ದ ಗಾಜನೂರ. ನಿಮ್ದ ಯಾವೂರ? ಅರೆ ನಮ್ದು ಗಾಜನೂರ. ನಿಮ್ದು ಗಾಜನೂರ? ದೊಡ್ಡ ಗಾಜನೂರ ಚಿಕ್ಕ ಗಾಜನೂರ? ನಮ್ದು ದೊಡ್ಡ ಗಾಜನೂರ. ನಿಮ್ದು? ನಮ್ದು ದೊಡ್ಡ ಗಾಜನೂರ.
ನಿಮ್ಗೆ ಒಂದೇ ಕೇರಿ ಒಂದೇ ಬೀದಿ ಒಂದೇ ನಂಬರ್ ಮನೇಲಿ ಇದೀನಿ ಅಂತೀರಾ? ನಿಮಗ್ ನೀವ್ ಯಾರ್ಯಾರು ಅಂತ ಗೊತ್ತಿಲ್ವಾ? ತಂಗಿ ಮಗ ನಾನ್ ಸೀತಾಲಕ್ಷ್ಮಿ ಅಣ್ಣನ್ ಮಗ. ಮತ್ ಬಸ್ ಅಲ್ಲಿ ಯಾಕ್ರ ಕಿರ್ಚಾಡ್ತಾ ಇದ್ರಾ? ಸುಮ್ನೆ ಟೈಮ್ ಪಾಸ್. ಹೇಳಿದ್ರೆ ಕಡೆಗೆ ಇದು ಚಾಮರಾಜನಗರಕ್ಕೆ ಹೋಗೋ ಬಸ್, ಹುಚ್ಚಾಸ್ಪತ್ರೆಗೆ ಹೋಗೋ ಬಸ್ ಅಲ್ಲ. ಇಲ್ಲಿನ ಕೆಳಗೆ ಇಲ್ಲಿ ಹುಡ್ಕೊಂಡ್ ಬಂದ್ಬಿಟ್ಟಿದ್ದಾರೆ ರಾಜನ ಉಡುಪಿಗಳು. ಬರ್ಲಿ ಬಿಡೆ, ಅವ್ರನ್ನ ನಾನ್ ವಿಚಾರಿಸ್ಕೋತೀನಿ. ಮಿಸ್ಟರ್ ಮಹೇಶ್ ಬನ್ರಿ ಇಲ್ಲಿ. ನಿಮ್ಮನ್ನ ಕರಿತೀವಿ, ಅದ್ ಸರಿ? ನೀವಿಬ್ರು ಯಾರನ್ನ ಹುಡ್ಕೊಂಡ್ ಬಂದಿದ್ದೀರಾ? ಬೇರೆ ಇನ್ಯಾರ್ ಹುಡುಕ್ತೀವಿ? ನಮ್ ರಾಧನ್ ಹುಡುಕ್ತೀವಿ. ಚಕೋರಂಗೆ ಚಂದ್ರಮನ ಬೆಳಕಿನ ಚಿಂತೆ, ಅಂಬುಜಕ್ಕೆ ಬಾನುವಿನ ಉದಯದ ಚಿಂತೆ, ಭ್ರಮರಂಗೆ ಪರಿಮಳದ ಬಂಡುಣ್ಣುವ ಚಿಂತೆ, ನಮಗೆ ನಮ್ಮ ರಾಧ ಎಲ್ಲಿರುವಳೆ ಎಂಬ ಚಿಂತೆ. ಅವಳಿಲ್ಲವೈ, ಬ್ರಹ್ಮಚಾರಿ ಆಟೋ ಗ್ಯಾರೇಜ್ ಅಲ್ಲಿ ಇರುವಳೈ. ಅದೆಲ್ಲಿರುವುದೈ? ರಾಜಾಜಿ ನಗರದಲ್ಲಿ. ಅಲ್ಲಿ ಯಾರನ್ ಬೇಕಾದ್ರೂ ಕೇಳಿ ತೋರಿಸ್ತಾರೆ. ಬ್ರಹ್ಮಚಾರಿ ರಾಧಾ, ರಾಧಾ ಬ್ರಹ್ಮಚಾರಿ ರಾಧಾ, ರಾಧಾ. ನಮ್ ರಾಧ ಇಲ್ಲಿ ಬಂದಿದ್ದಾಳೆ ಅಂತ ಗೊತ್ತಾಯ್ತು. ಎಲ್ಲ ನಮ್ ರಾಧ ನನ್ ರಾಧ ಲವರ್ ಸ್ಪಾಟ್ ಅಲ್ಲಿ ರಾಧಾಂಟು ಎಲ್ಲಿಗೂ ಬಂದ್ಬಿಟ್ರೆ ಯಾರೇ ರಾಧಾ? ಏತಿ ಪ್ರೀತಿಗಳು? ನನ್ನ ಪಾಲಿನ ಪ್ರಾರಬ್ಧಗಳು. ಒಬ್ಬ ನಮ್ ಸೋದರ ಮಾವನ ಮಗ, ಇನ್ನೊಬ್ಬ ನಮ್ ಸೋದರ ಅತ್ತೆ ಮಗ. ಈ ಗೂಬೆಗಳು ನನ್ನ ಮದ್ವೆ ಮಾಡ್ಕೋಬೇಕಂತೆ. ಓಹೋ, ನನಗೆ ಕಾಂಪಿಟೇಷನ್? ಇವ್ರನ್ನ ನಾನ್ ವಿಚಾರಿಸ್ಕೊತೀನಿ. ಓ ರಾಧಾ ಮೈ ಸ್ವೀಟ್ ಹಾರ್ಟ್, ರಾಧಾ ಮೈ ಕ್ವೀನ್. ಯಾರ ನೀವು? ನಾನು ಮಹೇಶ. ನಾನು ಹರೀಶ. ಓಹೋ, ಮಹೇಶ ಹರೀಶ. ನೀವಿಬ್ರು ಸ್ವಲ್ಪ ಹೊತ್ತು ಗಲಾಟೆ ಮಾಡದೆ ಕೈ ಕಟ್ಕೊಂಡು ಸುಮ್ನೆ ನಿಂತ್ಕೊಳ್ಳಿ. ಏನ್ಯಾ ಈ ಮರಕ್ಕೆ ಈಗ ನಮಸ್ಕಾರ ಮಾಡ್ತಾ ಇದ್ಯಾ? ಅಯ್ಯಪ್ಪ ಮರನ ಅಯ್ಯ ಇಲ್ಲ, ಮತ್ ಗಿಡನ ಗಿಡನ ರಾಜ, ವೃಕ್ಷ ರಾಜ. ತ್ರೇತಾಯುಗದಲ್ಲಿ ದಂಡಕಾರಣಕ್ಕೆ ಬಂದ ರಾಮ ಸೀತೆ ಈ ಮರದ ಕೆಳಗೆ ಮಲಗಿದ್ದು, ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಇದ್ರ ಕೆಳಗೆ ಕೃಷ್ಣ ಲೀಲೆ ಆಡಿದ್ದು, ಈ ಕಲಿಯುಗದಲ್ಲಿ ಏನಂತಾರೆ ಗೊತ್ತಾ? ಏನಂತಾರೆ? ಸಿನಿಮಾ ಸಿನಿಮಾ ಮರ ಅಂತ ಹೇಳ್ತಾರೆ. ಈ ಮರ ಹತ್ತಿದ್ರೆ ಸಾಕು ಬಿಟ್ಟಿ ಸಿನಿಮಾ ಕಾಣುತ್ತೆ ಅಂತ ಎಷ್ಟೋ ಜನ ಹೇಳ್ತಾರೆ. ನಾವು ಅದನ್ನ ಪರೀಕ್ಷೆ ಮಾಡಂತಾನೆ ಬಂದಿರೋದು. ಹೌದಾ? ಹಾ ರಾಧಾ, ನಾನು ಈ ಮರ ಹತ್ತಿ ಏನ್ ಸಿನಿಮಾ ಕಾಣುತ್ತೆ ಅಂತ ನೋಡ್ಕೊಂಡ್ ಬರ್ತೀನಿ. ಅಯ್ಯೋ ಪಾಪಿಗಳ, ಅವಳ್ನ ಯಾಕ ತಪ್ಕೊಂಡಿದ್ರ ಬಿಡ್ರು? ಅಯ್ಯೋ ಬಿಡ್ರ ಕತ್ತಗಳ ಬಿಡ್ರೆ ನಿಂತಿದ್ದೀವಿ. ಅಯ್ಯಯ್ಯೋ ಇದೇನ್ರ ಇದು? ಪಬ್ಲಿಕ್ ಪಾರ್ಕ್ ಅಲ್ಲಿ ರಾಜಕೀಯ ಮುತ್ಕೊಂಡಿದ್ರು, ದೂರ ಬಂದ್ರೆ ಮುಟ್ಟಾಳ್ರ. ಅಯ್ಯಯ್ಯೋ ನನ್ ಕೈಯಿಂದ ನೋಡಕ್ಕಾಗಲ್ಲಪ್ಪ, ಈ ಸಿನಿಮಾ ನನ್ ಕೈ ನೋಡಕ್ಕಾಗಲ್ಲ. ಏನೇನೋ ಕಾಣ್ತಿದ್ದಲ್ಲಪ್ಪ. ನೀವಿಬ್ರು ಇಲ್ಲ ನಿಂತಿದ್ದೀರಾ ಅಷ್ಟೊತ್ತಿಂದ? ರಾಜ ಅಲ್ಲಿಂದ ಏನ್ ಕಾಣಿಸ್ತು? ಕಲರ್ ಸಿನಿಮಾ. ನಾನ್ ಮೊದಲನೇ ಕೊಂಬೆ ಹತ್ ತಕ್ಷಣ ಇವ್ರಿಬ್ರು ನಿನ್ ಹತ್ರ ಬಂದ್ರು. ನಾನ್ ಇನ್ನೂ ಒಂದ್ ಕೊಂಬೆ ಹತ್ ತಕ್ಷಣ ಇವ್ರಿಬ್ರು ನಿನ್ ಕೈ ಹಿಡ್ಕೊಂಡ್ರು. ನಾನ್ ಇನ್ನೂ ಒಂದ್ ಕೊಂಬೆ ಹತ್ ತಕ್ಷಣ ಇವ್ರಿಬ್ರು ಇನ್ನ ಬಂದು ಜೋರಾಗಿ ತಗೊಂಡ್ಬಿಟ್ರು.
ಹರೀಶ ಮಹೇಶ ನಾವು ಒಂದಪ್ಪ ಸಿನಿಮಾ ನೋಡ್ಬಿಡೋಣ. ಇಷ್ಟ ಏನ್ ಕಂಡ್ರು ಇನ್ನು ಮೇಲತ್ತಿ ನೋಡ್ತೀರಾ ರಾಸ ಕ್ರೀಡೆ? ನೋಡ್ದ್ಯಾ ಇದೇ ಸಿನಿಮಾ ಬಿಟ್ಟಿ ಸಿನಿಮಾ ಹತ್ತು ಇನ್ನು ಮೇಲ್ ಹತ್ತು ಇನ್ನು ಏನೇನೋ ಕಾಣುತ್ತೆ. Thank you.
ಕಣೆ, ಅವರಿಬ್ರಿಗೆ ಸಿನಿಮಾ ತೋರಿಸ್ದನು, ನೀನ್ ಬಿಡ್ತಾನಾ? ನಿನಗೂ ಒಂದಿವಸ ಸರ್ಕಸ್ ತೋರಿಸ್ದೆ ತೋರಿಸ್ತಾನ ಕಣೆ. ಅಲ್ವೇ ಪಾಪ, ಆ ಎರಡ್ ಮಂಕು ದಿನಗಳು ಕತ್ಲಲ್ಲಿ ಏನ್ ಮಾಡ್ತಾ ಇರ್ತವೋ ಏನೋ. ನನ್ಗೀಗ ಮೋಸ ಮಾಡೋದು ನಿನ್ ಜೊತೆ ಪಾರ್ಕ್ ನಲ್ಲಿ ದೊರೆ ಅವರು ಮೋಸಗಾರ. ಅವನ ಜೊತೆ ಸೇರ್ಕೊಂಡು ನಮಗೆ ಬಿಟ್ಟು ಸಿನಿಮಾ ತೋರಿಸ್ತೀಯ? ಏನೋ ಮಾವನ ಮಾತು ಗೌರವ ಕೊಟ್ಟು ನಿನ್ನ ಲವ್ ಮಾಡಿ ಉದ್ಧಾರ ಮಾಡೋಣ ಅಂತ ನಾವು ಬಂದ್ರೆ, ಏನೋ ಅತ್ತ ಮಾತಿಗೆ ಬೆಲೆ ಕೊಟ್ಟು ನಿನ್ ಪ್ರೀತಿ ಸಂತೋಷ ಪಡೋಣ ಅಂತ ನಾವು ಬಂದ್ರೆ, ನಿನ್ ನಮ್ಮನ್ನ ಫೂಲ್ ಮಾಡ್ತೀನಿ? ಅವನಿಗೂ ನಿನಗೂ ಏನ್ ಸಂಬಂಧ? We want to know it. You want to know it? Yes. He is my lover. I'm going to marry him. Objection. ನಾ ಮಾವನ್ ಹೇಳ್ತೇನೆ. ನಾನು ಅಡ್ಡಲ್ಲ ಹೋಗ್ಬಿಡ್ತೀನಿ. ಏನ್ರೋ ಬೇಕಾದ್ರೆ ಪೇಪರ್ ನಲ್ಲಿ ಹಾಕ್ಸಿ. ಐ ಡೋಂಟ್ ಕೇರ್. ಏನ್ರೋ ಮಾಡ್ತೀರಾ? ಏನ್ ಮಾಡ್ತೀರಾ? ಲೇಡೀಸ್ ಹಾಸ್ಟೆಲ್ ನುಗ್ಗಿ ಗಲಾಟೆ ಮಾಡ್ತೀರಾ? ಹರೀಶ ಮಹೇಶ ಕೋತಿಗಳ ಜಗಳದಲ್ಲಿ ಕಜ್ಜಾಯ ಬೆಕ್ಕಿನ ಪಾಲಾದಾಗ ನಮ್ ರಾಧಾ ಅವನ ಜೊತೆ ಹೋದ್ರೆ ನಮ್ಗತಿ ಏನಾ? ಈಗ್ಲಾದ್ರೂ ನಾವಿಬ್ರು ಒಂದಾಗಿ ಆ ಕೋತಿಗೆ ಚೆನ್ನಾಗಿ ಬುದ್ಧಿ ಕಲಿಸ್ಬೇಕು. ಹೇಳು ಏನ್ ಮಾಡೋಣ? ಅವ್ನ್ ಕೈ ಕಾಲ್ ಮುರಿಬೇಕು. ಮುರಿಬೇಕು ಅಲ್ಲ ಕಣೋ, ಮುರಿಸ್ಬೇಕು. ಇದ್ಯಾಕ್ರಪ್ಪ ಈಗ ತನ ಬ್ರೇಕ್ ಸರಿ ಮಾಡಿ ಟ್ರಯಲ್ ನೋಡಂತ ಗಾಡಿ ತರ್ತಾ ಇದೀನಿ. ಒಳ್ಳೆ ಬ್ರೇಕ್ ಇನ್ಸ್ಪೆಕ್ಟರ್ ಗಳ ತರ ನಿಂತಿದ್ರಲ್ಲ, ಎಲ್ಲಾದ್ರೂ ಗಾಡಿ ನಿಮ್ ಮೇಲೆ ಗುದ್ದು ಬಿಟ್ಟಿದ್ರೆ ಏನಾಗೋಣ ಗತಿ? ಮರ ಹತ್ತಿಸ್ಲಾ, ಸಿನಿಮಾ ತೋರಿಸ್ಲಾ? ತಗೊಳಪ್ಪ ಸಿನಿಮಾ. ಸಿನಿಮಾ ತೋರಿಸ್ತೀನ ಬಂದ್ರಲ್ಲಿ. ಯಾರು ನಿಮ್ಗೆ ಹೇಳಿ ಕಳ್ಸಿದ್ದು? ಹರೀಶ ಮಹೇಶ ಅಂತ ಇಬ್ರು ತಲಾ 200 ರೂಪಾಯಿ ಕೊಟ್ಟು ನಿಮ್ಗೆ ಹೊಡೀರಿ ಅಂತ ಹೇಳಿದ್ರು ಸರ್. ಅವ್ರು ತಿನ್ನು ಅಂತಾರೆ, ತಿಂತೇನ? ಎಲ್ಲಾದ್ರೂ ಉಂಟಾ? 400 ರೂಪಾಯಿ ಕೊಡ್ತೀನಿ ಅವ್ರಿಗೆ ಮರ ಹಚ್ಚು. ನಮ್ಗೆ ಹಣನೇ ಬೇಡ, ಹಾಗೆ ಹತ್ತಿದ್ವಿ ಸರ್. ಪರವಾಗಿಲ್ಲ, ಅದೇ ತಿಂದಿದ್ದೀರಾ? ಡಾಕ್ಟರ್ ತೋರಿಸು, ತಗೋ ಮರ ಹಚ್ಚಿ ಹೋಗ್ರ. ವಾ ಸಿನಿಮಾ ತೋರ್ಸ್ ಬರ್ತಾರಪ್ಪ. ತೋರ್ಸಿದ್ರ ಅವ್ರಿಗೆ ಸಿನಿಮಾನ? ಅವನಿಗೆ ತೋರ್ಸಾಯ್ತು, ಇವಾಗ ನಿಮಗ್ ತೋರ್ಸೋಣ ಅಂತ ಬಂದಿದೀವಿ ಗೊತ್ತಾ? ನಮಗ ಹೊಳ್ಕ ನನ್ ಮಕ್ಕಳ್ರ ನಮ್ಮ ಹತ್ರ ದುಡ್ಡು ತಗೊಂಡ್ ನಮ್ಗೆ ಸಿನಿಮಾ ತೋರಿಸ್ತೀರೇನ್ರ? ನೀವು 200 ಕೊಟ್ರಿ, ಅವನು 400 ಕೊಟ್ಟ ಗೊತ್ತಾ? ರಾಜಾ 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 ಮೆಕ್ಯಾನಿಕ್ ರಾಜಾ ಇದ್ದಾರಾ? ಯಾರು ನೀವು? ನಾನು ಕಿಲ ಕಿಲ. ನಾನು ಜಲ ಜಲ. ನಾನು ಮಹೇಶ. ನಾನು ಹರೀಶ. ಆಹಾ, ತುಂಬಾ ಸಂತೋಷ. ಏನಾಗ್ಬೇಕಾಗಿತ್ತು? ನಮ್ ಜೀಪ್ ಇದುವರೆಗೂ ಚೆನ್ನಾಗೇ ಇತ್ತು, ಬ್ಯೂಟಿ ಪಾರ್ಲರ್ ಇಂದ ಹೊರಟ ತಕ್ಷಣ ಅದಕ್ಕೆ ಇಲ್ದೆ ಇರೋ ಕಾಯಿಲೆ ಎಲ್ಲ ಶುರುವಾಗೋಯ್ತು. 1 ಕಿಲೋಮೀಟರ್ ಹೋಗುತ್ತೆ ಬೆಚ್ಚ ಬೀಳುತ್ತೆ, ಮತ್ತೊಂದ್ ಕಿಲೋಮೀಟರ್ ಹೋಗುತ್ತೆ ಮತ್ತು ಬೆಚ್ಚ ಬೀಳುತ್ತೆ, ಮತ್ತೂ 1 ಕಿಲೋಮೀಟರ್ ಹೋಗುತ್ತೆ ಮತ್ತು ಬೆಚ್ಚ ಬೀಳುತ್ತೆ. ರಾತ್ರಿ ಹೊತ್ತಲ್ಲಿ ಸ್ಮಶಾನ ಹತ್ರ ನಿಮ್ ಗಾಡಿ ನಿಲ್ಸಿದ್ರಿ ಅಂತ ಕಾಣುತ್ತೆ, ಬೆಚ್ಚ ಬಿದ್ ಬಿಟ್ಟಿದ್ದೆ ಹೆದರ್ಕೊಂಡು. ಎಲ್ಲಿ ನಿಮ್ ಗಾಡಿ? ಬನ್ನಿ ತೋರಿಸ್ತೀವಿ, ನಡೀರಿ. ಇದೇ ಗಾಡಿ. ಆಯ್ತು ಸ್ವಲ್ಪ ನೋಡಿ.
ಎಲ್ಲ ಸರಿಯಾಗಿ ಇದೆಯಲ್ಲ ಮೇಲ್ಗಡೆ ಹಾಗೆ ಎಲ್ಲ ಚೆನ್ನಾಗಿರೋ ಹಾಗೆ ಕಾಣಿಸುತ್ತೆ ಒಳಗಡೆ ಕೈ ಹಾಕ್ ನೋಡಿದ್ರೆ ತಾನೇ ವಿಷಯ ಗೊತ್ತಾಗೋದು ದಯವಿಟ್ಟು ಒಂದ್ಸರಿ ಹತ್ತಿ ಟ್ರಯಲ್ ನೋಡ್ತೀರಾ ಒಂದ್ಸಲ ಪ್ಲೀಸ್ ನಿಮ್ಮಿಬ್ಬರನ್ನು ನೋಡ್ತಿದ್ದಾಗ್ಲೇ ಅನ್ಕೊಂಡೆ ನಾನೊಂದ್ಸಲ ಟ್ರಯಲ್ ನೋಡ್ಲೇಬೇಕು ಅಂತ ಯೋ ನಾಟಿ ಯಾ ಕಿಲ್ಲ ಕಿಲ್ಲ ಯಾಕೆ ಇನ್ನು ಗಾಡಿ ಬೆಚ್ಚ ಬೀಳಲ್ವಲ್ಲ ಅಯ್ಯೋ ಸುಮ್ಮನೆ ಇರಿ ಕಾರ್ ಬೆಚ್ಚ ಬೀಳೋಕೆ ಇನ್ನು ಟೈಮ್ ಇದೆ ಹಾ ಜಲ ಜಲ ಗಾಡಿ ಇನ್ನು ಬೆಚ್ಚ ಬೀಳಲ್ಲ ಗಾಡಿ ಬೆಚ್ಚ ಬೀಳಿದ್ರೆ ಏನೀಗ ನೀನ್ ಬೆಚ್ಚ ಬೀಳ್ತೀಯ ಇರು ಯಾಕೆ ನೋಡಣ್ಣ ಗಾಡಿ ರಿಪೇರಿ ಮಾಡಿದೀನಿ ಟ್ರಯಲ್ ನೋಡೋಣ ಬಾ ಅಂತ ಗಾಡಿಲಿ ಕೂರಿಸ್ಕೊಂಡು ಗಾಡಿಯೊಳಗೆಲ್ಲ ಕಿಚಕಿಚ ಮಾಡಿ ನಮ್ಮನ ಹಾಳ್ ಮಾಡ್ಬಿಟ್ಟ ಕಿಚಕಿಚ ಅಂದ್ರೆ ಏನ್ರಿ ಅಯ್ಯೋ ಅದೊಂಥರ ಕಿಚಕಿಚ ಕಣಯ್ಯ ನಮ್ಗೆ ಹೇಳ್ಕೊಳಕ್ ನಾಚಿಕೆ ಆಗುತ್ತೆ ಕಣ್ರಿ ಏನು ಏನು ನಮ್ಗೆ ರೇಪ್ ಮಾಡಕ್ ಬರ್ದ ಏನ್ ನೋಡ್ತಾ ಇದ್ದೀರಾ ಹೊಡಿರಿ ಇವನ್ನ ಸ್ವಲ್ಪ ತಾಳಿ ಎಲ್ಲಾದ್ರೂ ಉಂಟಾ ಸ್ವಾಮಿ ಇವ್ರು ನೋಡ್ರೆ ಹೆಂಗಸ್ರು ಅನ್ಸುತ್ತಾ ಹೋಗಿ ಹೋಗಿ ನಾನು ಇವ್ರನ್ನ ರೇಪ್ ಮಾಡ್ಬೇಕಾ ಟ್ರಯಲ್ ನೋಡೋಣಬ್ಬ ಅಂತ ಇವರೇ ನನ್ನ ಗಾಡೀಲಿ ಕೂರಿಸ್ಕೊಂಡು ದಾರಿಲಿ ನಿನ್ ಸಿನಿಮಾ ತೋರಿಸ್ತೀನಂತ ಹಿಂದ್ಗಡೆ ಅಂತ ಒಬ್ಳು ಮುಂದ್ಗಡೆ ಅಂತ ಒಬ್ಳು ಬಂದು ಏನೇನೋ ಪಜೀತಿ ಮಾಡ್ಬಿಟ್ರು ಪಜೀತಿ ಅಂದ್ರೆ ಅದೇ ಕಣೆಯ ಕಿಚ ಕಿಚ ಇವ್ರಿಗೇನೋ ರೋಗ ಅಂತ ಕಾಣುತ್ತೆ ನೀನೇ ವಿಚಾರಿಸು ಸ್ವಲ್ಪ ಆ ಕಡೆ ನಿಂತ್ಕೊಳ್ರಿ ಇವ್ರು ನೋಡಿದ್ರೆ ಹೆಂಗಸ್ರು ಅನ್ಸುತ್ತಾ ಅಷ್ಟು ಗೊತ್ತಾಗ್ಲಿಲ್ವಾ ಇವ್ರು ಹೆಂಗಸ್ರು ಅಲ್ಲ ಗಂಡಸ್ರು ಅಲ್ಲ ಏನಳೆ ನೀನ್ ಜಲ ಜಲನ ಏನಳೆ ನೀನ್ ಕಿಲ್ಕಿಲನ ನಿಜ ಹೇಳಿ ನಿಜ ಹೇಳಿ ಅಂತ ಪಡ್ಕೊಂಡ್ರೆ ನಾವೇನ್ ಸತ್ಯ ಹರಿಸಿದ್ರ ನಿಜ ಬೋಳಕ್ಕೆ ತಗೊಳ್ಳಿ ಪೊರ್ಕೆ ತಗೊಳ್ಳಿ ಚಪ್ಲಿ ಯಾಕ್ರೋ ನಿಜ ಬೋಳಕ್ಕೆ ಹ್ಮ್ ತಗೋ ಈಗ್ಲಾದ್ರೂ ಬೊಗಳಿ ಆಫ್ಟರ್ ಆಲ್ ಮೋಟಾರ್ ಮೆಕ್ಯಾನಿಕ್ ಆಫ್ಟರ್ ಆಲ್ ಕಾರ್ ರಿಪೇರಿ ಮಾಡೋನು ಯಾರು ನಿಮ್ಮ ಅಳಿಯ ಯುವರ್ ವುಡ್ ಬಿ ಸನ್ ನಿನ್ನ ಹೋಗ್ತೀರಾ ನೀವು ಕಾರ್ ತೊಳಿಯೋ ಮೆಕ್ಯಾನಿಕ್ ನನ್ ಮಗನ್ ಕಾಲ್ ತೊಳಿತ್ಯ ಅವನನ್ನ ಅಳಿಯ ಅಂತ ಒಪ್ಕೋತೀಯ ಶ್ರೀಮಂತ ವೆರ್ರಿ ವೆಂಕಟರಾಮಯ್ಯನ ಮಗಳು ಯಾರು ಕಸ ಗುಡ್ಸೋನ್ ಪ್ರೀತಿಸ್ತಿದಾಳ ಅವನ ಮದ್ವೆ ಆಗ್ತಾಳಂತೆ ಅವನ ವಂಶ ವೃಕ್ಷ ಬೆಳೆಸ್ತಾಳಂತ ಸೀತಾಲಕ್ಷ್ಮಿ ಏನ್ರಿ ಅವಳಿ ಆಕೆ ವೃಕ್ಷ ಬೆಳೆಸಕೋದ್ಲು ಈಗೇನ್ರಿ ಮಾಡೋದು ಅದಕ್ಕೊಂದೇ ದಾರಿ ಪಾಲಿಡಾಲ್ ಐ ಮುಂಡವ ಈಗ್ಲೇ ಪೋಸ್ಟ್ ಆಫೀಸ್ ಹೋಗಿ ಫಾದರ್ ಸೀರಿಯಸ್ ಸ್ಟಾರ್ಟ್ ಇಮಿಡಿಯೇಟ್ಲಿ ಅಂತ ಒಂದ್ ಟೆಲಿಗ್ರಾಮ್ ಕೊಡಿ ಸೀರಿಯಸ್ ಅಂತ ಯಾಕ್ನವ ಫಾದರ್ ಎಕ್ಸ್ಪೈರ್ಡ್ ಅಂತಾನೆ ಕೊಟ್ಬಿಡ್ತೀನಿ ಪದರ್ಗುಟ್ಟ ಕಣ್ರಾದ ಅಯ್ಯೋ ಮುಂಡೆದೆ ಪದರ್ಗುಟ್ಟೋದು ಅವಳಲ್ಲ ನಾನು ನೀನ್ ಮಾತ್ನಲ್ಲೇ ನನ್ನ ಅರಶಿನ ಕುಂಕುಮ ಅಳಿಸೋದಕ್ಕೆ ಕೈ ಹಾಕ್ಬೇಡ ಹೇಳ್ದಷ್ಟು ಮಾಡು ಮಾಡ್ತೀನಿ ಫಾದರ್ ಸೀರಿಯಸ್ ಸ್ಟಾರ್ಟ್ ಇಮಿಡಿಯೇಟ್ಲಿ ಏನಪ್ಪ ಹೇಳ್ತಿದಿ ಇನ್ಮೇಲಿಂದ ನೋ ಕಾಲೇಜ್ ನೋ ಹಾಸ್ಟ್ಲು ನೋ ಸ್ಟಡೀಸ್ ನೋ ಬೆಂಗಳೂರು ಅಂದ್ರೆ ಮನೆಯಲ್ಲೇ ಬಿದ್ದಿರಬೇಕು ಅಂತ ಅಲ್ಲ ಯಾಕಪ್ಪ ವೆರ್ರಿ ವೆಂಕಟರಾಮಯ್ಯನ ವಂಶದ ಮರ್ಯಾದೆ ಉಳಿಸೋದಕ್ಕೆ ನಾನೇನ್ ಮಾಡ್ದೆಪ್ಪ ಏನ್ ಮಾಡ್ದೀಯ ಅದ್ಯಾವನ್ ಜೊತೆಲ್ಲೋ ಬೀದಿ ಬೀದಿ ಅಲಿತಿದ್ಯಂತೆ ಪಾರ್ಕ್ ಪಾರ್ಕಲ್ಲಿ ಕುಣಿತಿದ್ಯಂತೆ
ಯಾರಪ್ಪ ಹೇಳಿದ್ದು? ಖಂಡಿತ ನಾವಲ್ಲ. ಶ್ರೀಮಂತ ವೀರ್ರಿ ವೆಂಕಟರಾಮಯ್ಯನ ಮಗಳು ಅಸ್ಟ್ರಾಲ್ ಒಬ್ಬ ಕಾರ್ ಮೆಕ್ಯಾನಿಕ್ ಜೊತೆಲಿ ಬೀದಿ ಬೀದಿ ಅಲ್ಲಿದ್ದಿದ್ರೆ ನನ್ನ ಗೌರವ ಉಳಿತೇನೆ. ಅಪ್ಪ, ರಾಜನ ನಾನು ಪ್ರೀತಿಸ್ತಾ ಇದ್ದೀನಿ. ಐ ಲವ್ ರಾಜ. ಮುಚ್ಚೆ ಬಾಯಿ. ರಾಜ ಅಂತ ರಾಜ ಕೊತ್ತಂಬರಿ ಬೀಜ. ನಾನು ಅವರನ್ನೇ ಮದುವೆ ಆಗೋದು. ಚೆನ್ನಾಗಿ ಬಿಟ್ಟ ಅಂದ್ರೆ ದವಡೆ ಹಲ್ಲೆಲ್ಲ ಪುಡಿ ಪುಡಿ ಆಗೋಗ್ಬೇಕು. ಮಹೇಶಾನೇ ನಿನ್ನ ಗಂಡ, ನೀನು ಅವನ್ನೇ ಮದುವೆ ಆಗ್ಬೇಕು. ಇಂಪಾಸಿಬಲ್, ನಾನ್ ಛತ್ರವನ್ನ ಮದ್ವೆ ಆಗೋಲ್ಲ. ಸರಿಯಾಗಿ ಹೇಳಿದೆ ಅಮ್ಮ, ನೀ ಮದ್ವೆ ಆಗೋದಾದ್ರೆ ನಮ್ಮ ಹರೀಶನ್ನೇ. ಹರೀಶನೂ ಇಲ್ಲ, ಮಹೇಶನೂ ಇಲ್ಲ, ನಾನ್ ಮದ್ವೆ ಆದ್ರೆ ರಾಜನೇ ಮದ್ವೆ ಆಗೋದು. ರಾಜನ ಮದ್ವೆ ಆಗ್ತೀಯಾ? ಅಪ್ಪ ಅಮ್ಮನ ಮಾತು ಕೇಳದೆ ಅವನ್ ಯಾವ ತಿರುಪೋಕಿನ ಮದ್ವೆ ಆಗ್ತಾಳಂತೆ. ಇದಕ್ಕೆ ಇಲ್ಲ ಬಿಡ್ರಿ. ಅವಳನ್ನ ವಯಸ್ಸಿಗೆ ಬಂದ ಹುಡುಗಿಯ ಕೂಡ ಹಾಕ್ತೀರಾ? ಹೆಚ್ಚಿಗೆ ಮಾತಾಡಿದ್ರೆ ನಿನ್ನ ಒಳಗ್ ಕೂಡ ಹಾಕ್ತೀನಿ. ಮಹೇಶ ಮಾವ, ಹರೀಶ ಮಾವ, ನೀವು ಈ ಕೋಣೆಗೆ ಕಾವಲು ನಾಯಿಗಳು. ಅವಳೇನಾದ್ರೂ ಈ ಕೋಣೆಯಿಂದ ಕಾಲು ಆಚೆ ಇಟ್ರೆ ನಿಮ್ಮ ಕೈ ಕಾಲು ಮುರಿದು ಹಾಕ್ಬಿಡ್ತೀನಿ. ಮಾವ, ಮತ್ತೆ ಊಟ ಮಾಡ್ಬೇಕು ಅಂದ್ರೆ ಅಲ್ಲೇ, ಮತ್ತೆ ತಿಂಡಿ ತಿನ್ಬೇಕು ಅಂದ್ರೆ ಅಲ್ಲೇ, ಇದಕ್ಕೆ ಹೋಗ್ಬೇಕು ಅಂದ್ರೆ ಅಲ್ಲೇ. ಎತ್ತ ನೀನು ಈ ಮನೆಯಲ್ಲಿ ವಾಲ್ಗ ಊದವರೆಗೂ ಅವಳು ಅಲ್ಲೇ ಬಿದ್ದಿರ್ಬೇಕು. ಸ್ವಲ್ಪ ಹತ್ರ ಬಾ. ಏನ್ ರಾಧಾ? ಮಹಿ, ನಿನ್ನ ನೋಡಿದ್ರೆ ನನಗ್ ಮುದ್ದಾಡ್ಬೇಕು ಅನ್ಸತ್ತೆ. ಸತ್ಯವಾಗ್ಲೂ ಹೇಳ್ತೀನಿ ಮಹಿ, ನನಗೆ ಈ ಜ್ಞಾನ ದಯಾಯ್ತು. ಇಷ್ಟು ದಿನ ನಾನ್ ತಪ್ಪು ಮಾಡ್ಬಿಟ್ಟೆ. ಡಾರ್ಲಿಂಗ್, ಡಾರ್ಲಿಂಗ್, ನಾನು ನಿನ್ನ ಪ್ರೀತಿಸ್ತಾ ಇದ್ದೀನಿ. ರಾಧು, ರಾಧಿ, ರಾಧಿ, ಸತ್ತು, ನೀವಿಬ್ರು ಒಳಗ್ ಬನ್ನಿ, ಒಂದ್ ಪ್ಲಾನ್ ಹೇಳ್ತೀನಿ. ರಾಧಾ, ರಾಧಾ ಹೇಳು. ರಾಧಾ, ನಾವೇನ್ ಮಾಡ್ಬೇಕು ಹೇಳು ರಾಧಾ. ಹರಿ, ಅಯ್ಯೋ, ನಾನೊಂದ್ ಕೆಲ್ಸ ಹೇಳ್ತೀನಿ, ಮಾಡ್ತೀರಾ? ನೀನೀಗ ನೆಗೆದು ಬಿದ್ದ ಸಾಯಿ ಅಂದ್ರು. ನಾವಿಬ್ರು ರೆಡಿ. ಹಾಗೆಲ್ಲ ಹೇಳ್ತೀನ? ಈಗ ನೀವಿಬ್ರು ಫೈಟ್ ಮಾಡ್ಬೇಕು, ಒಬ್ರನ್ನೊಬ್ರು ಬಡ್ದು ಅಪ್ಪಳಿಸ್ಬೇಕು. ಯಾರೇ ಫೈಟ್ ನಲ್ಲಿ ಗೆಲ್ತಿರೋ ಅವರೇ ನನ್ನ ಗಂಡ. ಅಯ್ಯೋ, ನಾನೇ ನಿನ್ನ ಗಂಡ? ನಾನೇ ನಿನ್ನ ಗಂಡ? ನಾನು ಕಣ, ನಾನು ಕಣ, ನಾನು, ನಾನು, ಅಯ್ಯೋ, ಮೊದಲು ಫೈಟ್. ಫೈಟ್, 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 ಫೈಟ್. ನೀವಿಬ್ರು ರೆಡಿ ತಾನೆ? ಕರೆಕ್ಟ್ ಆಗಿ ಫೈಟ್ ಮಾಡ್ಬೇಕು. ಪ್ರಾಣ ಹೋದ್ರು ಕೇರ್ ಮಾಡ್ಬಾರ್ದು, ಗೆಲ್ಲೋದೇ ನಿಮ್ ಮಂತ್ರ ಆಗಿರ್ಬೇಕು. ಆಗ್ಲೇ ಈ ರಾಧಾ ನಿಮಗ್ ದಕ್ಕೋದು. ರೆಡಿ, ರೆಡಿನಾ? ಒನ್, ಟೂ, ತ್ರೀ. ನೋಡ್ಕೊಳ್ಳಿ ಅಂತ ಕಾವಲ್ ಗಿಟ್ರೆ ಹೀಗೇನ್ರ ಮಾಡ? ಏನ್ ಮಾಡ್ಲಿ ಮಾವ, ನಾ ಕಾವಲ್ ಕಾಯ್ತಾನ ಇದ್ದೆ. ಅವಳೇ ಒಳಗ್ ಕರೆದು ನನ್ನ ಪ್ರೀತಿಸ್ತೀನಿ ಅನ್ಲ. ನನ್ನ ಕರ್ದ ಅಪ್ಪಿ ನನ್ನ ಪ್ರೀತಿಸ್ತೀನಿ ಅನ್ಲ. ಒಳಗ್ ಬಾ, ನಿಂಗ್ ಮುತ್ ಕೊಡ್ತೀನಿ ಅನ್ಲ. ಒಳಗ್ ಬಂದ ತಕ್ಷಣ ಕೆನೆ ಎಲ್ಲ ಸವರಿದ್ಲ. ಇಬ್ರು ಕೆಲ್ತಾರ, ಅವನೇ ನನ್ ಗಂಡ ಅನ್ಲ. ಇಬ್ರು ಹೊಡೆದಾಡಿ ಹೊಡೆದಾಡಿ ಸುಸ್ತ ಆಗ್ಬಿಟ್ವಿ. ಮಾಲೆ ಬದಲಾಯಿಸ್ಕೊಳ್ಳಿ. ತಗೊಳ್ಳಿ ರಾಧ, ತಗೋಗುರು. ನೀವು ಇಬ್ರಲ್ಲಿ ಸೈನ್ ಮಾಡಿ. ನೀವೊಂದು ಸಾಕ್ಷಿ ಹಾಕಿ. ತಗೋಗುರು, ಸ್ವೀಟು ತಗೊಳ್ರು. ಆಹಾ, ಅದೆಲ್ಲ ಮನೇಲಿ.
ಒಲವಿಂದ ಬಾನು ಭೂಮಿ ಒಂದಾದ ಹಾಗೆ ಒಲವಿಂದ ನಾನು ನೀನು ಜೊತೆಯಾಗಿ ಹೀಗೆ ಆನಂದ ಏನು ಎಂದು ಇಂದು ನಾವು ನೋಡೋಣ ಮಳೆಯಿಂದ ಬಾನು ಭೂಮಿ ಒಂದಾದ ಹಾಗೆ ಒಲವಿಂದ ನಾನು ನೀನು ಜೊತೆಯಾಗಿ ಹೀಗೆ ಆನಂದ ಏನು ಎಂದು ಇಂದು ನಾವು ನೋಡೋಣ ಮಳೆಯಿಂದ ಬಾನು ಭೂಮಿ ಒಂದಾದ ಮಾತಾಡೋದು ಕಣೆ ನಾನು ಅವಳು ಮದುವೆನ ಎಷ್ಟು ಅದ್ದೂರಿಯಿಂದ ಮಾಡಬೇಕು ಅಂತ ಅನ್ಕೊಂಡಿದ್ದೆ ಆ ಮುಂಡೆದಕ್ಕೆ ಅದೃಷ್ಟ ಇರ್ಬೇಕಲ್ಲ ಯಾವನೋ ಭಿಕಾರಿನ ಮದುವೆ ಮಾಡ್ಕೊಂಡಿದ್ದಾಳಂತೆ ಅವಳಿಗೆ ಅದರಲ್ಲಿ ತೃಪ್ತಿ ಇರಬಹುದು ಇರುತ್ತೆ ಇರುತ್ತೆ ಒಂದು ಮಗು ಆಗೋವರೆಗೂ ಅರ್ಧ ಹೊಟ್ಟೆಯಲ್ಲೇ ತೃಪ್ತಿ ಇರುತ್ತೆ ಆಮೇಲೆ ಕೈಗೊಂದು ಕಾಲ್ಗೊಂದು ಅಂತ ನಾಲ್ಕು ಮಕ್ಕಳಾದ್ರೆ ಆಗ ತಿಳಿಯುತ್ತೆ ಬಡತನದ ಬೇಗ ಎಂಥದ್ದು ಅಂತ ಯಾರ ಬೇಕಾಗ್ದ ಅಮ್ಮಂದು ಏನ್ ಬರ್ದಿದ್ದಾರೆ Thank you.
ನಮ್ಮಪ್ಪ ಹೇಳಿದ್ರಂತೆ, ಅವ್ರ ಭಾಗಕ್ಕೆ ನಾನು ಯಾವತ್ತೂ ಸತ್ತೋದೆ ಅಂತ. ನೋಡೆ, ತನ್ನ ಮಗಳನ್ನ ತುಂಬಾ ಪ್ರೀತಿಸೋ ಪ್ರತಿಯೊಬ್ಬ ತಂದೆನೂ ಆಡೋ ಮಾತೇ ಹೀಗೆ. ಈಗ ಅವ್ರಿಗೆ ಸಂತೋಷ ಆಗ್ಬೇಕು ಅಂದ್ರೆ ನಾವಿಬ್ರು ಒಂದ್ ಕೆಲಸ ಮಾಡ್ಬೇಕು. ಏನು? ನೇರ ನಿಮ್ಮನೆಗೆ ಹೋಗಿ ಅವ್ರ ಕಾಲ್ ಮೇಲೆ ಬಿದ್ದು ಆಶೀರ್ವಾದ ಮಾಡು ಅಂತ ಕೇಳ್ರಿ ಸಾಕು. ಎಂತ ಕಲ್ಲು ಹೃದಯ ತಂದೆ ಆದರೂ ಸಾಫ್ಟ್ ಆಗ್ಬಿಡ್ತಾನೆ. ಅವ್ರಿಗಿರೋದು ಕಲ್ಲು ಹೃದಯ ಅಲ್ಲ ರೀ, ಉಕ್ಕಿನ ಹೃದಯ. ತುಂಬಾ ಹಠ ಮಾರಿ, ನಾವೇನೇ ಮಾಡಿದ್ರು ಅವ್ರ ಮನಸ್ಸು ಕರಗೊಲ್ಲ. ತಂದೆ ತಾಯಿಗಳಿಗೆ ಮಕ್ಕಳ ಮೇಲೆ ಎಷ್ಟೇ ಕೋಪ ಇದ್ರು ಅದು ಕ್ಷಣಿಕ. ಬಾ, ಹೋಗಿ ಆಶೀರ್ವಾದ ತಗೊಂಡ್ ಬರೋಣ. ದಯವಿಟ್ಟು ಬೇಡಿ. ತಪ್ಪು ಕಣೆ, ತಪ್ಪು. ಇವೆಲ್ಲ ಬಿಟ್ಕೊಳ್ಳೋಂತ ಸಂಬಂಧ ಅಲ್ಲ. ಅವರು ನಿನಗೆ ತಂದೆ ತಾಯಿ, ನನಗೆ ಅತ್ತೆ ಮಾವ. ಅಕಸ್ಮಾತ್ ಒಂದ್ ಮಾತಂದ್ರು ಏನು ತಪ್ಪಿಲ್ಲ. ಲೇ, ನಿನ್ ಪ್ರೀತಿ ಸಂಪಾದನೆ ಮಾಡ್ಬೇಕಾದ್ರೆ ನಾನು ಎಷ್ಟು ಕಷ್ಟಪಟ್ಟಿರ್ಬೋದು ಜ್ಞಾಪಿಸ್ಕೊ. ಹಾಗೆ ಕಷ್ಟಪಟ್ರೆ ನಿಮ್ಮ ಅಪ್ಪ ಅಮ್ಮನ ಪ್ರೀತಿನೂ ಸಂಪಾದನೆ ಮಾಡ್ಬೋದು, ಡೆಫಿನೆಟ್ ಆಗಿ ಹೇಳ್ತೀನಿ. ಬಾ, ಹೋಗೋಣ. ನೀವು ಸ್ವಲ್ಪ ಇಲ್ಲೇ ಇರಿ, ನಾನು ಮೊದಲು ಒಳಗಡೆ ಹೋಗಿ ಅಪ್ಪನ ಮೂಡ್ ಹೇಗಿದೆ ಅಂತ ನೋಡ್ಕೊಂಡು ಬರ್ತೀನಿ, ಆಮೇಲೆ ನೀವು ಬನ್ನಿ. ಜೊತೆಲೆ ಹೋಗೋಣ ನಡಿಯೇ. ಒಳಗೆ ಹೋದ್ರೆ ನಿಮ್ಮ ಅಪ್ಪ ಕುತ್ಕೇಳಿ ದಪ್ತರ? ನಿಮ್ದಮ್ಮಯ್ಯ, ನನ್ನ ಮಾತು ಕೇಳಿ. ನಿಮ್ಗೇನಾದರೂ ಅವಮಾನ ಆದರೆ ನನಗೆ ತುಂಬ ಕಷ್ಟ ಆಗುತ್ತೆ, ಪ್ಲೀಸ್. ಆಯ್ತು, ಹೋಗ್ಬಾ. ಅಪ್ಪ, ನೀ ಯಾಕೆ ಬಂದೆ ಇಲ್ಲಿಗೆ? ಜನ್ಮ ಕೊಟ್ಟ ಅಪ್ಪ ಅಮ್ಮನಿಗೆ ನಮಸ್ಕಾರ ಮಾಡಿ ಆಶೀರ್ವಾದ ತಗೊಳ್ಳೋಣ ಅಂತ. ಆಶೀರ್ವಾದ ಅಂದ್ರೆ ಹಣ ತಾನೇ? ಇಲ್ಲಪ್ಪ, ಇಲ್ಲ, ಬರೀ ಆಶೀರ್ವಾದ. ನೀನ್ ಚೆನ್ನಾಗಿರುವಂತ ಬಾಯಿ ತುಂಬಾ ಒಂದು ಮಾತು ಹೇಳಿದ್ರೆ ಸಾಕು. ಹೇಗೆ ಸಾಧ್ಯ? ಒಬ್ಬ ಭಿಕ್ಷುತವನ್ನ ಮದುವೆ ಮಾಡಿಕೊಂಡಿರೋ ನೀನು ಚೆನ್ನಾಗಿರೋದಕ್ಕೆ ಸಾಧ್ಯನಾ? ಕೊನೆಯದಾಗ ಒಂದು ಮಾತು ಹೇಳ್ತೇನೆ ಕೇಳು. ನೀನ್ ಏನೇ ಗಿಲೇಟ್ ಮಾಡಿದ್ರು ನನ್ನ ಆಸ್ತಿನಲ್ಲಿ ಒಂದು ಬಿಡಿಗಾಸ ಕೊಡಲ್ಲ ನಾನು. ನಿಮ್ಮ ಆಸ್ತಿನ ಯಾರು ಕೇಳಿದ್ರೀಗ? ಈಗ ಕೇಳ್ತಾ ಇಲ್ವೇ, ನಾಳೆ ಕೇಳ್ತೀರಾ. ಆ ಆಸೆಯಿಂದ ತಾನೇ ಆ ಮನೆ ಹೊಳ ನೀನು ಮದುವೆ ಆಗಿದ್ದು. ನಾಲ್ಕು ದಿನ ಸಿಟ್ಟು ಮಾಡ್ಕೊಂಡಿರ್ತಾರೆ, ಆಮೇಲೆ ಎಲ್ಲ ತಂಡಾಗೋಗ್ತಾರೆ ಅಂತ ಅವನ್ ಲೆಕ್ಕಾಚಾರ. ಇವನು ವೆರ್ರಿ ವೆಂಕಟರಾಮಯ್ಯ ಕಣೆ. ಒಂದು ಸಲ ನಿರ್ಧಾರ ಮಾಡಿದ್ರೆ ಯಾವತ್ತಿಗೂ ಬದಲಾಯಿಸಲ್ಲ. ಅಲ್ಲ, ತಿಳಿದೆ ಕೇಳ್ತೀನಿ. ಮನೆಯಿಂದ ಕದ್ದು ಓಡ್ ಹೋದವಳು ಯಾವ ಧೈರ್ಯದ ಮೇಲೆ ಮತ್ತೆ ಇಲ್ಲಿಗೆ ಬಂದಿದ್ಯಾ? ನಾನೇನು ಬರ್ಲಿಲ್ಲ. ನೀವ್ ಇಂಥವ್ರು ಅಂತ ಎಷ್ಟೋ ಹೇಳ್ದೆ, ಅವ್ರು ಕೇಳ್ದೆ ಸಂಬಂಧ ಬಿಟ್ಟೋಗ್ಬಾರ್ದು ಬಾ ಅಂತ ಇಲ್ಲಿಗೆ ನನ್ನನ್ನ ಕರ್ಕೊಂಡ್ ಬಂದ್ರು. ಎಲ್ಲ ಮನೆ ಹಾಳ, ನನಗ್ ಗೊತ್ತೇ, ನನಗ್ ಗೊತ್ತೇ ಅವನ್ ಎಂಥವನು ಅಂತ. ಬೇರೆಯವ್ರ ಹಣದ ಮೇಲೆ ಕಣ್ಣಿಟ್ಟಿರೋ ರಣಹದ್ದುಗಳು ಹೇಗೆ ರಕ್ಕೆ ಬಡಿತಾವೆಂತ ನನಗ್ ಚೆನ್ನಾಗ್ ಗೊತ್ತು ಕಣೆ. ಅವ್ರು ಈ ಮನೆ ಒಳಗ್ ಕಾಲಿಡ್ಲಿ ಅವನ ಕಾಲ್ ಕತ್ತರಿಸ್ಬಿಡ್ತೀನಿ. ಏನ್ ಹೇಳ್ತಿದ್ರಾ ನೀವು? ನಿಮ್ ತಲೆ ಸರಿಗಿದೆ ತಾನೇ? ಮೊದ್ಲನೇ ಸಾರಿ ಮಗಳು ಅಳಿಯ ಮನೆಗ್ ಬಂದ್ರೆ ಹೀಗ ಮಾತಾಡೋದು? ಯಾರೇ ಮಗಳು, ಯಾರೇ ಅಳಿಯ? ಇವಳಾಗಿ ಇವಳು ಮನೆಯಿಂದ ಆಚೆ ಹೋದ್ರೆ ಸರಿ, ಇಲ್ದೆ ಹೋದ್ರೆ ಕುತ್ಗೇಡಿದ ಆಚೆ ತಳಿಸ್ತೀನಿ. ಏನೋ ತಪ್ಪ ನಡೆದೋಯ್ತು, ಇದೊಂದ್ಸಲಿ ಕ್ಷಮಿಸ್ಬಿಡಿ. ಕಣ್ಣ ಹಾಕದ ಕಳ್ಳನ್ನ ಮನೆ ಒಳಗ್ ಸೇರಿಸ್ಕೊಂತೀಯ? ನೀನ್ ತಪ್ಪು ತಿಳ್ಕೊಂಡಿದ್ಯಪ್ಪ. ದುಡ್ಡಿರೋರೆಲ್ಲ ದೊಡ್ಡ ಮನುಷ್ಯರು, ಬಡವರೆಲ್ಲ ಕಳ್ಳ ಅನ್ನೋದು ಅವಿವೇಕ. ಇವತ್ತು ನಿನ್ ಹತ್ರ ಇರೋಷ್ಟು ದುಡ್ಡನ್ನ ನಾಳೆ ಅವರ ಸಂಪಾದನೆ ಮಾಡಬಹುದಪ್ಪ. ಆ ಶಕ್ತಿ ಅವನಲ್ಲಿ ಇಲ್ಲ ಅಂತಲೇ ಶಾರ್ಟ್ ಕಟ್ ಅಲ್ಲಿ ಸಾಹುಕಾರ ಆಗೋದಕ್ಕೆ ನಿನ್ನನ್ನು ಮದುವೆ ಮಾಡ್ಕೊಂಡ. ಅವ್ರು ಮಾಡ್ಕೊಳ್ಳಿಲ್ಲಪ್ಪ, ನಾನ್ ಮಾಡ್ಕೊಂಡಿದ್ದು. ಮನೆ ಬಿಟ್ಟು ಹೋದವಳು ನಾನು, ಹಠ ಮಾಡಿ ಅವ್ರನ್ನ ಮದುವೆ ಮಾಡ್ಕೊಂಡಿದ್ ನಾನಪ್ಪ. ನಾನು ಮಾಡಿದ್ದು ಒಂದೇ ಒಂದ್ ತಪ್ಪು, ಅವ್ರನ್ನೆಲ್ಲ ಕರ್ಕೊಂಡು ಬಂದಿದ್ ತಪ್ಪು. ಅದಕ್ಕೆ ಸರಿಯಾಗಿ ಮರ್ಯಾದೆ ಮಾಡಿದೆಯಪ್ಪ, ಸರಿಯಾಗಿ ಮರ್ಯಾದೆ ಮಾಡಿದೆ. ನಾನು ಬರ್ತೀನಮ್ಮ. ರಾಧಾ, ರಾಧಾ, ನಿಂತ್ಕೊಳ್ಳೆ, ನಿಂತ್ಕೊಮ್ಮ. ದೇವ್ರು ನಮ್ಗೆ ಎಷ್ಟೇ ಆಸ್ತಿ ಕೊಟ್ಟಿದ್ದು, ನಿನ್ ಮಡಲ್ ತುಂಬಕ್ಕೆ ಇಷ್ಟೇ ಅಮ್ಮ ಕೊಟ್ಟಿರೋದು, ತಗೋ. ನೀನ್ ಯಾಕೆ ಮಾಡ್ತೀಯ? ನಾನು ಅವ್ರ ಜೊತೆ ಸಂತೋಷವಾಗಿ ಇದ್ದೀನಿ ಅಮ್ಮ. ನಿನ್ನ ಆಶೀರ್ವಾದ ನನ್ನ ಮೇಲಿರೋವರೆಗೂ ನನಗೆ ಯಾವ ಕೊರತೆನೂ ಇರೋದಿಲ್ಲಮ್ಮ. ದಾದಾ, ನಿಮ್ ಯಜಮಾನ್ರಲ್ಲೇ ಅಪ್ಪ ಕೂಗಾಡಿದ್ ಕೇಳ್ಸಿರ್ಬೇಕು, ಹೊರಟು ಹೋದ್ರು ಅಂತ ಕಾಣಿಸುತ್ತೆ ಅಮ್ಮ.
ಬರ್ತೀನಮ್ಮ. ಅವಾಗ ಅವಾಗ ಆಗದೆ ಬರೀ ಸರಿ ಬರ್ತೀನಮ್ಮ. ಕೋಪನ? ಹೌದು, ನನ್ನ ಮೇಲೆ ನನಗೆ ಕೋಪ. ಯಾಕೆ? ನೀನ್ ಇಲ್ಲಿಗೆ ಬರೋದು ಬೇಡ ಅಂತ ಎಷ್ಟು ಸಲ ಹೇಳಿದೆ, ನಿನ್ ಮಾತು ಕೇಳಿದೆ. ನಾನು ಎಂಥ ದೊಡ್ಡ ತಪ್ಪು ಮಾಡಿಬಿಟ್ಟೆ ರಾಧಾ. ನಿಮ್ಮ ಮನಸ್ಸಿಗೆ ತುಂಬ ನೋವಾಗಿದೆ ಅಲ್ಲ? ನನ್ನ ಅಂದಿದ್ದಕ್ಕೆ ನನಗೆ ನೋವಿಲ್ಲ. ಹಣವಂತರಿಂದ ಬಡವ್ರಿಗೆ ಅವಮಾನ ಆಗೋದು ಹೊಸ್ತೇನೂ ಅಲ್ಲ. ಆದರೆ ಪಾಪ ನೀನು ಏನೇನೋ ಕೇಳಬೇಕಾಯ್ತಲ್ಲ, ಅದು ನನ್ನ ಮನಸ್ಸಿಗೆ ಭಾಳ ಕಷ್ಟ ಆಯಿತು ರಾಧಾ. ಅಪ್ಪ ತಾನೇ ಅಂದಿದ್ದು ಅನ್ಲಿ ಬಿಡಿ. ಏನು ಮಾವನ ಮನೆಯ ಉಪಚಾರ ತುಂಬಾ ಜೋರು ಅಂತ ಅನ್ಸುತ್ತೆ? ಅದನ್ನ ಯಾಕೆ ಕೇಳ್ತೀರಾ? ನೆಲದ ಮೇಲೆ ಕಾಲಿಟ್ರೆ ಎಲ್ಲಿ ಸಹದ ಹೋಗುತ್ತೋ ಅಂತ ನಡೆಯೋಕೆ ಬಿಡ್ಲಿಲ್ಲ. ಇನ್ನ ನಾಲ್ಕು ದಿನ ಇರಬಹುದಾಗಿತ್ತಲ್ಲ. ನಾನು ಇರೋಣ ಅಂತಾನೆ ಇದ್ದೆ, ಇವಳೇ ಕೇಳಲಿಲ್ಲ. ಉಡುಗೊರೆ ಏನ್ ಕೊಟ್ರು? ಉಡುಗೊರೆನ? ಅದೇ ಮೂಲೆಯಲ್ಲಿ ಇದೆಯಲ್ಲ ಅದೇ. ಯಾಕಮ್ಮ ನಿಮ್ ತಂದೆ ಏನಾದ್ರೂ ಅವಮಾನ ಮಾಡಿದ್ರ? ಹೌದು, ಬಡವರು ಅಂದ್ರೆ ಅವ್ರಿಗೆ ತುಂಬಾ ನಿಕೃಷ್ಟ. ಬಡವರು ಅಂತ ನೀನ್ ಯಾಕೆ ಹೇಳ್ಕೋಬೇಕು? ಅಂತವ್ರ ಮುಂದೆ ಅವ್ರಿಗಿಂತ ಜೋರಾಗಿರ್ಬೇಕು. ಇಷ್ಟಿದ್ಯಾ ಅಂದ್ರೆ ಅಷ್ಟಿದೆ ಅಂತ ಹೇಳ್ಕೋಬೇಕು. ಹಾಗೆ ಹೇಳ್ಕೊಳ್ಳಿ, ಇವ್ರು ಬರೀ ಮೆಕ್ಯಾನಿಕ್ ಅಂತ ಅವ್ರಿಗೆ ಗೊತ್ತು. ಮೆಕ್ಯಾನಿಕ್ ಆದವನು ಮೆಕ್ಯಾನಿಕ್ ಆಗಿ ಇರ್ಬೇಕು ಅಂತ ಶಾಸ್ತ್ರನ? ನಿನ್ನೆ ಅವ್ನ್ ಬರೀ ಮೆಕ್ಯಾನಿಕ್, ಇವತ್ತು ನಾಲ್ಕು ಟ್ಯಾಕ್ಸಿ ತಗೊಂಡ ಅಂತ ಹೇಳು, ನಾಳೆ ಒಂದ್ ಬಂಗ್ಲೆ ತಗೊಂಡ ಅಂತ ಹೇಳು, ನಾಡಿದ್ದು ಒಂದ್ ಇಂಪೋರ್ಟೆಡ್ ಕಾರ್ನೇ ತಗೊಂಡ ಅಂತ ಹೇಳು. ನಂಬುತ್ತಾರ? ಯಾಕೆ ನಂಬಲ್ಲ? ಬ್ಯಾಂಕ್ ನಲ್ಲಿ 10 ಲಕ್ಷ ರೂಪಾಯಿ ಇಟ್ಟಿದ್ದಾರೆ ಅಂತ ಹೇಳು. ಪಾಸ್ಬುಕ್ ಕೇಳಕ್ ಬರ್ತಾರೆ. ಹಣಕ್ಕೆ ಗೌರವ ಕೊಡೋರ್ ಹತ್ರ ನಾವು ಹಣವಂತರು ಅಂತಾನೆ ಹೇಳ್ಕೋಬೇಕು, ಅದಲ್ಲೇನು ತಪ್ಪಿಲ್ಲ. ಅಪ್ಪ ಅಮ್ಮನಿಗೆ ಸುಳ್ಳು ಹೇಳ್ದಾಗಲ್ವಾ? ಅಯ್ಯೋ ನಿಜ ಹೇಳಿ ಹರಿಶ್ಚಂದ್ರ, ಏನ್ ಸಂಪಾದನೆ ಮಾಡ್ದ? ಸ್ಮಶಾನಕ್ಕಾದ. ನನ್ ಗಂಡಂಗೆ ಲಾಟ್ರಿಲ್ 10 ಲಕ್ಷ ರೂಪಾಯಿ ಬಂತು, ಅದನ್ನ ಹೇಳೋಕ್ ಬಂದೆ ಅಂತ ಒಂದೇ ಒಂದ್ ಸುಳ್ಳು ಹೇಳಿದಿದ್ರೆ ನಿನಗೂ ರಾಜಂಗೂ ಎಷ್ಟು ಗೌರವ ಕೊಡ್ತಿದ್ರು, ಔತಣ ಮಾಡಿ ರಾಜೋಪಚಾರ ಮಾಡ್ತಿದ್ರು. ರೀ ರೀ ಇಲ್ಲೋಡಿ, 10 ಲಕ್ಷ. 10 ಲಕ್ಷ ಎಲ್ಲೇ? ಇಲ್ಲೇ ಕವರ್ ಅಲ್ಲ, ಯಾರಾದ್ರೂ ಚೆಕ್ ಕಳಿಸಿದಾರ? ನಿಮ್ಮ ಹುಚ್ಚ ನಿಮ್ಗೆ. ನಮ್ ರಾಧನ್ ಗಂಡ ಪಾರ್ಟ್ನರ್ಶಿಪ್ ನಲ್ಲಿ ಬಿಸ್ನೆಸ್ ಮಾಡ್ತಿದ್ರಂತೆ, 10 ಲಕ್ಷ ರೂಪಾಯಿ ಲಾಭ ಬಂದಿದೆಯಂತೆ. ಅದಕ್ಕೆ ಒಂದ್ ಕಾರ್ ತಗೊಂಡ್ವಿ ಅಂತ ಈ ಕಾಗದದಲ್ಲಿ ಬರ್ತಿದ್ದಾಳೆ. ಅವನ್ ಕಾರ್ ಆದ್ರೂ ತಗೊಳ್ಳಿ, ಲಾರಿ ಆದ್ರೂ ತಗೊಳ್ಳಿ, ನನಗೇನಂತೆ? ಅಳಿಯ ಮುಂದೆ ಬರ್ತಿದ್ದಾನೆ ಅಂದ್ರೆ ಸ್ವಲ್ಪನಾದ್ರೂ ಸಂತೋಷ ಪಡೋದ್ ಬೇಡ್ವೆ? ನೀನ್ ಪಡೆಯ ಸಂತೋಷನ? ಅಳಿಯ ಅಂತೆ ಅಳಿಯ, ಮನೆ ಹೆತ್ತು ಅಳಿಯ. ನನ್ನ ಅಳಿಯನೇ ಬೇರೆ, ನನ್ನ ತಂಗಿ ಮಗ ಮಹೇಶ. ಏನು ಅಮ್ಮವ್ರ ಏನೋ ಓದ್ತಿರೋ ಹಾಗೆ ಕಾಣ್ತಾ ಇದೆ. ಕಾಗದ? ಓಹೋ ಕಾಗದ, ನನಗ್ ಗೊತ್ತಿರ್ಲಿಲ್ಲ. ಕಾಗದ ನನಗ್ ಗೊತ್ತಿಲ್ವಾ? ಯಾರು ಬರೆದಿದ್ದು ಅಂತ ಕೇಳಿದೆ. ನೀವೇ ಓದಿ. ರಾಧಾ, ನಿನ್ನ ತಾಯಿ ತಿಳಿಸುವುದೇನೆಂದ್ರೆ ನೀನು ಚೊಚ್ಚಲು ಬಸರಿ, ಮೈ ಚೆನ್ನಾಗಿ ನೋಡ್ಕೋ, ಹಣ್ಣು ತಿನ್ನು, ಒಳ್ಳೆ ಲೇಡಿ ಡಾಕ್ಟರ್ಗೆ ತೋರಿಸು. ಏನ್ರಿ ನೀವು? ಏನೇಳೆ ನೀನ್ ಬಸ್ರಿ ಅಂತ ನಿಮ್ಮ ಅಮ್ಮ ಬರ್ದು ಕಾಗದ ಓದ್ ನಾನು ತಿಳ್ಕೋಬೇಕಾ? ರಾಧಾ ರಾಧಾ ಬಾ ವಸುಮತಿ ಬಾ. ಏನ್ ರಾಜಾ ಇದು ಹಗಲೊತ್ನಲ್ಲೇ ರೊಮ್ಯಾನ್ಸ್? ನಮ್ಗ್ ಹಗಲು ರಾತ್ರಿ ಎಲ್ಲ ಒಂದೇ. ಏನೂ ಇಲ್ಲ, ನಿಮ್ ಫ್ರೆಂಡ್ ಇಷ್ಟೆಲ್ಲ ತಾಯಿ ಆಗ್ತಾನಂತೆ, ನಮ್ಮ ಹತ್ರ ವೇಯಿಂಗ್ ಮಿಷಿನ್ ಇಲ್ಲ ನೋಡಿ, ಅದಕ್ಕೆ ನಾನೇ ತೂಕ ನೋಡ್ತಿದ್ದೆ. ಅದ್ ಸರಿ, ನೀವೇನ್ ಇಷ್ಟೊತ್ನಲ್ಲಿ? ಏನಿಲ್ಲ, ನಾಳೆ ರಾಧಿನ ನಮ್ಮನೆಗೆ ಊಟಕ್ಕೆ ಕರೆಯೋಣ ಅಂತ ಬಂದೆ. ಏನೇ ವಿಶೇಷ? ನನ್ ಕಸಿನ್ ಶಂಕರ್ ಇದನ್ನಲ್ಲ, ನಾಳೆ ಅವನಿಗೆ ಲಗ್ನ ಪತ್ರಿಕೆ. ನೀನ್ ಬೆಳಗ್ಗೆನೆ ಬರ್ಬೇಕು ರಾಧಾ. ಶೂರ್, ರಾಧನ್ ಈಗ್ಲೇ ಕರ್ಕೊಂಡು ಹೋಗಿ. ಹಾ, ನಾನ್ ಸಂತೋಷ ಕಳ್ಸಿಕೊಡ್ತೀನಿ. ಬೇಡ ಬೇಡ, ನೀವ್ ಎಷ್ಟು ಮಟ್ಟಿಗೆ ಸಂತಾಪ ಕಳ್ಸಿಕೊಡ್ತೀರಾ ಅಂತ ನನಗೆ ಚೆನ್ನಾಗ್ ಗೊತ್ತು. ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್. ವೆಲ್ಕಮ್, ಬಾಯ್. ಅಯ್ಯೋ
ಲಕ್ಷ್ಮೀ ನರಸಿಂಹಸ್ವಾಮಿ ಪ್ರಸನ್ನ ಶ್ರೀಮತಿ ಮತ್ತು ಶ್ರೀ ಸೂರ್ಯನಾರಾಯಣ ರಾವ್ ಮಾಡುವ ವಿಜ್ಞಾಪನೆಗಳು. ಸ್ವಸ್ತಿ ಶ್ರೀ ಶಾಲಿವಾಹನ ಶಕ ಶುಭ ವರ್ಷಗಳು. ಅಕ್ಟೋಬರ್ ಮಾಹೆ ತಾರೀಕು 9-10-90 ಗುರುವಾರ ಬೆಳಗ್ಗೆ 10:30 ಸಲ್ಲುವ ಶುಭಮೇಷ ಲಗ್ನದಲ್ಲಿ ನನ್ನ ತಮ್ಮ ಶ್ರೀ ನಾರಾಯಣ ರಾಯರ ದ್ವಿತೀಯ ಪುತ್ರ ಶ್ರೀ ಚಿರಂಜೀವಿ ಶಂಕರಿ ಎಂಬ ವರನಿಗೆ. ದಾದಾ, ಹುಡುಗಿ ಹೇಗಿದ್ದಾಳೆ? ತುಂಬಾ ಕಿಲಾಡಿ ಇದ್ದಾಗಿದ್ದಾಳೆ. ಯಾಕೆ, ನನ್ನ ಕಸಿನ್ ಕಿಲಾಡಿ ಅಲ್ವಾ? ಶಂಕರ್ ಸ್ವಲ್ಪ ಟ್ಯೂಬ್ ಲೈಟ್. ಏನು ಶಂಕರ್? ಏನ್ ಸ್ಮೃತಿ, ಏನ್ ಸಮಾಚಾರ? ರಾಧಾ ಏನ್ ಹೇಳ್ತಾಳೆ ಗೊತ್ತಾ? ಏನ್ ಹೇಳ್ತಾರೆ ಸ್ಮೃತಿ? ನಾನ್ಯಾಕೆ ಸುಮ್ನೆ ಇರ್ಲಿ? ಇವನು ನನ್ನ ಅಣ್ಣ. ಇವಳು ಹೇಳ್ತಾ ಇದ್ದಾಳೆ ಹುಡುಗಿ ತುಂಬಾ ಕಿಲಾಡಿ ಅಂತೆ, ನೀನ್ ಸ್ವಲ್ಪ ಟ್ಯೂಬ್ ಲೈಟ್ ಅಂತೆ. ರಾಧಾ ತಾನೇ ಹೇಳ್ತಿರೋದು. ಶೀಸ್ ಜಸ್ಟ್ ಲೈಕ್ ಮೈ ಸಿಸ್ಟರ್. ಅವ್ರು ಏನಂದ್ರು ಮಾಫಿ. ಟ್ಯೂಬ್ ಲೈಟ್ ಅಂತಂದ್ರೆ ಹೇಳಿ, ಟಾರ್ಚ್ ಲೈಟ್ ಅಂತಂದ್ರೆ ಹೇಳಿ. ಮಾವ, ರಾಧಾ ಕಾಗದ ಬರ್ತಿದ್ದಾಳೆ. ಹರ್ದು ಬಿಸಾಕು ಅದನ್ನ. ಹುಷಾರ್, ಹರ್ದಾಕದೆ ಸಿಗ್ದಾಕ್ ಬಿಡ್ತೀನಿ. ಯಾರನ್ನ? ಹರಿಯೋರ್ನ. ಏನ್ ಬರ್ತಿದ್ದಾಳೆ ಅಂತ ಓದು. ಇನ್ನೇನೆ ಬರ್ದಿರ್ತಾಳೆ, ಲಾಟ್ರಿ ಹೊಡಿತಾ ಇದ್ದೀನಿ ದುಡ್ಡು ಕಳಿಸಿ ಅಂತ ಬರ್ದಿರ್ತಾಳೆ. ಇಲ್ಲ ಮಾವ, ಅವಳ ಗಂಡ ದೊಡ್ಡ ಬಂಗ್ಲೆ ತಗೊಂಡಿದ್ದಾನಂತೆ. ಬಂಗ್ಲೆ ನೋಡಿದ್ರ ನೋಡಿದ್ರ ನನ್ನ ಅಳಿಯ ಬಂಗ್ಲೆ ತಗೊಂಡಿದ್ದಾನಂತೆ. ಏನು ಖುಷಿನ, ಕಾಲಿಗೆ ಗೆಜ್ಜೆ ಕಟ್ಕೊಂಡು ಸುಣಿ ಬಾರೆ ಬಾರೆ ನನ್ನ ಹಿಂದೆ ಹಿಂದೆ ನೆಚ್ಚಿ ಬಂದ ಪುರುಷರೆಲ್ಲ ಬಂದೆ ಬಂದೆ. ರಾಜ ಅನ್ನೋರು ಯಾರು? ನಾನೇ ರಾಜ. ನಿಮ್ ಗಂಡ್ಮಗು ಆಯ್ತು? ನನ್ ಗಂಡ್ಮಗು ಆಯ್ತಾ? ನನ್ ಹೆಂಡತಿ ಹೇಗಿದ್ದಾಳೆ? ಆರೋಗ್ಯವಾಗಿದ್ದಾರೆ. ಹೌದಾ? ಪೆಲ್ಟೋ ನಮ್ ಗುರುಗೆ ಗಂಡ್ಮಗು ಆಯ್ತು. ಕೊಡು, ಬೇಗ ಸ್ವೀಟ್ ಕೊಡು. ತಗೊಳ್ರ ತಗೊಳ್ರ ತಗೊಳ್ಳಿ, ಬಿಡ್ತೀನಿ. ಏನೇ, ನಿಮ್ ಅಣ್ಣನ ಮಗನ್ ಬರ್ತಡೇನಾ? ಬರ್ತಡೇನಲ್ಲ, ಗಿರ್ತಡೇನಲ್ಲ, ನಮ್ ರಾಧಂಗೆ ಗಂಡ್ ಮಗ ಆಯ್ತು. ಈ ತಾತ ಆದ್ರಿ, ತಗೊಳ್ಳಿ ತಿನ್ನಿ. ತಾತನ ಇಲ್ಲ, ಗೋತಾನ ಇಲ್ಲ. ನೀವ್ ಮನುಷ್ಯ ಅಲ್ಲ, ಕಲ್ಲು, ಕಾರ್ ಕಲ್ಲು. ರಾಜಸೇವಾ ಪ್ರಸಕ್ತ ವೇರಿ ವೆಂಕಟೇಶಯ್ಯನ ಮಗ ವೇರಿ ವೆಂಕಟರಾಮಯ್ಯ. ತಾತ ತಾತ ಆಗದ. ಅನ್ನಲ್ಲ ಯಾಕೆ ಪುಟ್ಟು? ಪಾಪು, ತಗೋ ಪಿಪಿ ತಂದಿ ನಿನಗೆ ತಗೋ. ಆ ರಾಧಾ, ನಾನಿವ ಡೆಲ್ಲಿಗೆ ಹೋಗ್ತಾ ಇದ್ದೀನಿ. ಯಾಕೆ? ಸ್ಟ್ರೇಟ್ ಟ್ರೇಡಿಂಗ್ ಕಾರ್ಪೊರೇಷನ್ ಅವರು ಇಂಪೋರ್ಟೆಡ್ ಕಾರ್ಗಳನ್ನ ಆಕ್ಷನ್ ಹಾಕ್ತಾರಂತೆ, ಅದಕ್ಕೆ ನಾನು ಹೋಗ್ಲೇಬೇಕಾಗಿದೆ. ಇಲ್ಲಿ ನಾನು ನನ್ನ ಮಗು ಇಬ್ರೇ ಹಾಗ್ರಿ. ಯಾಕಮ್ಮ, ನಾವಿಲ್ವಾ, ನಮ್ಮ ಮನೆ ಇಲ್ವಾ, ಸುಮ್ನೆ ನಿಮ್ಗೆ ಯಾಕೆ ತೊಂದ್ರೆ ಅಂತ? ತೊಂದ್ರೆನೂ ಇಲ್ಲ, ಎಂಥದ್ದು ಇಲ್ಲ, ನಾವೆಲ್ಲ ಒಂದು ಮನೆಯವರಿದ್ದಾಗೆ. ರಾಜಾ, ನೀನೇನು ಯೋಚನೆ ಮಾಡ್ಬೇಡ, ಧೈರ್ಯವಾಗಿ ಓಡ್ ಬಾ. ಥ್ಯಾಂಕ್ ಯು ಆಂಟಿ. ನಾನು ನಿನ್ ಬರ್ಲಾ? ಎಲ್ಲಿಗೆ ಹೋಗ್ತಿದ್ದೀಯ? ನಾನು ನನ್ನ ತವ್ರ ಮನೆಗೆ ಹೋಗ್ತಾ ಇದ್ದೀನಿ. ಯಾತಿರ್ತೀನಿ ತವ್ರ ಮನೆನೇ ಅದು. ಮದುವೆ ಆಗ್ತಿದ್ದಂಗೆ ಅಪ್ಪ ಗೊಟಕ್ಕು ಅಮ್ಮ ಲೋಟಕ್ಕು, ಅಣ್ಣ ತಮ್ಮಂದ್ರಿಬ್ರು ಪಟಕ್ ಪಟಕ್ಕು. ನಿನ್ ವಂಶನೇ ನಿರ್ವಂಶ ಆಗೋಯ್ತಲ್ಲೇ. ಹೀಗೆ ಮಾತಾಡೋದು ನೋಡೆ, ನಿಮ್ ವಂಶಕ್ಕೆ ವೆರ್ರಿ ವಂಶ ಅಂತ ಹೆಸರಿಟ್ಟಿರ್ಬೇಕು. ನಾನು ನನ್ನ ಮಗಳ ಮನೆಗೆ ಹೋಗ್ತಾ ಇದ್ದೀನಿ. ಬದುಕಿದ್ದು ನನ್ನ ಮೊಮ್ಮಗು ನಾಮಕರಣಕ್ಕೆ ಹೋಗದೆ ಇರೋಕೆ ನನ್ನಿಂದ ಸಾಧ್ಯ ಇಲ್ಲ. ನಿನ್ನ ಮೊಮ್ಮಗ ನನಗೂ ಮೊಮ್ಮಗ ಅಲ್ವೇನೆ, ಅವನ್ ನಾನು ಎತ್ಕೋಬೇಡವಾ, ಮುದ್ದಾಡ್ಸೋದ್ ಬೇಡವಾ? ನಿನ್ ಮಗಳಿಗೆ ಇವತ್ತ ಕಾಗದ ಬರಿ. ನಾವು ನಾಡಿದ್ದು ಹರಿದ್ವಾರಕ್ಕೆ ಹೋಗ್ತಾ ಇದ್ದೀವಿ, ಹೋಗ್ತಾ ದಾರಿನಲ್ಲಿ ನಿಮ್ ಮನೆಗೆ ಬಂದು ಎರಡು ದಿನ ಇದ್ದು ಹೋಗ್ತೀವಿ ಅಂತ. ಹಾಗೆ ಇದನ್ನು ಬರಿ, ನಾವು ಬರ್ತಾ ಇರೋದು ನಿನ್ನನ್ನು ನೋಡೋಕಲ್ಲ, ನನ್ನ ಮೊಮ್ಮಗನ್ ನೋಡೋಕೆ ಅಂತ. ಅದನ್ನ ಅಂಡರ್ಲೈನ್ ಮಾಡು, ಮರಿಬೇಡ. ಹಾಗೆ ಸ್ಟೇಷನ್ ಕಾರ್ ಕಳಿಸುವಂತ ಬರಿ. ಅಪ್ಪ ಬರ್ತಾರ? ಅಯ್ಯೋ ಅಯ್ಯೋ, ಕಾರ್ ಎಲ್ಲಿಂದ ತರ್ಲಿ, ಬಂಗ್ಲೆ ಎಲ್ಲಿಂದ ತರ್ಲಿ? ಅಯ್ಯೋ ದೇವ್ರೇ, ಅಪ್ಪ ಅಮ್ಮ ಬರ್ತಾ ಇದಾರೆ ಅಂದ್ರೆ ಸಂತೋಷ ಪಡ್ಬೇಕು, ಅದ್ ಗಾಬರಿ ಯಾಕೆ? ನಮ್ ತಂದೆಗೆ ಬಡವರು ಅಂದ್ರೆ ತುಂಬಾ ಅಸಹ್ಯ, ಕೇವಲವಾಗಿ ನೋಡ್ತಾರೆ. ಅವ್ರ ಮನಸ್ಸಿನಲ್ಲಿ ನನ್ ಗಂಡನ ಬಗ್ಗೆ ಗೌರವ ಬರ್ಲಿ ಅಂತ ಕಾಗದದಲ್ಲಿ ಏನೇನೋ ಬರ್ದೆ. ಏನೇನೋ ಅಂದ್ರೆ, ರಾಜ ಸ್ವಂತ ಬಿಸ್ನೆಸ್ ಮಾಡ್ತಿದ್ದಾರೆ, 10 ಲಕ್ಷ ರೂಪಾಯಿ ಲಾಭ ಬಂತು, ಕಾರ್ ತಗೊಂಡಿದೀವಿ, ಬಂಗ್ಲೆ ತಗೊಂಡಿದೀವಿ ಅಂತ ಏನೇನೋ ಕಾಗದದಲ್ಲಿ ಬರೆದ್ಬಿಟ್ಟೆ. ಯಾವ ಧೈರ್ಯದ ಮೇಲೆ ಇಷ್ಟೊಂದು ಸುಳ್ಳು ಹೇಳಿದೆ? ಅವ್ರಿಲ್ಲಿಗೆ ಬರೋಲ್ಲ ಅನ್ನೋ ಧೈರ್ಯದಿಂದ. ಬಸುಮತಿ,
ಈಗೇನ್ ಮಾಡ್ಲೆ? ಕಾರ್ ಎಲ್ಲಿ ಅಂದ್ರೆ ಯಾವ ಕಾರ್ ತೋರಿಸ್ಲಿ? ಬಂಗ್ಲೆ ಎಲ್ಲಿ ಅಂದ್ರೆ ಯಾವ ಬಂಗ್ಲೆ ತೋರಿಸ್ಲೆ? ನಿಮ್ ತಂದೆ ಎರಡೇ ದಿವಸ ತಾನೇ ಇಲ್ಲಿರೋದು? ಹೌದೌದು, ಆಮೇಲೆ ಖಂಡಿತ ಇಲ್ಲಿರೋದಿಲ್ಲ ತಾನೇ. ಇಲ್ವೇ ನೋಡಿ ಕಾಗ್ದಾನ, ಆನ್ ದ ವೇ ಟು ಹರಿದ್ವಾರ ಬರ್ತಾ ಇದ್ದಾರೆ ಅಷ್ಟೇ, ಎರಡು ದಿನದ ಮೇಲೆ ಖಂಡಿತ ಇರೋಲ್ಲ. ಸೇಫರ್ ಸೈಡ್ಗೆ ಮೂರ್ ದಿವಸ ಇರ್ತಾರೆ ಅನ್ಕೊಳ್ಳೋದು ಒಳ್ಳೇದು. ನೋಡ್ರಾದ, ಇಂಥ ದೊಡ್ಡ ಪಟ್ಟಣಗಳಲ್ಲಿ ಯಾವ ವಸ್ತು ಬೇಕಾದ್ರೂ ಬಾಡಿಗೆ ಸಿಗುತ್ತೆ. ಐ ಹ್ಯಾವ್ ಎ ಪ್ಲಾನ್ ಫಾರ್ ಯು. ಥ್ಯಾಂಕ್ ಯು ವಸುಮತಿ. ಇಷ್ಟು ದೂರ ನೀನ್ಯಾಕೆ ಬರ್ಬೇಕಾಗಿತ್ತು? ಪಿಲ್ಟು ಹೇಳಿದ್ರೆ ಬರ್ತಿದ್ದ. ಪಿಲ್ಟು ಬಂದ್ರೆ ಹೆಂಡತಿ ಬಂದ ಹಾಗಾಗತ್ತೇನು? ಅದೇನೋ ಸರಿ, ಕೂತ್ಕೊಳ್ಳಿ ಕಾರ್ನಲ್ಲಿ. ಯಾರ್ದೆ ಈ ಕಾರು? ನಮ್ದೇ, ಕೂತ್ಕೊಳ್ರಿ. ಅಲ್ಲ ಕಣೆ, ಲಾಟ್ರಿ ಏನಾದ್ರೂ ಪ್ರೈಸ್ ಬಂತ ನಿನ್ಗೆ? ಅಯ್ಯೋ, ಆಮೇಲೆ ಅದನ್ನ ಹೇಳ್ತೀನಿ, ಕೂತ್ಕೊಳ್ರಿ ಪ್ಲೀಸ್ ಪ್ಲೀಸ್. ವಾ 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 ವಾ. ಅಲ್ಲ ಕಣೆ, ನನ್ ಕಣ್ಣನ್ನ ನಂಬಕ್ಕಾಗ್ತಿಲ್ಲ. ಎಂಥ ಗಾರ್ಡನ್, ಎಂಥ ಲಾನು, ಎಷ್ಟು ದೊಡ್ಡ ಬಂಗಲೆ. ಅಲ್ಲಾವುದ್ದೀನ್ ಅದ್ಭುತ ದೀಪ ಏನಾದ್ರೂ ಸಿಗ್ತಾ ನಿನಗೆ? ನೀವ್ ಒಳಗ್ ಬಂದ್ರೆ ಎಲ್ಲ ತಿಳಿಯುತ್ತೆ. ನಾನ್ ಬರೋದಿರ್ಲಿ, ಈ ಬಂಗ್ಲೆ ಯಾರ್ದು? ನೀವ್ ಬನ್ನಿ, ಹೇಳ್ತೀನಿ ಆಮೇಲೆ. ಬನ್ನಿ ಬನ್ನಿ. ಇದನ್ನೆಲ್ಲ ನೋಡ್ತಾ ಇದ್ರೆ ನನ್ಗೆ ಏನನ್ಸುತ್ತೆ ಗೊತ್ತಾ? ಏನನ್ಸುತ್ತೆ? ಒಂದು ದೊಡ್ಡ ಗಾಜಿನ ಅರಮನೆಯಲ್ಲಿರೋ ಒಂದು ಪುಟಾಣಿ ನಾಯಿಮರಿ ಹಾಗೆ. ಎಲ್ ಹೋಗ್ಬೇಕು, ಎಲ್ ಬರ್ಬೇಕು, ಒಂದು ಗೊತ್ತಾಗ್ತಿಲ್ಲ. ಈ ಕಾಗದ ನೋಡಿ, ಗೊತ್ತಾಗತ್ತೆ. ಓಹೋ, ನಿಮ್ಮ ಅಪ್ಪ ಅಮ್ಮ 10 ಗಂಟೆ ಟ್ರೈನಿಗೆ ಬರ್ತಾ ಇದ್ದಾರಾ? ಇದೇನಪ್ಪ ಇದು, ಆಶ್ಚರ್ಯದ ಮೇಲೆ ಆಶ್ಚರ್ಯ. ಆ ಕಲಿಯುಗದ ಕುಬೇರನ್ಗೆ ನಮ್ಮನ್ನೇ ಗೆಸ್ಟ್ ಆಗಿ ಬರೋ ಚಪ್ಪಲನ್ನ? ಈಗ ಅರ್ಥವಾಯ್ತು, ಅವ್ರದೇನ ಏರ್ಪಾಟಿಲ್ಲ. ನೀವು ಕೋಪ ಮಾಡ್ಕೊಳ್ಳಲ್ಲ ಅಂದ್ರೆ ಒಂದು ಮಾತು ಹೇಳ್ತೀನಿ. ನಿನ್ ಮೇಲೆ ನಾನು ಯಾವತ್ತಾದ್ರೂ ಕೋಪ ಮಾಡ್ಕೊಂಡಿದ್ದೀನಾ? ಅದೇನ್ ಹೇಳ್ಬೇಕು ಹೇಳು. ನಿಮಗ್ ಜ್ಞಾಪಕ ಇದೆಯಾ? ಏನು? ಮದ್ವೆ ಆದ್ಮೇಲೆ ನಾವಿಬ್ರು ನಮ್ ತಂದೆ ನೋಡಕ್ ಹೋದಾಗ ಅವ್ರೆಷ್ಟು ಅವಮಾನ ಮಾಡಿದ್ರು, ನಿಮ್ಮನ್ನ ಎಷ್ಟು ಕೇವಲವಾಗಿಲ್ಲ ಅಂದ್ರು. ಓಹೋ, ಆಗ ಮಾಡಿದ ಅವಮಾನಕ್ಕೆ ಪಶ್ಚಾತ್ತಾಪ ಪಟ್ಟು ಈ ಬಂಗ್ಲೆ ಕೊಡ್ತಿದಾರ? ಇಲ್ಲ ರೀ, ಅವತ್ತವ್ರಾಡಿದ ಮಾತಿನಿಂದ ನನಗೆ ತುಂಬಾ ಸಂಕಟ ಆಯ್ತು. ಅವ್ರಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಅಂತ ನನ್ನ ಗಂಡನಿಗೆ ತುಂಬಾ ಹಣ ಬಂತು, ದೊಡ್ಡ ವ್ಯಾಪಾರ ಮಾಡ್ತಿದ್ದಾರೆ, ಕಾರ್ ತಗೊಂಡ್ರು, ಬಂಗ್ಲೆ ತಗೋತಾ ಇದೀವಿ ಅಂತೆಲ್ಲ ಲೆಟ್ರಲ್ಲಿ ಬರೆದ್ಬಿಟ್ಟೆ. ಈಗ ನಮ್ ತಂದೆ ಊರಿಗೆ ಬರ್ತಾ ಇದ್ದಾರೆ, ನಾನು ಹೇಳಿದ್ದೆಲ್ಲ ಸುಳ್ಳು ಅಂತ ಗೊತ್ತಾದ್ರೆ ಇನ್ನೂ ಎಷ್ಟು ಅವಮಾನ ಮಾಡ್ತಾರೆ. ಅದಕ್ಕೆ ಅದಕ್ಕೆ ಇದನ್ನೆಲ್ಲ ಬಾಡಿಗೆ ತಗೊಂಡಿದ್ದೀನಿ. ತಪ್ಪು ರಾಧಾ, ತಪ್ಪು. ಒಂದ್ ಸುಳ್ಳ ನಿಜ ಅನ್ಸೋಕೆ ನೂರ್ ಸುಳ್ಳು ಹೇಳ್ಬೇಕಾಗತ್ತೆ. ಸುಳ್ಳಿಗೆ ಸುಳ್ಳು ಸೇರಿಸ್ತಾ ಸುಳ್ಳನ್ನು ಸರ್ಪಣೆನೇ ಮಾಡ್ಬೇಕಾಗತ್ತೆ. ಅಪ್ಪ ಅಮ್ಮ ಇಬ್ರು ಎರಡೇ ದಿವಸ ಇಲ್ಲಿರೋದು, ಅಲ್ಲಿವರೆಗೆ ಅಡ್ಜಸ್ಟ್ ಮಾಡ್ಕೊಂಡ್ರೆ ಸಾಕು, ಆಮೇಲೆ ಅವರು ಹರಿದ್ವಾರ್ಗೆ ಹೊರಟೋಗ್ತಾರೆ. ಬರೀ ಎರಡೇ ದಿವಸ, ಈ ಸುಳ್ಳೆಲ್ಲ ಎರಡ್ ಮೂರ್ ದಿವಸ ಅಷ್ಟೇ ರೀ. ಎರಡ್ ಮೂರ್ ದಿವಸ ಆಗ್ಲಿ, ಎರಡ್ ಮೂರ್ ಗಂಟೆ ಆಗ್ಲಿ, ಎರಡ್ ಮೂರ್ ನಿಮಿಷ ಆಗ್ಲಿ, ನೀನ್ ಆಡ್ತಿರೋ ಸುಳ್ಳ ನಾಟಕಕ್ಕೆ ನಾನ್ ಪಾರ್ಟ್ ಮಾಡಲ್ಲ. ಮೊದಲೇ ನಿಮ್ ತಂದೆ ನನ್ನನ್ನು ಅಷ್ಟೊಂದು ಕೀಳಾಗಿ ನೋಡ್ತಾರೆ. ನಾವ್ ಆಡ್ತಿರೋದೆಲ್ಲ ಸುಳ್ಳು ನಾಟಕ ಅಂತ ಅವ್ರಿಗೇನಾದ್ರೂ ಗೊತ್ತಾದ್ರೆ ಅವ್ರ ದೃಷ್ಟಿಲಿ ನಾನು ಇನ್ನೂ ಸಣ್ಣವನಾಗ್ತೀನಿ. ಅವ್ರಿಗಿದೆಲ್ಲ ಬಾಡಿಗೆ ಅಂತ ಹೇಗ್ರಿ ಗೊತ್ತಾಗುತ್ತೆ? ನಿಜ ಗೊತ್ತಿರೋದ್ ನಮ್ಮಿಬ್ರಿಗೆ ತಾನೇ? ರಾಧಾ, ಕಡೆ ಮಾತು ಹೇಳ್ತಾ ಇದ್ದೀನಿ, ಸುಳ್ಳಿಗೆ ಆಯಸ್ ಕಮ್ಮಿ. ಹಾಗಲ್ಲ ರೀ, ನಾನ್ ನಿಮ್ಗೆ ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ನೀನೇನೇ ಹೇಳಿದ್ರು ನಾನು ಇದು ಕೊತ್ತಾಸಿಯಾಗಿರಲ್ಲ. ನಿನ್ ಸುಳ್ಳನ್ ಹಗ್ಗನ ನಿನ್ ಕುತ್ಕಗೆ ಹಾಕೊಂಡು ಸುಖ ಅನುಭವಿಸು. ನನ್ ಯೋಗ್ಯತೆಗೆ ಮೀರಿದ ಗೌರವನ ನಾನು ಯಾವತ್ತೂ ಯಾರಿಂದೇನೂ ನಿರೀಕ್ಷೆ ಮಾಡಲ್ಲ. ಅಯ್ಯಯ್ಯೋ, ಎಲ್ಲಿಗೆ ಹೋಗ್ತಾ ಇದ್ದೀರಾ? ಗ್ಯಾರೇಜ್ಗೆ. ಅಪ್ಪ ಬಂದು ನಿನ್ ಗಂಡ ಎಲ್ಲಿ ಅಂತ ಕೇಳಿದ್ರೆ ನಾನು ಏನ್ ಹೇಳಿ? ರಾಧಾ, ಈ ಮನೆಲ್ಲ ಹೇಗೆ ತಗೊಂಡೆ? ಬಾಡಿಗೆಗೆ. ಈ ಫರ್ನಿಚರ್ಸ್ ಎಲ್ಲ ಬಾಡಿಗೆಗೆ. ಆ ಕಾರು? ಅದು ಬಾಡಿಗೆಗೆ. ಹಾಗೆ ಗಂಡನೂ ಬಾಡಿಗೆಗೆ ತಗೋ. ಕೇವಲ ಎರಡು ಮೂರು ದಿವಸಕ್ಕೆ ತಾನೆ? ಗಂಡನ್ ಯಾರೇ ಬಾಡಿಗೆ ಕೊಡ್ತಾರೆ? ಕೊಡ್ತಾರೆ ಅಂತ ನಾನು ಹೇಳಿದ್ನ, ರಾಜ ಹೇಳಿದ್ದು ನಾನು ಹೇಳಿದೆ ಅಷ್ಟೇ. ಏನೇ ಮಾಡ್ಲಿ ವಸುಮತಿ, ಈಗ ಉಳಿದಿರೋದು ಒಂದೇ ದಾರಿ, ನಾನೇ ಮೀಸೆ ಅಂಟಿಸ್ಕೊಂಡು ಗಂಡಸ್ ವೇಷ ಹಾಕೋಬೇಕಷ್ಟೇ. ಓ, ರಾಧಾದೇವಿ ಅವರು ಏನಾದ್ರೂ ಪರ್ಸನಲ್ ಮಾತಾಡ್ತಾ ಇದ್ರಾ? ಬಾಪ್ಪ ಬಾ.
ರಾಧಾದೇವಿ ಅವರೇ, ನಿಮ್ಮನ್ನ ನೋಡಿದಾಗ್ಲೆಲ್ಲ ನನ್ನ ಫ್ರೆಂಡ್ ಸಿಸ್ಟರ್ ಒಬ್ರಿದ್ರು, ಅವ್ರ ಜ್ಞಾಪಕನೇ ಬರುತ್ತೆ. ಅವ್ರು ನೋಡಕ್ ನಿಮ್ ತರನೇ ಇದ್ರು, ಮಾತು ಕೂಡ ಹೀಗೆ. ಅವ್ರ ಹತ್ರ ನಂಗ್ ತುಂಬಾ ಸಲಗೆ, ನಾನು ಅವ್ರನ್ನ ಎಷ್ಟು ಗಲಾಟೆ ಮಾಡ್ತಿದ್ನೋ ಅಂದಾಗೆ. ರಾಧಾದೇವಿ ಅವರೇ, ವಸುಮತಿ ಹೇಳ್ತಾ ಇದ್ಲು ನೀವು ತುಂಬಾ ಚೆನ್ನಾಗಿ ಬಿಸಿಬೇಳೆ ಬಾತ್ ಮಾಡ್ತೀರಂತೆ. ನಾನ್ ಮದ್ವೆ ಆಗಿದ ತಕ್ಷಣ ನನ್ನ ಹೆಂಡತಿ ನಿಮ್ಮ ಹತ್ರಕ್ಕೆ ಟ್ರೈನಿಂಗ್ ಕಳಿಸ್ತೀನಿ, ಅವಳಿಗೂ ನಿಮ್ ತರನೇ ಚೆನ್ನಾಗ್ ಬಿಸಿಬೇಳೆ ಬಾತ್ ಮಾಡೋದು ಹೇಳ್ಕೊಡ್ತೀರಾ? ಬಿಸಿಬೇಳೆ ಬಾತ್ ಏನು, ಫೈವ್ ಸ್ಟಾರ್ ಹೋಟೆಲ್ ಮಾಡೋ ಎಲ್ಲಾ ತಿಂಡಿಗಳನ್ನು ಹೇಳ್ಕೊಡ್ತಾಳೆ, ಆದ್ರೆ ಒಂದ್ ಕಂಡೀಷನ್. ಯಾವ ಕಂಡೀಷನ್ ಆದ್ರೂ ಓಕೆ. ಪ್ರಾಮಿಸ್? ಪ್ರಾಮಿಸ್. ನೀನ್ ಬರಿ ಮಾತ್ನಲ್ಲಿ ಹೇಳಿದ್ರೆ ನಾನೊಪ್ಪಲ್ಲ, ನನ್ನ ತಲೆ ಮೇಲೆ ಕೈ ಇಟ್ಟು ಹೇಳು. ನಿನ್ ತಲೆ ಮೇಲೇನು, ನಿಮ್ಮಪ್ಪನ ತಲೆ ಮೇಲೆ ಕೈ ಇಡಕ್ಕೂ ರೆಡಿ. ನೀವಿಬ್ರು ಯಾವ ಕಂಡೀಷನ್ ಹೇಳಿದ್ರು ನಾನು ಒಪ್ಕೊಳಕ್ ಸಿದ್ಧ. ನೀನು ಎರಡ್ ದಿವಸಕ್ಕೆ ಇವಳು ಗಂಡ ಆಗ್ಬೇಕು. ಶಂಕರ್ ನಿಂತ್ಕೊಳ್ಳೋ, ಇದೆಲ್ಲ ಬರೀ ನಾಟ್ಕನೋ? ನಾಟ್ಕನೋ? ಹೌದು, ನೀನ್ ಬರೀ ಗಂಡ ಅಂತ ಹೇಳ್ಕೊಂಡು ತಿರ್ಗಾಡಿದ್ರೆ ಅಷ್ಟೇ ಸಾಕು. ಅದೆಲ್ಲ ಸಾಧ್ಯ ಇಲ್ಲ, ಇಂಥ ತರ್ಲೆ ಕಂಡೀಷನ್ ಹಾಕ್ತೆ ಅಂತ ನಂಗೆ ಮೊದ್ಲೇ ಗೊತ್ತಿದ್ರೆ ನಾನು ಒಪ್ಕೊಂಡೇ ಇರ್ಲಿಲ್ಲ. ಶಂಕ್ರು, ನೀನ್ ನನ್ನ ತಲೆ ಮೇಲೆ ಕೈ ಪ್ರಾಮಿಸ್ ಮಾಡಿದ್ಯಾ? ಇದರಿಂದ ರಾಧಿಂಗೆ ದೊಡ್ಡ ಸಹಾಯ ಆಗುತ್ತೆ ಕಣೋ, ಅವಳ ಗಂಡನ ಮರ್ಯಾದೆನೇ ಉಳಿಯುತ್ತೆ, ಆಪತ್ ಕಾಲದಲ್ಲಿ ಅವಳಿಗೆ ಉಪಕಾರ ಮಾಡ್ದಾಗತ್ತೆ. ಹಾ ಹೌದು ಶಂಕರ್, ನೀವೀಗ ಹೆಲ್ಪ್ ಮಾಡದೇ ಇದ್ರೆ ನನಗೆ ತುಂಬಾ ತೊಂದರೆ ಆಗುತ್ತೆ. ಪ್ಲೀಸ್ ಶಂಕರ್. ಹೆಲ್ಪ್ ಏನೋ ಸರಿ, ಆದ್ರೆ ನಾಲ್ಕು ದಿವಸಕ್ಕೆ ನನ್ನ ಮದುವೆ ಇದೆಯಲ್ಲ. ಈಗ ನಮ್ಮ ತಂದೆ ತಾಯಿ ಬರ್ತಾ ಇದ್ದಾರೆ, ಎರಡು ದಿನ ಆದ ತಕ್ಷಣ ಅವ್ರು ಊರ್ ಹೊರಟೋಗ್ತಾರೆ, ಅವ್ರು ಹೋದ್ಮೇಲೆ ನೀವು ಹೋಗ್ಬಹುದು. ಶಂಕರ್ ಶಂಕರ್ ಹೂ ಅನ್ಬಿಡ. ಈಗ ನಾನು ಏನ್ ಮಾಡ್ಬೇಕು? ಬಾ ನನ್ ಜೊತೆ ಹೇಳ್ತೀನಿ. ಬನ್ನಿ ಬಾಪ್ಪ ಬಾಮ್ಮ. ತುಂಬಾ ಚೆನ್ನಾಗಿದೆ. ಓ ಬಂಗ್ಲೆ ಬಹಳ ದೊಡ್ಡದಾಗ ಇದೆ. ರಾಧಾ ಅಪ್ಪ, ಯಾರು ಇಲ್ವೇನಮ್ಮ? ಯಾರು ಇರ್ಬೇಕಾಗಿತ್ತಪ್ಪ? ಅಲ್ಲ, ಇಷ್ಟು ದೊಡ್ಡ ಬಂಗ್ಲೆಯಲ್ಲಿ ಆಳು ಕಾಳುಗಳು ಯಾರು ಇಲ್ವಾ? ಇಂಥ ದೊಡ್ಡ ದೊಡ್ಡ ಊರಿನಲ್ಲಿ ಕೆಲಸದವ್ರು ಸಿಗೋದೇ ತುಂಬಾ ಕಷ್ಟ. ಮೊನ್ನೆ ಕೆಲಸ ಸರಿಯಾಗಿ ಮಾಡ್ಲಿಲ್ಲ ಅಂತ ಒಬ್ಬನ ಬೈದೆ, ಇದ್ದ ಆರು ಜನನು ಸ್ಟ್ರೈಕ್ ಮಾಡಿ ಅಡಿಗೆಯವನ್ನು ಕರ್ಕೊಂಡು ಕೆಲಸ ಬಿಟ್ಟು ಹೊರಟೋದ್ರು. ಹೌದೇನೆ? ಫ್ಯಾಕ್ಟರಿಯಲ್ಲಿ ಸ್ಟ್ರೈಕ್ ಮಾಡೋದನ್ನ ನಾನು ಕೇಳಿದ್ದೀನಿ, ಈ ಊರಲ್ಲಿ ಮನೆಯಲ್ಲಿ ಸ್ಟ್ರೈಕ್ ಮಾಡ್ತಾರೆ. ಕಾಲ ಕೆಟ್ಟೋಯ್ತು, ಕಾಲ ಕೆಟ್ಟೋಯ್ತು. ಹೊಸ ಅಡಿಗೆಯವನ್ ಬೇಕು, ಕಳಿಸ್ಕೊಡು ಅಂತ ನನ್ನ ಸ್ನೇಹಿತೆ ವಸುಮತಿಗೆ ಹೇಳಿದ್ದೀನಿ, ಇವತ್ತೋ ನಾಳೆನೋ ಬರ್ಬಹುದು. ಚೆನ್ನಾಗಿದೆ ಮನೆ, ಬಹಳ ಚೆನ್ನಾಗಿದೆ. ಹೌದು, ಇದು ಕಟ್ಸಿದ್ದು ಕೊಂಡ್ಕೊಂಡಿದ್ದು? ಕೊಂಡ್ಕೊಂಡಿದ್ದಪ್ಪ. ಎಷ್ಟಮ್ಮ ಆಯ್ತು? ಅಬ್ಬಬ್ಬಬ್ಬಬ್ಬ, ಕಾಲ್ ಇಟ್ಟಿದ್ದಾಗೆ ಶುರು ಮಾಡಿದ್ರ ನಿಮ್ ವೆರಿವಂಶದ ಪ್ರವರಾನ ಎಷ್ಟಾದ್ರೇನು ನೀವು ಕೊಟ್ರ? ಸುಮ್ನೆ ಕೇಳ್ದ ಕಣೆ. ಕಾಫಿ, ಸ್ಪೆಷಲ್ ಕಾಫಿ, ಹುಡುಗರು ಹುಡುಗಿರು, ಮಕ್ಕಳು ಮುದುಕರು, ಯಾರೇ ಆಗ್ಲಿ ಎಲ್ರಿಗೂ ನವ ಚೈತನ್ಯ ಕೊಡೋ ಬಿಸಿ ಬಿಸಿ ಪಾನೀಯ. ಒಂದ್ ಕಪ್ ಕುಡಿದ್ರೆ ಸಾಕು, ಇನ್ನು ಬೇಕು ಬೇಕು ಅಂತ ಆಸೆ ಬರೆಸುವ ದಿವ್ಯ ಶಕ್ತಿ ಇರುವ ಶಕ್ತಿ ಕಾಫಿ ತಗೊಳ್ಳಿ. ತಗೊಳ್ಳಿಮ್ಮ. ನನ್ನ ಮಗಳು ಕಾಗದದಲ್ಲಿ ನೀನ್ ಅದೇನೋ ಕಾರ್ ವ್ಯಾಪಾರ ಮಾಡ್ತೀಯ ಅಂತ ಬರ್ದಿದ್ಲು. ನಿನ್ ನೋಡಿದ್ರೆ ಕಾಫಿ ಅಡ್ವರ್ಟೈಸ್ಮೆಂಟ್ ಕಂಪ್ನಿಯಲ್ಲಿ ಕೆಲಸ ಮಾಡೋ ಕಾಣುತ್ತಲ್ಲೋ. ಅಪ್ಪ, ಅದ್ ಏನಾಯ್ತು ಅಂದ್ರೆ, ಇತ್ತೀಚೆಗೆ ಬಿಸ್ನೆಸ್ ದೊಡ್ಡದಾದ್ಮೇಲೆ ಕೆಲಸ ಕಮ್ಮಿ ಆಗೋಯ್ತು, ಟೈಮ್ ವೇಸ್ಟ್ ಮಾಡಬಾರ್ದು ಅಂತ ಅಡ್ವರ್ಟೈಸಿಂಗ್ ಏಜೆನ್ಸಿ ಓಪನ್ ಮಾಡಿದ್ದಾರೆ. ಎಸ್ ಎಸ್, ಸದ್ಯಕ್ಕೆ ಒಂದು ಅಡ್ವರ್ಟೈಸಿಂಗ್ ಏಜೆನ್ಸಿ ಓಪನ್ ಮಾಡಿದ್ದೀನಿ, ಇನ್ನು ಆರು ತಿಂಗಳಿಗೆ ಚಿಕ್ಕಮಗಳೂರಿನಲ್ಲಿ ಎರಡು ಕಾಫಿ ಎಸ್ಟೇಟ್ ತಗೊಳ್ಳೋಣ ಅಂತಿದ್ದೀನಿ. ಎಸ್ಟೇಟ್ ಇರ್ಲಿ, ಮಗು ಎಲ್ಲಿ? ಮಗುನ ಮೇಲ್ ಮಲಗಿದಾಳೆ. ಮಲಗಿದಾಳೆ? ರಾಧಾ, ನಿನ್ ಕಾಗದದಲ್ಲಿ ಗಂಡು ಮಗು ಅಂತ ಬರೆದಿದ್ದೆ. ಗಂಡಪ್ಪ, ಇವರಿಗೆ ಹೆಣ್ಮಕ್ಳು ಅಂದ್ರೆ ಸ್ವಲ್ಪ ಇಷ್ಟ ಜಾಸ್ತಿ, ಅದಕ್ಕೆ ಹಾಗ ಹೇಳಿದ್ರು. ಮೊದಲು ಮಗು ನೋಡೋಣ, ನಡೀರಿ. ರಾಧಾದೇವಿ, ನಾನು ಇದುವರೆಗೂ ಎಂತೆಂಥ ನಾಟಕಗಳಲ್ಲಿ ಪಾತ್ರ ಮಾಡಿದ್ದೀನಿ ಗೊತ್ತಾ? ಉಂಡಾಡಿ ಗುಂಡ, ಬಹದ್ದೂರ್ ಗಂಡ, ಮೀನಾ ಮದುವೆ, ಟೊಳ್ಳುಗಟ್ಟಿ, ಇದರಲ್ಲಿ ಯಾವ ಕ್ಯಾರೆಕ್ಟರ್ ಮಾಡಿದ್ರು ಸರಿ ಚಪ್ಪಾಳೆ ತಗೊಂಡಿದ್ದೀನಿ. ಇಲ್ಲಿ ಮೊದಲನೇ ಸೀನ್ಗೆ ಪಲ್ಟಿ ಹೊಡೆದ್ಬಿಟ್ನಲ್ಲ. ಹೇಗೋ ಎರಡು ದಿನ ಅಡ್ಜಸ್ಟ್ ಮಾಡ್ಕೊಂಬಿಡಿ ಪ್ಲೀಸ್. ನಾನು ಅಡ್ಜಸ್ಟ್ ಮಾಡ್ಕೋತೀನಿ, ಆದ್ರೆ ನಿಮ್ಮ ಅಪ್ಪ ಅಮ್ಮ ಅಡ್ಜಸ್ಟ್ ಮಾಡ್ಕೋಬೇಕೆ. ಕಳ್ಳ ಗಿಲಿ 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 ಗಿಲ್ಕಿ. ಇಲ್ನೋಡು ಇಲ್ನೋಡು, ತಾತನ್ ನೋಡು, ತಾತನ್ ನೋಡು. ನಿಮ್ ತಾತನೇ ನೋಡೋದು, ನೀ ನನ್ ನೋಡಪ್ಪ, ನಿಮ್ ಅಜ್ಜಿ ನೋಡು. ಏ ಅಜ್ಜಿ ಹೀರೆಕಾಯಿ ಬಜ್ಜಿ, ನನ್ ನೋಡಪ್ಪ, ನನ್ ನೋಡಪ್ಪ. ತಾತ ತಾತ ತೇತ ತೇತ ಓತಿ ಕೇತ, ನೀ ನನ್ ನೋಡು ಪುಟ್ಟ. ಏ ನೋಡೆ ನೋಡೆ, ಕಣ್ಣು ಮೂಗು ಬಾಯಿ ಎಲ್ಲ ನನ್ ಹೋಲ್ಕೇನೆ ಇದೆ. ನೀಸೆ ಅದೊಂದ್ ಬಿಟ್ರಲ್ಲ, ಅದು ಬರುತ್ತೆ. ಹೋಗ್ರಿ, ಅವನ ಯಾಕೆ ವೆರಿ ವಂಶದವ್ರ ತರ ಇರ್ತಾನೆ, ಅವನೆಲ್ಲ ನನ್ ತರನೇ ಇರೋದು. ಎಲ್ಲಾ ಹೆಂಗ್ಸರ್ಗೂ ತನ್ ಗಂಡನ್ ವಿಚಾರ ದೊಡ್ಡದಾಗಿ ಹೇಳ್ಕೊಳ್ಬೇಕು ಅನ್ನೋ ಆಸೆ ಇದ್ದೇ ಇರುತ್ತಲ್ವಾ? ಅದಕ್ಕೋಸ್ಕರ ಸುಳ್ಳು ಹೇಳ್ಬೇಕಾ? ಗಂಡನ್ ಗೌರವ ಉಳಿಸೋದಿಕ್ಕೋಸ್ಕರ ಸುಳ್ಳು ಹೇಳದಲ್ಲಿ ತಪ್ಪಿಲ್ಲ ಅಂತ ನಾನೇ ಹೇಳಿದ್ದು. ರಾಜ, ಅವಳು ಸುಳ್ಳು ಹೇಳಕ್ ತಪ್ಪೇ ಇರಬಹುದು, ಆದ್ರೆ ಅವಳು ನಿನ್ಗೋಸ್ಕರ ಹೆತ್ತ ಅಪ್ಪ ಅಮ್ಮನ್ ಬಿಟ್ಲು, ಆಸ್ತಿ ಅಂತಸ್ತು ಬಿಟ್ಲು, ಅರಮನೆ ಅಂತ ಮನೆಯನ್ನು ಬಿಟ್ಟು ನಿನ್ ಜೊತೆ ಈ ಮುರ್ಕಲ್ ಬಸ್ಸಲ್ಲಿ ಸಂಸಾರ ಮಾಡ್ತಾ ಇದ್ದಾಳೆ ಅಂದ್ರೆ
ಅವಳಿಗೆ ನಿನ್ನ ಮೇಲೆ ಎಷ್ಟು ಪ್ರೀತಿ ಇರಬೇಕು. ನಿಜ, ನಾನು ಇದನ್ನೆಲ್ಲ ಯೋಚನೆ ಮಾಡಿರಲಿಲ್ಲ. ಇಂಥ ಸಮಯದಲ್ಲಿ ನಾನು ಅವಳ ಜೊತೆ ಇದ್ರೆ ಅವಳಿಗೆ ಎಷ್ಟೋ ಧೈರ್ಯ. ರಾಧಾ, 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 ನೀ ಬಾ. ಅಯ್ಯೋ ರಾಮ, ಮೆಲ್ಲಿಗೆರಿ. ನಿನಗೋಸ್ಕರ ನನ್ನ ಮನಸ್ಸು ಬದಲಾಯಿಸ್ಬಿಟ್ಟೆ ಚಿನ್ನ. ನಿಮ್ ತಂದೆ ತಾಯಿ ಬಂದಾಗ ಅವ್ರ ಸಹಾಯವಾಗಿರೋಣ ಅಂತ ಬಂದ್ಬಿಟ್ಟೆ. ಅಯ್ಯೋ, ಅವ್ರಾಗ್ಲೇ ಬಂದಾಯ್ತು. ಬಂದ್ಬಿಟ್ರ? ಎಲ್ಲಿ ನಿಮ್ಮ ಮಾವ? ಅಲ್ಲ, ಎಲ್ಲಿ ನಮ್ಮ ಮಾವ? ಮಾವ ಮಾವ ಬಿಡಿ, ನಮ್ಮ ಅತ್ತೆ ಮಾವ ನೋಡ್ಬೇಕು. ಯಾಕಾಗಲ್ಲ? ಅಯ್ಯೋ, ನೀವ್ ಯಾರು ಅಂತ ಕೇಳಿದ್ರೆ ನನ್ಗೇನ್ ಹೇಳಿ? ಎಲ್ಲ ಇವಳ ನಿನ್ ಗಂಡ ಅಂತ ಹೇಳೆ? ಅವ್ರಾಗ್ಲೇ ನನ್ ಗಂಡ ನೋಡಾಯ್ತು. ಲೇ ಲೇ, ನಾನೇ ಹೇಳಿದ್ರ ಬಗ್ಗೆ ನಿನ್ ಗಂಡನ್ ಹೇಗೆ ನೋಡ್ತಾರೆ? ನೀವೇ ಹೇಳಿದ್ರಲ್ಲ ಬಾಡಿಗೆ ಗಂಡನ್ ತಗೊಂಬ ಅಂತ. ಆ ಮಾತ್ ನಾನ್ ವಾಪಸ್ ತಗೋತೀನಿ. ನೀ ವಾಪಸ್ ತಗೋಬಹುದು, ಗಂಡನ ನಾನ್ ವಾಪಸ್ ತಗೋಳಕಾಗಲ್ಲ. ಯಾಕೆ? ಅಯ್ಯೋ ದೇವ್ರೆ, ನಾನು ವಸುಮತಿ ಕಸಿನ್ ಶಂಕರ್ ಇಲ್ವಾ, ಅವನ್ನ ಕರ್ಕೊಂಡ್ ಬಂದು ನನ್ ಗಂಡ ಅಂತ ಆಗ್ಲೇ ಪರಿಚಯ ಮಾಡಿಸ್ಬಿಟ್ಟೆ. ಆದ್ರೆ ನಂಗೆ ಗೊತ್ತಿಲ್ಲ, ನಾನೇ ನಿನ್ ಗಂಡ, ನಾನು ನಿನ್ ಜೊತೆಲೇ ಇರ್ಬೇಕು. ಅಯ್ಯಯ್ಯೋ ಅಪ್ಪ, ನೀವ್ ಯಾರು ಅಂತ ಕೇಳಿದ್ರೆ ನಾನು ಏನ್ರಿ ಹೇಳಿ? ಹಾ, ಇಷ್ಟೊಂದ್ ಸುಳ್ಳು ಹೇಳಿದ್ಯಾ, ಜೊತೆಗೆ ಒಂದ್ ಸುಳ್ಳು ಸೇರಿತ್ರ ಆಯ್ತು. ರಾಧಾ, ರಾಧಾ, ಯಾರ ಮಾವನು ಅಷ್ಟತ್ರ ನಿಂತ್ಕೊಂಡು ಮಾತಾಡ್ತಾವನೆ? ಅವನ್ ಯಾವನ ಅಡಿಗೆಯವನ್ ಹೇಳಿ ಕಳಿಸಿದ್ದೀನಿ ಅಂದ್ರೆ ಯಾವನು ಬರ್ಲಿಲ್ಲ? ಅವನ್ ಬರೋದ್ ಯಾವಾಗ, ಅಡಿಗೆ ಮಾಡೋದ್ ಯಾವಾಗ, ನಾವು ಊಟ ಮಾಡೋದ್ ಯಾವಾಗ? ನಾನ್ ಮಾಡ್ತೀನಿ ಸರ್. ಏನ್ ಊಟನ? ಇಲ್ಲ, ಅಡಿಗೆ. ಆ, ನಾನ್ ಅಡಿಗೆವನ್ ಸರ್. ನಿನ್ನ ನೋಡಿದ್ರೆ ಹಾಗನ್ಸಲ್ವಲ್ಲಯ್ಯ, ನಿನ್ನ ಶರ್ಟು, ಪ್ಯಾಂಟು, ಬೂಟು, ನಿನ್ನ ಹೇರ್ ಸ್ಟೈಲ್ ನೋಡಿದ್ರೆ ಒಳ್ಳೆ ಸಿನಿಮಾ ಸ್ಟಾರ್ ತರ ಇದ್ದೀಯಾ. ಅಡಿಗೆ ಮಾಡ್ತೀಯಾ? ಅಪ್ಪ, ಬ್ಯಾಂಗ್ಳೂರು, ಮೆಟ್ರೋಸ್, ಬಾಂಬೆಲೆಲ್ಲ ಅಡಿಗೆಯವರು ಹೀಗೆ ಇರೋದು, ಸಿನಿಮಾ ಸ್ಟಾರ್ ತರ. ನಿನ್ನ ಹೆಸರೇನಯ್ಯ? ಶ್ರೀಕಂಠ. ಅಯ್ಯ, ಕಂಠ? ಶ್ರೀಕಂಠ. ಯಾವುದೋ ಒಂದು ಕಂಠ. ಇದು ದೊಡ್ಡ ಮನೆ ಗೊತ್ತು, ಇದು ನನ್ನ ಅಳಿಯನ ಮನೆ ಅದು ಗೊತ್ತು. ಇದನ್ನು ತೊಳೆಯೋದು, ಗುಡಿಸೋದು, ಅಡಿಗೆ ಮಾಡೋದು, ಪಾತ್ರೆ ಬೆಳಗೋದು, ಬಟ್ಟೆ ಒಗೆಯೋದು ಎಲ್ಲಾ ನಿನ್ನ ಕೆಲಸ. ಅದೆಲ್ಲ ಗೊತ್ತಪ್ಪ ಇವರಿಗೆ. ಇವರಿಗೆ? ಇವನಿಗೆ? ಇವನಿಗೆ ಬಹಳ ಒಳ್ಳೆ ಮನುಷ್ಯ. ಫಸ್ಟ್ ಕ್ಲಾಸ್. ಫಸ್ಟ್ ಕ್ಲಾಸ್ ಬಿ ಎ ಫಸ್ಟ್ ಕ್ಲಾಸ್. ಅಯ್ಯೋ, ಏ ಮಂಕಣ್ಣ, ನನ್ನ ಮಗನೇ, ಯಾಕೋ ನನ್ನ ಮೇಲೆ ಬಿದ್ದೆ? ಬ್ಯಾಲೆನ್ಸ್ ತಪ್ಪು. ಸಾರಿ ಸರ್. ಬಿ ಎ ಓದ್ಬಿಟ್ಟು ಬೇಷ ಕೆಲ್ಸಕ್ಕೆ ಬಂದಿದ್ದೀಯಲ್ಲ, ಬೇರೆ ಕೆಲಸ ಸಿಕ್ಲಿಲ್ವಾ ನಿಂಗೆ? ಬೇರೆ ಕೆಲ್ಸಕ್ಕೆ ಹೋಗೋಣ ಅಂತಿದ್ದೆ. ಪಾಪ, ನಿಮ್ ಮಗಳು ಕೆಲ್ಸ ಮಾಡಕ್ ಯಾರು ಇಲ್ದೆ ಪರದಾಡ್ತಿದ್ರು, ಒಂದು ನಾಲ್ಕು ದಿನ ಸಹಾಯ ಮಾಡೋಣ ಅಂತ ಬಂದೆ. ಇದರಿಂದ ಅವ್ರಿಗೂ ಸಹಾಯವಾಗುತ್ತೆ, ನನಗೂ ತುಂಬಾ ಅನುಕೂಲವಾಗುತ್ತೆ. ಅಯ್ಯ ಕಂಠ. ಶ್ರೀಕಂಠ. ಅದನ್ನೇ ಹೇಳಕ್ ಬಂದೆ. ಹೆಚ್ಚಿಗೆ ಕಂಠ ಶೋಷಣೆ ಮಾಡ್ಕೊಳ್ದೆ ಹೋಗಿ ಅಡಿಗೆ ಮನೆಯಲ್ಲಿ ಕೆಲಸ ನೋಡು. ಆಯ್ತು ಸ್ವಾಮಿ. ಅಮ್ಮೋರೆ, ನಡೀರಿ ಅಡಿಗೆ ಮನೆ ತೋರಿಸಿ. ಪರವಾಗಿಲ್ಲ ಪರವಾಗಿಲ್ಲ, ಎಲ್ಲ ನಮ್ಮ ಅನುಕೂಲಕ್ಕೆ ನಡೀರಿ. ಮನುಷ್ಯಂಗ್ ಯಾವಾಗ ಯಾವಾಗ ಏನೇನ್ ಕಷ್ಟ ಬರುತ್ತೆ ಅಂತ ಗೊತ್ತಾಗಲ್ಲ. ಕಾರ್ ಮೆಕ್ಯಾನಿಕ್ ನ ಬಟ್ಲರ್ ಮಾಡ್ಬಿಟ್ಟ ನಿಮ್ಮಪ್ಪ. ಮೊದ್ಲೇ ನನ್ ಮಾತು ಕೇಳಿದ್ರೆ ಹೀಗೆಲ್ಲ ಆಗ್ತಿತ್ತ? ಈಗ್ಲೂ ಏನ್ ನಷ್ಟ? ಬೆಡ್ರೂಮ್ ರೊಮ್ಯಾನ್ಸ್ ಇಲ್ಲ, ಕಿಚನ್ ರೊಮ್ಯಾನ್ಸ್, ಅದು ಒಂಥರ ಮಜಾನೆ. ಅಮುತ್ಕ ಬರಲ್ಲ. ನೀನೇನೇ ಮಾಡ್ತಿದ್ಯಾ ಇಲ್ಲಿ? ಅಡಿಗೆ ಕೆಲ್ಸಕ್ಕೆ ಸ್ವಲ್ಪ ಹೆಲ್ಪ್ ಮಾಡೋಣ. ಗಂಜಿ ಕುಡಿಯೋನ್ಗೆ ಮೀಸೆ ಹಿಡಿಯೋನೊಬ್ಬ ಅಂತ, ಅವ್ನ ಕೆಲ್ಸ ಅವ್ನ್ ಮಾಡ್ಕೋತಾನೆ, ನೀ ಬಾರೆ. ಹೌದು ಹೌದು, ನನ್ ಕೆಲ್ಸ ನಾ ಮಾಡ್ಕೋತೀನಿ, ನಿಮ್ ಕೆಲ್ಸ ನೀವ್ ಮಾಡ್ಕೊಳ್ಳಿ. ಈ ಕಾಲದಲ್ಲಿ ಕೆಲ್ಸಕ್ಕೆ ಇಟ್ಕೊಂಡ್ರು ಕಷ್ಟ, ಇಟ್ಕೊಳ್ತಾ ಇದ್ರು ಕಷ್ಟ. ಪಾತ್ರೆನೆಲ್ಲ ಕುಕ್ಕೆ ಕೆಲ್ಸ ಮಾಡೋದು. ಯಾರು ಹೊಸ ಮನುಷ್ಯ? ಹೊಸ ಅಡಿಗೆವನು. ಅದಕ್ಕೆ ಪಾತ್ರೆ ಬಿಚ್ಚಿಸೋಂಡು. ಏಯ್, ಪಾತ್ರೆ ಪದಾರ್ಥ ಎಲ್ಲ ಜೋಪಾನ, ಆಮೇಲೆ ಒಂದಕ್ಕೆ ಎರಡರಷ್ಟು ದಂಡ ತರ ಆಗಿ ಮಾಡ್ಬೇಡ. ನಾನೆಲ್ಲ ಹೇಳಿದ್ದೀನಿ, ನೀವು ಸ್ವಲ್ಪ ಸುಮ್ನೆ ಇರ್ತೀರಾ? ನಿಮ್ಗೆ ಗೊತ್ತಿಲ್ಲ ರಾಧಾ, ಆಗಾಗ ಕೆಲಸವನ್ನು ಅಟ್ಕೋತಾ ಇದ್ರೆ ನಾವು ಯಜಮಾನ್ರು ಅಂತ ಜ್ಞಾಪಕ ಇರೋದು. ಚೇಳಿಗೆ ಪಾರ್ಪತ್ಯ ಕೊಟ್ಟ ಹಾಗೆ, ನೀವೇನು ಮಾಡ್ಬೇಡಿ. ಮೊದ್ಲೇ ಈಗಿನ ಕಾಲದಲ್ಲಿ ಕೆಲಸದವ್ರು ಸಿಗೋದು ತುಂಬಾ ಕಷ್ಟ. ಬನ್ನಿ ಬನ್ನಿ ಬಾಮ. ಏನೋ ಬಿಟ್ಟನಪ್ಪ. ಅಯ್ಯಯ್ಯೋ, ಏನ್ರಿ ಇದು, ಏನಾಯ್ತು? ಅಯ್ಯೋ, ಅಡಬಾರ್ದು ಅಡಬಾರ್ದು. ವೆರ್ರಿ ವಂಶದವರು ಬೇರೆಯವ್ರನ್ನ ಅಳಿಸ್ಬೇಕೆ ಹೊರತು ನಾವಳಬಾರ್ದು. ಹತ್ತು ಕಾಡುವನಲ್ಲ ಮತ್ತೆ ಬೇಡುವನಲ್ಲ, ಎತ್ತಿಕೋ ಎಂಬ ಹಠವಿಲ್ಲ. ಸದ್ಯ ನಿಮ್ಮ ಅಜ್ಜಿ ನೋಡ್ಲಿಲ್ವಲ್ಲ, ನೋಡು ಅವಳೆತ್ಕೊಂಡಾಗ್ಲೂ ಹೀಗೇ ಮಾಡ್ಬೇಕು. ಹತ್ತು ಕಾ ಏನು ಮಾಡಲಿ,
ಅಡಿಗೆ ಹೇಗೆ ಮಾಡಲಿ, ಮೆಕ್ಯಾನಿಕ್ ಆಗಿ ಅಡಿಗೆಯ ಮಾಡಲು ಬಂದಿರುವೆ ನಾನು, ಎಲ್ಲ ಬಲ್ಲೆನು ಎನ್ನುತ್ತ ಬಂದು ಭಟ್ಟನಾಗಿರುವೆನು. ಮಾಡುವೆ ನಾನೀಗ ಅಡಿಗೆ ಮಾಡುವೆ ನಾನೀಗ. ರೊಮ್ಯಾನ್ಸ್, ಕಿಚನ್ ರೊಮ್ಯಾನ್ಸ್ ಆಯ್ತಲ್ಲ, ವಿಂಡೋ ರೊಮ್ಯಾನ್ಸ್, ಅದು ಒಂಥರ ಮಜಾನೇ. ಅಯ್ಯೋ, ಸದಾ ಶಿವನ್ಗೆ ಅದೇ ಧ್ಯಾನ ಅಂತೆ. ಏನ್ರಿದೀವು, ವುಡ್ಲ್ಯಾಂಡ್ಸ್ ಹೋಟ್ಲಿಂದ ಊಟ ತಂದಿದ್ದೀನಿ, ತಗೊಳ್ಳಿ. ನೀನ್ ಯಾಕೆ ಕಷ್ಟಪಡಕ್ ಹೋದೆ? ನಾನೇ ಅಡಿಗೆ ಮಾಡ್ತಿದ್ದೆ. ಅಡಿಗೆ ನೀವು? ಅಯ್ಯೋ ಪಾಪ. ಕಂಠ ಶ್ರೀಕಂಠ, ಯಾವ್ದೊಂದು ಕಂಠ ಅಲ್ಲಯ್ಯ, 12 ಗಂಟೆ ಒಳಗೆ ಚಿರೋಟಿ ಲಾಡು ಇಷ್ಟೊಂದಡಿಗೆ ಅಬ್ಬಬ್ಬಬ್ಬ, ಹ್ಯಾಗ್ ಮಾಡ್ದೆಯ್ಯ ಕೆಲಸ ಮಾಡೋದ್ರಲ್ಲಿ ನನ್ ಪಾದರಸ ಸ್ವಾಮಿ. ಆಹಾ, ಹುಳಿ ತುಂಬಾ ಚೆನ್ನಾಗಿದೆ. ಪಲ್ಯ ಏವನ್ನು ಕಣಯ್ಯ, ವುಡ್ಲ್ಯಾಂಡ್ಸ್ ಹೋಟ್ಲ್ ಅಡಿಗೆ ರುಚಿನೇ ಹೀಗೆ. ಹೋಟ್ಲ್ ಅಡಿಗೆನಾ? ಇಲ್ಲಪ್ಪ, ಶ್ರೀಕಂಠನೇ ಮಾಡಿದ್ದು. ಮತ್ತೆ ವುಡ್ಲ್ಯಾಂಡ್ಸ್ ಅಂತಾನಲ್ಲೇ, ಅಲ್ಲೂ ನಾನೇ ಅಡಿಗೆ ಮಾಡ್ತಿದ್ದೆ. ಇನ್ನೆಲ್ಲೆಲ್ಲಿ ಮಾಡ್ತಿದ್ದೆ? ಅಯ್ಯೋ, ನಾನ್ ಹೇಳ್ತಾ ಹೋದ್ರೆ ನೀವ್ ಏನ್ ಸಕ್ಕೆ ಆಗಲ್ಲ. ವೆಸ್ಟರ್ನ್ ಹೋಟ್ಲಲ್ಲಿ 5 ವರ್ಷ, ಅಶೋಕ ಹೋಟ್ಲಲ್ಲಿ 10 ವರ್ಷ, ವಿನ್ಸರ್ ಮ್ಯಾನರ್ 15 ವರ್ಷ, ಸರ್ಯಂ ವಿಶ್ವೇಶ್ವರಯ್ಯ ಗೊತ್ತಾ, ಅವ್ರ ಮನೇಲಿ 4 ವರ್ಷ. ಎಷ್ಟು ವರ್ಷ ನಿಂಗೆ? 24. ಮತ್ ಮೂವತ್ನಾಲ್ಕು ವರ್ಷದ ಅನುಭವ ಹೇಳ್ತಿದ್ದೀಯಲ್ಲೋ. 10 ವರ್ಷ ಈ ಜನ್ಮದ ಅನುಭವ, ಮಿಕ್ಕಿದ್ದು ಹಿಂದಿನ ಜನ್ಮದ್ದು. ಓಹೋ, ಜನ್ಮ ಜನ್ಮಾಂತರದಿಂದಲೂ ನೀನು ಅಡಿಗೆವ ನೀನು? ಅದರಲ್ಲಿ ಯಾಕೆ ಸ್ವಾಮಿ ಅನುಮಾನ? ಅಡಿಗೆ ಮಾಡಿ ಬಡಿಸೋರು ಪ್ರತಿ ಜನ್ಮದಲ್ಲೂ ಮನುಷ್ಯರಾಗಿ ಹುಟ್ಟೋದು, ಹೀಗೆ ಕುತ್ಕೊಂಡು ತಿನ್ನವ್ರೆ ಯಾವಾಗ್ಲೂ ದಂಡಪಿನ್ಗಳು. ಸ್ವಲ್ಪ ಅನ್ನ ಬಡಿಸ್ಲೆ. ಬೇಡಪ್ಪ. ಸ್ವಲ್ಪ ಬೇಡಪ್ಪ. ರಾಧಾ, ರಾಧಾ. ಓ ಪಂಕಜ, ನೀನಾ? ಬಂದೆ ಬಂದೆ. ಪಂಕಜ, ಏನ್ ಸಮಾಚಾರ? ಏನಿಲ್ಲ, ವಸುಮತಿ ನಿಮ್ಗೆ ಪರ್ಸನಲ್ ಆಗಿ ಮ್ಯಾರೇಜ್ ಇನ್ವಿಟೇಷನ್ ಕೊಟ್ಬಿಟ್ಟು ಬಾ ಅಂತ ಹೇಳಿದ್ಲು. ಅಳಿ ಅಂದ್ರೆ ಟೇಬಲ್ ಅಡಿಗೆ ಗೋಡ್ ಅಂತದ್ದೇನಾಗಿದೆ? ರಾಧಾ, ಅವ್ರು ಶಂಕರ್ ತಾನೆ? ಅಲ್ಲ, ಅವ್ರು ಶಂಕರ್ ಅಲ್ಲ. ಏನಿಲ್ಲ, ಅವ್ರೇನೆ. ಅಯ್ಯೋ, ಅವ್ರು ಶಂಕರ್ ಅಲ್ಲ ಪಂಕಜ. ಪಂಕಜ, ಅವ್ರು ಶಂಕರ್ ಅಲ್ಲ, ನನ್ನ ಮಾತ್ ಕೇಳೇ. ಒಳ್ಳೆ ಪಿಟಿ ಔಷಧ ಹೊಡೆದ ಕೊಡ್ತಿದಾರಲ್ಲ. ಯಾರು? ಇನ್ಯಾರು? ಶಂಕರ್. ಶಂಕರ್? ಶಂಕರ್ ಇಲ್ಲಿ ನನ್ನ ಹತ್ರನೇ ನಾಟಕ ಆಡ್ತೀಯ. ವಸುಮತಿ ನಮ್ಗೆಲ್ಲ ಹೇಳಿದಾಳೆ. ಗೊತ್ತಾಯ್ತಾ? ಓ, ರಾಧಾ ಮತ್ತೆ ಸಂಜೆ ಅವ್ರು ನನ್ ಮೀಟ್ ಮಾಡಕ್ ಹೇಳ್ತೀಯ? ಎಲ್ಲಿ? ಇನ್ನೆಲ್ಲಿ? ನಿಮ್ ಕಾಂಪೌಂಡ್ ಅಲ್ಲಿರೋ ಗಾರ್ಡನ್ ಅಲ್ಲಿ. ಬುದ್ಧಿ ಕಲ್ತು ಬಿಟ್ಟನು, ಕಲೀಲಿ ಬಿಡ್ರಿ. ಅಯ್ಯೋ 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 ಅಯ್ಯೋ, ಏನಾಯ್ತ್ರಿ? ಅಯ್ಯೋ, ನನ್ನ ಎದೆ ಹೊಡೆದು ಹೋಗ್ತಾ ಇದೆಯಲ್ಲೇ. ಅಯ್ಯೋ ದೇವ್ರೆ, ಇಲ್ಲಿ ಯಾರು ಡಾಕ್ಟರ್ ಇಲ್ವಲ್ರಿ? ಅಯ್ಯೋ, ನಿನ್ ಮನೆ ಕಾಯುವಾಗ ಅಲ್ಲಿ ನೋಡೆ, ನನ್ನ ಅಳಿಯ ನನ್ ಮಗಳ ತಲೆ ಮೇಲೆ ಚಪ್ಪಡಿ ಕಲ್ಲ ಬಿಟ್ಟನಲ್ಲೇ. ನಮ್ಮನೆ ಕಾಂಪೌಂಡ್ ಅಲ್ಲೇ ಯಾವಳ್ಳು ಕರ್ಕೊಂಡ್ಬಂದು ಸರಸ ಆಡ್ತಾ ಇದ್ದಾನಲ್ಲೇ.
ಗಟ್ಟಿ ಹೀಗೆ ಜೀವನ ಕೆಂಪು ದೀಪ ಕೆಂಪು ದೀಪ ಕಣ್ಣಿಲ್ಲವೆ ಹಗಲು ಬಯಲು ಹೆದರದೆ ಹೀಗೆ ಪ್ರಣಯಕ್ಕೆ ಏಕೆ ಆತುರ ಕಣಯ್ಯ, ನೀನು ನಿಂಗೆ ಸಮಯ ಸ್ಫೂರ್ತಿ ತುಂಬಾ ಚೆನ್ನಾಗಿದೆ, ಒಳ್ಳೆ ಪ್ರೆಸೆನ್ಸ್ ಆಫ್ ಮೈಂಡ್, ನಮ್ ಮರ್ಯಾದೆ ಕಾಪಾಡ್ಬಿಟ್ಟೆ. ರಾಧಾ, ಕೇಳ್ದೇನೆ, ನಿನ್ ಬಾಡಿಗೆ ಗಂಡ ನನ್ನ ಕಾಂಪ್ಲಿಮೆಂಟ್ಸ್ ಕೊಡ್ತಿದ್ದಾನೆ. ಹೋಯ್ ರಾಸ್ಕಲ್, ಅವ್ರನ್ನ ಏಕೋ ಚಂದಲ್ ಮಾತಾಡ್ತೀರೋ? ಅಯ್ಯೋ ಕಣ, ಅಯ್ಯೋ ಕಣ, ಶಂಕರ್ ನೀವು ಸ್ವಲ್ಪ ಸುಮ್ಮನೆ ಇರಿ, ಇವರೇ ನನ್ನ ಗಂಡ. ಸಾರಿ ಸರ್, ಈ ನಾಟಕದಲ್ಲಿ ನಂಗೆ ಗಂಡನ್ ಪಾತ್ರ ಕೊಟ್ಟರೆ ಹೊರತು ನಿಜವಾದ ಗಂಡನಿಗೆ ಅಡಿಗೆ ಭಟ್ಟನ ಪಾತ್ರ ಕೊಟ್ಟಿರೋದು ನಂಗೆ ಗೊತ್ತಿಲ್ಲ ಸರ್. ಏನೂ ನಷ್ಟ ಇಲ್ಲ, ಒಂದ್ ವಿಷಯ ಮಾತ್ರ ಅರ್ಥ ಮಾಡ್ಕೋ, ನನ್ನ ಹೆಂಡತಿ ನಿನಗೆ ಈ ಪಾಠ ಕೊಟ್ಟರೋದು ಅನುಕೂಲಕ್ಕೊಬ್ಬ ಗಂಡಾಗಿರ್ಲಿ ಅಂತ. ಒಳ್ಳೆ 7 ತಿಂಗಳು ಹುಟ್ಟೋನಾಗ ದುಡುಕಿ ಇವತ್ತು ಮಾಡಿದಾಗ ಪಜೀತಿ ಮಾಡಿ ತೊಂದರೆ ಮಾಡ್ಕೋಬೇಡ, ಗೊತ್ತಾಯ್ತಾ? ಅಲ್ವೆ ಡಾರ್ಲಿಂಗ್. ಸಾರಿ. ಏಯ್ ನಿಂತ್ಕೊಳ್ಳೋ ಅಲ್ಲಿ, ಎಲ್ಲೋ ಹೋಗ್ತಾ ಇದೆಯಾ? ಇಲ್ಲೇ ಹೊರಗಡೆ ಮಲಗೋದಕ್ಕೆ ಮಾವ. ಹೊರಗಡೆ ಒಬ್ಬನೇ ಹೋಗಿ ಮಲಗೋದಕ್ಕ? ನಿನ್ನ ನನ್ನ ಮಗಳಿನ ಮದುವೆ ಆಗಿದ್ದು. ಒಳಗಡೆ ಶೆಕೆ ಮಾವ, ಅದಕ್ಕೆ. ಏ ಶೆಕೆ ಆದ್ರೆ ಫ್ಯಾನ್ ಹಾಕೋಬೇಕಾಗಿತ್ತು. ಹಾಳ್ ಸೊಳ್ಳೆ, ಫ್ಯಾನ್ ಹಾಕಿದ್ರು ಹೋಗಲ್ಲ ಮಾವ, ಅದಕ್ಕೆ. ಫ್ಯಾನ್ ಹಾಕಿದ್ರು ಹೋಗದೆ ಇರೋಂತ ಸೊಳ್ಳೆ ನೀನ್ ಆಚೆ ಹೋದ್ರೆ ಬಿಟ್ಬಿಡುತ್ತಾ? ನನಗ್ ಗೊತ್ತು, ನೀವು ಗಂಡ ಹೆಂಡತಿ ಇಬ್ರು ಜಗಳ ಕಾದಿದ್ದೀರಾ, ಅದಕ್ಕೆ ಈ ನಾಟಕ. ಅಯ್ಯೋ ಹೇಗ್ ಹೇಳಿ ಮಾವ. ಏನದು ಫ್ಯಾಮಿಲಿ ಪ್ಲಾನಿಂಗು? ಹತ್ರ ಮಲಗಿದ್ರೆ ಗೊತ್ತಿಲ್ಲದೆ ಕೈ ಕಾಲ ಆಡಿಸ್ಬಿಟ್ರೆ ಮತ್ತೆ ಮುಂದಿನ ವರ್ಷಕ್ಕೆ ನೀವು ನಾಮಕರಣಕ್ಕೆ ಬರ್ಬೇಕಾಗತ್ತೆ. ನಿಮ್ಗೆ ಯಾಕೆ ಪದೇ ಪದೇ ತೊಂದರೆ ಕೊಡೋದು ಅಂತ? ಏಯ್ ಸುಮ್ನಿರ, ಈ ಕಳ್ಳಾಟ ಎಲ್ಲ ನನ್ನ ಹತ್ರ ಬೇಡ ಅಳಿ. ಅಂದ್ರೆ ಈಗ ಫ್ಯಾಮಿಲಿ ಪ್ಲಾನಿಂಗ್ ಅಲ್ಲಿ ಬೇರೆ ಬೇರೆ ಹೊಸ ಮಾರ್ಗಗಳೆಲ್ಲ ಬಂದಿದೆ, ಅದೆಲ್ಲ ಅವ್ರಿಗೆ ಹಿಡಿಸಲ್ಲ. ಯಾರೋ ಇವನು ಮಾವ, ನಂಗೆ ಹೊರಗಡೆ ಹೋಗಿ ಪಾಸ್ಪೋರ್ಟ್ ಕೊಡ್ತೀರಾ? ಹೋಗ್ಲಿ ಬಿಡಿ, ಹಾಳಾಗಿ ಹೋಗು. ಅಯ್ಯೋ ಅದೇನು ಸಂಸಾರವು, ಏನು ಗಂಡ ಹೆಂಡ್ತಿನೋ, ನಮ್ಮ ಕಾಲದಲ್ಲಿ ನಾವು ರೂಮ್ ಸೇರ್ಕೋಬೇಕು ಅಂತ ಸಾಯ್ತಾ ಏನಿತ್ತು ಅವನ ಮುಂದೆ ಅಲ್ವೇ? ಈಗ ಮಗು ಹತ್ರ ಏನೇ ಮಾಡ್ತಾಳ ಅವಳು? ಮಗು ಹೆತ್ತವಳು ಹಾಲು ಕುಡ್ಸಕ್ ಬರಲ್ವೇ? ನೀ ಸುಮ್ನಿರ್ತೀಯ, ಎಲ್ಲದಕ್ಕೂ ಮಧ್ಯೆ ಬಾಯ್ ಹಾಕೊಂಡ್ ಬರ್ಬೇಡ. ಪಾಪ ರಾಧಾ ಒಬ್ಳೇ ಮಲಗಿರ್ತಾಳಲ್ಲೇ. ಅಯ್ಯೋ ಪಾಪ, ನೀವೇನು ಯೋಚನೆ ಮಾಡ್ಬೇಡಿ, ನಾನ್ ಜೊತೆಲಿ ಇರ್ತೀನಿ. ನನ್ನ ಮಗಳ ಜೊತೆ ನೀನ್ ಇರ್ತೀಯ, ತಪ್ಪೇನು? ಮಗು ಹತ್ರ ಸಹಾಯಕ್ ಬೇಕಾಗತ್ತಲ್ಲ ಅಂತ ಹೇಳಿದೆ. ಕೆಲಸ ಮಾಡೋನ್ ಕೆಲಸ ಮಾಡಕ್ ಹೋಗ್ತೀನಿ ಅಂದ್ರೆ ತಪ್ಪೆ? ಅಪ್ಪ ದಯವಿಟ್ಟು ನೀವಿಬ್ರು ಬಾಯ್ ಮುಚ್ಕೊಂಡು ಸುಮ್ನೆ ಇರ್ತೀರಾ, ಅವಳ ಜೊತೆಗೆ ನಾ ಹೋಗ್ತೀನಿ. ಅಷ್ಟು ಮಾಡು, ನೀವ್ ಹೋಗ್ತೀರಾ? ಅಯ್ಯೋ ಈ ಜಾತಕ ತುಂಬಾ ಉತ್ಕೃಷ್ಟವಾದದ್ದು, ತಂದೇನ ಲಕ್ಷಾಧೀಶರನ್ನಾಗಿ ಮಾಡುತ್ತೆ. ಹೌದು, ತಾತನ್ ಏನ್ ಮಾಡುತ್ತೆ? ಕೋಟ್ಯಾಧೀಶರನ್ನಾಗಿ ಮಾಡುತ್ತೆ. ಲವ್, ನಾನು ಆ ಗರ್ಭ ಶ್ರೀಮಂತ, ನನ್ ಯಾರು ಏನು ಮಾಡ್ಬೇಕಾಗಿಲ್ಲ. ಬೇಕಾದ್ರೆ ಪಾಪರ್ ಮಾಡ್ಬೋದು. ಕಾಲ್ ಮುರ್ಕೊಂಡಿರಾ? ಸುಮ್ನೆ ಯಾಕ್ರಿ, ಏನ್ ಮಾತಾಡಿದ್ರೆ ಹುಚ್ಚಾಗ ಮೈ ಮೇಲೆ ಬೀಳ್ತೀರಾ? ಅವ್ರ ಹೆಸರೇ ಬೇರೆ ವೆಂಕಟರಾಮಯ್ಯ ಅಲ್ವೇ? ಏಯ್ ಮುಟ್ಟಾಳ ಕರಿತಾ ಇದ್ರೆ. ಆ ಮಗು ನಾಮಕರಣದ ವಿಷಯಕ್ಕೆ ಬನ್ನಿ. ಸರಿ ಸರಿ, ಈ ನಕ್ಷತ್ರಕ್ಕೆ ಹೆಸರು ಕಾಯಿಂದ ಪ್ರಾರಂಭ ಆಗ್ಬೇಕು.
ರೀ, ನಮ್ ತಾತನ ಹೆಸರು ಕಪ್ಪಣ್ಣ ಅಂತ, ಅದನ್ನ ಇಟ್ಬಿಡೋಣ. ಕಪ್ಪಣ್ಣ ಅದೊಂದು ಹೆಸರ, ಗಬ್ಬು ಗಬ್ಬು. ಆ ಹೆಸರಿಟ್ರೆ ಜೀವನ ಎಲ್ಲ ಹಪ್ಪಳ ಕಟ್ಕೊಂಡೇ ಇರಬೇಕು. ಪೇಟೆಲ್ಲ ನಮ್ ತಾತನೇ ದೊಡ್ಡ ಹಪ್ಪಳದ ಅಂಗಡಿ, ಗೊತ್ತಾ? ದೊಡ್ಡ ಅಂಗಡಿ ಆದ್ರೇನೆ, ಸಾಯೋವರೆಗೂ ಹಪ್ಪಳ ಕಟ್ಟೋ ತಪ್ಪಲಿಲ್ಲ ನಿಮ್ ತಾತಂಗೆ. ಅದೇ ನಮ್ಮ ತಾತ ಜಮೀನ್ದಾರ್ನಾಗೆ ಸತ್ತ, ಕಪಿನಿ ಪತಿ, ಅದೇ ಹೆಸರಿಡೋಣ. ಹಿಡಿ ಹಿಡಿ, ಆಮೇಲೆಲ್ಲ ಕಪಿ ಕಪಿ ಅಂತ ಕರೀತಾರೆ. ಅಯ್ಯ, ನಿಮ್ ತಾತ ಅವ್ರ ತಾತನ ಜಾಗ ಜಗಳಾಡ್ತೀರಾ? ಒಂದ್ ಕೆಲಸ ಮಾಡೋಣ. ಏನು? ನಮ್ಮ ಅಪ್ಪನ ಹೆಸರು ಇಟ್ಬಿಡೋಣ, ಕಮಲನಾಭ ಅಂತ, ಅದನ್ನೇ ಇಟ್ಬಿಡಿ. ಹೇಳಮ್ಮಕ್ಕೆ. ಯಾಕೆ ಹೇಳಮ್ಮಕ್ಕೆ? ಅಡಿಗೆ ನನ್ನ ಮಗನ, ನನ್ನ ಮೊಮ್ಮಗನಿಗೆ ಇವರಪ್ಪನ ಹೆಸರು ಇಡಬೇಕಂತೆ? ನನಗಿನ್ನೂ ಅಷ್ಟು ಬುದ್ಧಿ ಕೆಟ್ಟಿಲ್ಲ. ಅಂದ್ರೆ ಸ್ವಲ್ಪ ಕೆಟ್ಟಿದೆ ಅಂತ ಆಯ್ತು. ಏಯ್, ಹೋಗ್ ಕೆಲಸ ನೋಡೋಗ. ನಿಮಗೆ ಹೇಳಿದ್ದು. ಸರಿ, ನೋಡ್ತೀನಿ ನೋಡ್ತೀನಿ. ಮಾವ ಮಾವ, ಹಾಗಿದ್ಯಾ ಮಾವ? ಚೆನ್ನಾಗಿದ್ದೀನಪ್ಪ. ನೀ ಏನ್ ಮಾಡ್ತಾ ಇದ್ದೀಯಾ ಅಲ್ಲಿ? ಅದು ಆ ರಾಮ್ ಶೆಟ್ಟಿಗೆ 2000 ರೂಪಾಯಿ ಕೊಟ್ಟಿದ್ಯಲ್ಲ, ಹೋಗ್ಬಿಟ್ಟು ಬಡ್ಡಿ ಸಮೇತ ಅಸಲು ವಸೂಲು ಮಾಡ್ಕೊಂಡ್ ಬಂದ್ಬಿಟ್ಟೆ. ಲೋ ಲೋ ಲೋ, ಅದನ್ನ ಬ್ಯಾಂಕ್ ಕಟ್ಬಿಡೋ ಹಾಗೇನೆ. ಆಯ್ತು ಮಾವ. ಆಮೇಲೆ ನಾಳೆ ನನ್ನ ಮೊಮ್ಮಗನ ನಾಮಕರಣ ಇದೆ ಕಣ, ನೀನ್ ಬಂದ್ಬಿಡು. ಆಯ್ತು ಮಾವ. ಆ ನೋಡಮ್ಮ, ಬೇಗ ಬೇಗ ಕೆಲಸ ಮುಗಿಸ್ಬಿಡಿ. ಶಾಸ್ತ್ರಿಗಳು ಹೇಳಿದ್ದಾರೆ ನಾಳೆ ಗಂಡ ಹೆಂಡತಿ ಒಟ್ಟಿಗೆ ಹಸೆಮಣೆ ಮೇಲೆ ಕೂತ್ಕೋಬೇಕಂತೆ. ಇಬ್ರು ಕೂತ್ಕೋಬೇಕಾ? ಹೌದೌದು. ನಾನೊಬ್ಳೆ ಕೂತ್ಕೊಂಡ್ರಾಗಲ್ವಾ? ಶಾಸ್ತ್ರದಲ್ಲಿ ಏನಿದೆಯೋ ಅದನ್ನ ಶಾಸ್ತ್ರಿಗಳೇ ಹೇಳ್ತಾರೆ, ಶಾಸ್ತ್ರಿಗಳು ಹೇಳಿದ್ದನ್ನ ನಾವು ಕೇಳಬೇಕು. ಅಲ್ಲ, ಹಸೆಮಣೆ ಮೇಲೆ ಕೂತ್ಕೊಳ್ಳೋದಕ್ಕೆ ನಿನ್ ಗಂಡನ್ಗೆ ದಾಡಿ? ನನ್ಗೇನ್ ದಾಡಿ, ಕೂತ್ಕೊಂಡ್ರೆ ಈಗ್ಲೇ ಕೂತ್ಕೊಂಡ್ಬಿಡ್ತೀನಿ. ಈಗ ಬೇಡ, ಪೂಜೆ ಹೊತ್ತು ಕೂತ್ಕೋ. ರಾಧಾದೇವಿ, ಏನ್ ಮಾಡೋದೀಗ? ನನ್ ಪತಿವ್ರತ ಧರ್ಮಕ್ಕೆ ಚ್ಯುತಿ ಬರೋ ಆಗಿದೆಯಲ್ಲ. ರಾಧಾ, ಒಂದ್ ತಪ್ಪು ಮುಚ್ಚಕ್ಕೆ ಇನ್ನೊಂದ್ ತಪ್ಪು ಮಾಡಿದ್ರೆ ಆಯ್ತು. ಈಗೇನು, ನಿನ್ ಪಕ್ಕದಲ್ಲಿ ಶಂಕರು ಹಾಸೆ ಅಷ್ಟೇ ತಾನೆ? ಇಲ್ಲಿಂದ ಬಿದ್ದು ನಿಜವಾಗ್ಲೂ ನನ್ನ ಕೈ ಕಾಲು ಮುರಿದೋಗ್ಬಿಟ್ರೆ. ಮಿಸ್ಟರ್ ಶಂಕರು, ಡೋಂಟ್ ಫರ್ಗೆಟ್ ಯುವರ್ ಗ್ರೇಟ್ ಆರ್ಟಿಸ್ಟ್. ಕೈಲಾಸಂ ನಾಟಕದಲ್ಲಿ ಎಷ್ಟು ಚೆನ್ನಾಗಿ ಆಕ್ಟ್ ಮಾಡಿದ್ಯಾ. ಲಾಸ್ಟ್ ಮಂತ್ ಗಿರೀಶ್ ಕರ್ನ ನಾಟಕದಲ್ಲಿ ಅದೇ ಮೆಟ್ಟಿನ ಉರುಳ್ಕೊಂಡ್ಬಿದ್ದಿಲ್ಲ, ಅದನ್ನ ಮಾಡು. ಪ್ಲೀಸ್ ಶಂಕರ್, ನನಗೋಸ್ಕರ ಈ ಕೆಲಸ ಮಾಡಿ. ಆಗ್ಲಿ, ಪುರಂದರ್ ಬಿಟ್ಲ ಮಂಜುನಾಥ, ಏನಪ್ಪ ನನ್ ಗತಿ? ದೇವ್ರೇ ಗತಿ. ಮೇಲ್ಗಡೆ ಹತ್ತಕ್ ಹೋದೆ, ಕಾಲ್ ಜಾರ್ ಕೆಳಗ್ ಬಿದ್ದೆ. ನೀನ್ ಯಾಕಪ್ಪ ಮೇಲ್ ಹತ್ತಕ್ ಹೋದೆ? ಶ್ರೀಕಂಠನ ಕರ್ದೆ. ನಾನ್ ಮೇಲ್ ಬನ್ನಿ ಎಂದ್ ಕರ್ದೆ, ಕಾಲ್ ಜಾರ್ ಕೆಳಗ್ ಬಿಡುತ್ತೆ ಹೇಳ್ದೆ. ಇದೇನ್ ಸರ್ ಅನ್ಯಾಯ? ಅಯ್ಯಯ್ಯೋ, ನಾಳೆ ನಾಮಕರಣ ಅಲ್ಲ ರೀ, ಹಸೆ ಮನೆ ಮೇಲೆ ಕೂತ್ಕೊಳ್ಳೋಕ್ ಆಗ್ದಾಗ ಮಾಡ್ಕೊಂಡ್ಬಿಟ್ರಲ್ರಿ. ಅಯ್ಯೋ ದೇವ್ರೇ. ಅಯ್ಯೋ ರೀ, ಬೇಗ ಡಾಕ್ಟರ್ ಕರ್ಕೊಂಡ್ ಬನ್ನಿ. ಅಮ್ಮವ್ರ ನಿಮ್ ಕಾಲ್ ಹಿಡಿದಿ. ಏಯ್, ಅವಳ ಯಾಕ ಕಾಲ್ ಹಿಡಬೇಕು? ನೀವೇ ಹಿಡಿದಿ. ಎಲ್ಲ ನನ್ನ ಗ್ರಹಚಾರ. ಅಪ್ಪ ಕಂಠ, ಶ್ರೀಕಂಠ, ಯಾವ್ದೋ ಒಂದು ಕಂಠ. ನಿನ್ಗೆ ಯಾರಾದ್ರೂ ಡಾಕ್ಟರ್ ಗೊತ್ತಿದ್ದಾರೆ? ಓ ಎಸ್, ನಮ್ ನಾಯಿ ಕಾಲ್ ಮುರ್ಕೊಂಡಾಗ ಒಬ್ರು ಪಟ್ಟಿ ಕಟ್ಟಿದ್ರು, ಅವ್ರನ್ನ ಕರೆಸ್ತೀನಿ. ಅವರು ಪಶುವೈದ್ಯರು. ಓಹೋ, ಇವ್ರಿಗೆ ಶಿಶು ವೈದ್ಯರು ಬೇಕೆ, ಅವ್ರನ್ನೇ ಕರೆಸ್ತೀನಿ. ಹೇಗಪ್ಪ ಇದೆ ಈಗ? ಸಿಸ್ಟರ್ ಫಾಲೋ ಮೀ. ಶ್ರೀಕಂಠ, ಶ್ರೀಕಂಠ, ಬನ್ನಿ ಬನ್ನಿ ಬನ್ನಿ. ಓ, ಎಲ್ಲಿ ಪೇಷಂಟು, ಎಲ್ಲಿ ಪೇಷಂಟು? ಮೇಲೆ. ಹಾ, ನಾ ಬರೋ ಮುಂಚೆನೆ ಮೇಲ್ಕ್ ಹೋಗ್ಬಿಟ್ನ. ಮೇಲೆ ಅಂದ್ರೆ ಮೇಲಿನ ಹೋಗ್ತಾ ಇದಾರೆ ಅಂತಲ್ಲ, ಮಹಡಿ ಮೇಲಿದ್ದಾರೆ ಅಂತ. ಬನ್ನಿ ಬನ್ನಿ. ಎಲ್ಲ ಪೇಷಂಟು ನೋಡ. ಈ ಕಾಲ್ ಸೇರಿ ಮಾಡ್ಲ, ಈ ಕಾಲ್ ಸೇರಿ ಮಾಡ್ಲ, ಈ ಕಾಲ್ ಸೇರಿ ಮಾಡ್ಲ, ಈ ಕಾಲ್ ಸೇರಿ ಮಾಡ್ಲ. ಯಾವ್ದೋ ಒಂದು ಮಾಡಯ್ಯ, ನನ್ನ ಟ್ರೀಟ್ಮೆಂಟ್ ಕೊಡ್ಬೇಕು. ಎಲ್ಲರೂ ಕುಡ್ದು ಸಿಸ್ಟರ್ ಬನ್ನಿ. ಅಮ್ಮ ಅಮ್ಮ ಸರ್, ಇದ್ಬಂದ್ರೆ ಬೇಗ ಹೊರಟೋಗಿ, ಅವ್ರ ಕೋಪ ಬಂದ್ರೆ ಇನ್ನೇನಾದ್ರೂ ಬುಡ್ದಾಕ್ಬಿಡ್ತಾರೆ. ಇದೇ ನೆವ ಮಾಡ್ಕೊಂಡು ನನ್ನ ಆಸ್ಪತ್ರೆ ಕಳಿಸ್ಬಿಡ್ತೀರಾ, ಅಲ್ಲಿಂದ ನೇರವಾಗಿ ನನ್ನ ಮದುವೆ ಮನೆಗೆ ಹೋಗ್ಬಿಡ್ತೀನಿ. ಇವತ್ತು ಒಂದಿನ ಅಡ್ಜಸ್ಟ್ ಮಾಡ್ಕೊಳ್ಳೋ ಪ್ಲೀಸ್. ಆಗಲ್ಲ. ಏ ಕುಳ್ಳ, ಸುತ್ತ ಬ್ಯಾಂಡೇಜ್ನ. ಆಯ್ತು ಗುರು. ಇಲ್ಬಿಡ್ಬಿಡಿ, ಇಲ್ಬಿಡ್ಬಿಡಿ ಅಂದ್ರೆ ಬ್ಯಾಂಡೇಜ್ ಹೇಗೆ ಕಟ್ಟೋದು? ಕಟ್ಟೋ ಬೇಗ. ಎರಡು
ಬನ್ನಿಯಮ್ಮ. ಅಯ್ಯಯ್ಯೋ, ನಮ್ಮ ಅಳಿ ಅಂದ್ರೆ ಇಲ್ಲೇ ಇಲ್ಲಿ ಮುಖನೇ ಕಾಣಿಸ್ತಾ ಇಲ್ವಲ್ಲ, ಉಸಿರಾಟ ಹೇಗೆ? ಪೆಲ್ಟಿ ಹೊಡೆದು ಮಾಡ್ಕೊಂಡ್ರೆ ಮಲ್ಟಿಪಲ್ ಫ್ರಾಕ್ಚರ್ ಇದು, ಉಸಿರಾಡಕ್ಕೆ ಜಾಗ ಆಗಲ್ಲ. ಸಾಕು, ಊಟ ಹಾಗೆ ಮಾಡ್ತಾನ್ರಿ. ಒಂದು ಲಿಕ್ವಿಡ್ ಬಾಯಲ್ಲಿ ಒಂದು ಪನಲ್ ಇಟ್ಟು ಮಜ್ಜಿಗೆ ಹುಳಿ ಪಾಯಸ ಎಲ್ಲ ಸುರಿರಿ. ಆ ಮಿಸ್ಟರ್ ಸಿಗಂಟ್ ಪೇಷಂಟ್ ರಾತ ತಗರಾರು ಮಾಡಿದ್ರೆ ನಂಗೆ ಫೋನ್ ಮಾಡಿ. ಅಯ್ಯಯ್ಯೋ, ಈಗ ನಾಮಕರಣಕ್ಕೆ ಹಸೆ ಮನೆ ಮೇಲೆ ಯಾರು ಕೂತ್ಕೊಳ್ತಾರೆ? ನಾನು ನನ್ನ ಹೆಂಡತಿ ಕೂತ್ಕೋತೀವಿ. ಆ ಆಸೆ ಮಾತ್ರ ಇಟ್ಕೋಬೇಡಿ. ಯಾಕೆ? ನಿಮ್ಮ ಅಳಿ ಅಂದ್ರೆ ಹೇಳಿದ್ರು ಅವ್ರ ತಂದೆ ಬರ್ತಾರಂತೆ. ಓಹೋ, ಹುಡುಗನ ತಂದೆ, ಅದು ಒಳ್ಳೇದೆ. ಓಂ ಗಣಪತಿ ನಮಃ, ಕೇಶವಾಯ ನಮಃ, ಮಾಧವಾಯ ನಮಃ, ಗೋವಿಂದಾಯ ನಮಃ, ಮಧುಸೂದನಾಯ ನಮಃ, ತ್ರಿವಿಕ್ರಮಾಯ ನಮಃ, ವಾಮನಾಯ ನಮಃ. ನಮಸ್ಕಾರ. ನಮಸ್ಕಾರ. ಹಾಯ್ ರಾಧಾ. ಏನೇ ಬಸುಮತಿ, ನೀನು ಇಷ್ಟು ಲೇಟ್ ಮಾಡ್ಬಿಟ್ಟಿಯಲ್ಲೇ. ಐ ಆಮ್ ಸಾರಿ ಕಣೆ. ನನ್ನಿಂದ ಲೇಟ್ ಆಯ್ತಮ್ಮ, ಅಪರೂಪಕ್ಕೆ ಸ್ನೇಹಿತರು ಡೆಲ್ಲಿಯಿಂದ ಬಂದಿದ್ರು. ಇಟ್ಸ್ ಓಕೆ ಅಂಕಲ್. ಅದ್ ಸರಿ, ಎಲ್ಲೇ ನಿಮ್ಮ ಯಜಮಾನ್ರು? ನಾನು ಅವ್ರನ್ನ ಎದುರು ನೋಡ್ತಾ ಇದ್ದೀನಿ, ಇನ್ನು ಬರಲೇ ಇಲ್ಲ. ಸುಂದರವಾದ ಹೆಂಗಸು ಎದುರು ನಿಂತಿದ್ರೆ ನನಗೆ ಕಣ್ಣೇ ಕಾಣಿಸೋಲ್ಲ. ನಾನು ಈಗ ನಿನ್ ಮಾವ. ಬಿಡು ಕೈನ. ಎಲ್ಲಿ ನಿಮ್ಮ ಅಪ್ಪ? ಅಪ್ಪ, ಅಪ್ಪ ನೋಡಿ ಯಾರು ಬಂದಿದ್ದಾರೆ. ಯಾರಮ್ಮ? ಗೊತ್ತಾಗ್ಲಿಲ್ವಾ? ನಮ್ಮ ಮಾವನವರು, ರಾಜನ್ ತಂದೆ. ಅಪ್ಪ ನಮಸ್ಕಾರ. 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 ಏನೇ ಕೋಲಲ್ಲೇ ಮಾತಾಡಿಸ್ತಾರೆ? ಅದು ನನ್ನ ಅಭ್ಯಾಸ. ಓಹೋ, ನಿಮಗೆ ಶ್ರೀಕಂಠ ಅಂತ ಇನ್ನೊಬ್ಬ ಮಗ ಇದ್ದಾನ? ಯಾಕೆ? ಯಾಕೆಂದ್ರೆ ನಮ್ಮ ಮನೆಯಲ್ಲಿ ಒಬ್ಬ ಅಡುಗೆವನಿದ್ದ, ಅವನಿಗೂ ನಿಮಗೂ ತುಂಬಾ ಹೋಲಿಕೆ ಇದೆ. ರಾಧಾ, ನಾನು ಆಸ್ಟ್ರೇಲಿಯಾ, ಟ್ಯಾಸ್ಮೇನಿಯಾ, ಸೈಬೇರಿಯಾ, ಮಲೇರಿಯಾ ದೇಶಗಳೆಲ್ಲ ಸುತ್ತಿದ್ದೀನಿ. ನಿಮ್ಮ ಅಪ್ಪನ ತರ ಮುಟ್ಟಾಳ ನೋಡಿಲ್ಲ. ನನ್ನ ಮುಖ ಅಡುಗೆವನಿದ್ದಾಗಿದ್ಯಾ? ನಿನ್ ಮುಖ ಹೇಗಿದೆ ಗೊತ್ತಾ? ಹಾಗಿದೆ. ನಮ್ಮ ಮನೆ ಮುಂದ್ಗಡೆ ಕೂತ್ಕೊಳ್ಳೋ ಮಾಚನ್ ತರ ಇದೆ. ಯಾರದು ಮಾಚ? ಚಪ್ಪಲಿ ಹೊಲಿಯೋನು. ನನ್ನ ಚಪ್ಪಲಿ ಹೊಲಿಯೋನ್ಗೆ ಹೋಲಿಸ್ತೀರಾ? ನನಗೊಂದು ಆಶ್ಚರ್ಯ, ನಿನ್ನಂತ ಕುರೂಪಿಯ ತಂದೆಗೆ ಇಷ್ಟು ಮುದ್ದಾದ ಮಗಳು ಹೇಗೆ ಅಂತ. ಆಹಾ, ನಿಮ್ಮನ್ ಎಲ್ಲೋ ನೋಡ್ದಾಗಿದ್ಯಲ್ಲ. ಹೌದು, ನಾನು ನಿಮ್ಮನ್ ಎಲ್ಲೋ ನೋಡ್ದಾಗಿದ್ಯಲ್ಲ. ನಾನು ಅಷ್ಟೇ, ನಿಮ್ಮನ್ನ ಸೆಂಟ್ರಲ್ ಜೈಲ ನೋಡ್ದಾಗಿದ್ಯಲ್ಲ. ಆ ಕತೆ ನಿಮ್ಮನ್ನಲ್ಲ, ನೀವು ನನ್ ಬೀಗರು, ನಮ್ಮನೆ ದೇವರಿದ್ದ ಹಾಗೆ. ಮುದ್ದು ಹುಡುಗಿಯ ಪೆದ್ದ ತಂದೆ. ಅಯ್ಯೋ, ಎಲ್ಲಮ್ಮ ನಿನ್ ಗಂಡ ಕತ್ತೆ? ಅಯ್ಯಯ್ಯೋ, ಅವ್ರು ಮಾಡಿದ್ದ ಬಿದ್ದು ತುಂಬಾ ಪೆಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅಷ್ಟೇ ತಾನೆ? ಅಷ್ಟೇ ಅಂತಿರಲ್ಲ, ತುಂಬಾ ಪೆಟ್ಟಾಗಿದೆ. ಐ ಡೋಂಟ್ ಕೇರ್. ಜಲಿಯನ್ ವಾಲಾ ಬಾಗಲಿರೋ ಜ್ಯೋತಿಷಿ ಹೇಳಿದಾನೆ ನನ್ ಮಗನಿಗೆ 100 ವರ್ಷ ಆಯ್ಸು ಅಂತ. ಬೇಕಾದ್ರೆ ನೀವ್ ತಲೆ ಮೇಲೆ ಬೀಗಳು ರಾಕ್ನೆ ಎತ್ತಾಕಿ. ಐ ಡೋಂಟ್ ಕೇರ್. ರಾಧಾ ನಡಿ. ಎಲ್ಲಿಗೆ? ನನ್ ಮಗನ್ ನೋಡಕ್ಕೆ. ರೀ, ನಿಮ್ ತಂದೆ ಬರ್ತಾ ಇದಾರೆ. ತಂದೆ ಅಂದ್ರೆ ನಿಜವಾದ ತಂದೆ ಅಲ್ಲ ರೀ? ನಿಜವಾದ ತಂದೆ ಅಲ್ವಾ? ಓ ರಾಜಾ, ನನ್ನ ಮಗನೇ, ಏನೋ ಇದು ನಿನ್ ಕತಿ? ಚಿಕ್ಕ ಚಿಕ್ಕ ಹುಡುಗರೆಲ್ಲ 15 ದಿವಸದಲ್ಲಿ ಈಜು ನಿನ್ ಕಲ್ತ್ಕೊಂಡು ಮೀನಿಗಿನ್ನ ಚೆನ್ನಾಗಿ ಸ್ವಿಮ್ ಮಾಡ್ತಾರೆ. ನೀನು ಕತ್ತೆ, ನನ್ನ ಮಗನೇ 22 ವರ್ಷದಿಂದ ನಡೆಯೋದು ಪ್ರಾಕ್ಟೀಸ್ ಮಾಡಿದ್ರು, ಮುಗ್ಗರ್ಸ್ ಬಿದ್ದಿದ್ಯಾ? ಅಯ್ಯೋ ರಾಧಾ, ಮೈ ಎಲ್ಲಾ ಬ್ಯಾಂಡೇಜು ಕಣೆ, ಪಾಪ ಮುಖದ ಮೇಲೆ ಇರೋದಾದ್ರೆ ತೆಗೆದ್ಬಿಡ. ನಾಳೆ ನನ್ನ ಮಗನಿಗೆ ಏನಾದ್ರು ಸೆಪ್ಟಿಕ್ ಆದ್ರೆ ನಿಮ್ ತಾತ ಬರ್ತಾನ. ಓ, ನಿಮ್ ತಾತ ಬರ್ತಾನ ಕ್ಯೂರ್ ಮಾಡಕ್ಕೆ? ನೋ, ನೋಬಡಿ ಶುಡ್ ಸ್ಟೇ ಹಿಯರ್. ನನ್ನ ಮಗ ರೆಸ್ಟ್ ತಗೋಬೇಕು. ಎಲ್ಲ ಹೋಗಿ, ಕಮ್ ಆನ್, ಕಮ್ ಆನ್, ಗೋ ಫಾಸ್ಟ್. ನಡಿಯ ನಡಿಯ, ಬೀಗರ್ ನಾಯಿ ತರ ಬಗಿಡ್ತಾರೆ. ಮಗನೇ, ಸಿನಿಮಾ ತೋರಿಸ್ತೀನಿ, ಸಿನಿಮಾ ತೋರಿಸ್ತೀನಿ ಅಂತ ಮರ ಹತ್ತಿಸ್ತೀಯ? ಅದಕ್ಕೆ ದೇವ್ರ ನಿನ್ನ ಮಂಚ ಹಚ್ಚಿತ್ತು. ಸಾರಿ. ಕರ್ಪೂರ್ಣೇ ರಾಜನನ್ ದರ್ಶಯಾಮಿ, ಮಧ್ಯೆ ಮಧ್ಯೆ ಪಾನೀಯಂ ಸಮರ್ಪಯಾಮಿ. ನಾಮಕರಣ ಮಹೋತ್ಸವದಲ್ಲಿ ಶ್ರೀ ಲಕ್ಷ್ಮೀನಾರಾಯಣ ಸ್ವಾಮಿ ದೇವತಾಭ್ಯೋ ನಮಃ. ಮಗುವಿನ ಹೆಸರು ಏನಿಡ್ಲಿ? ಅದನ್ನ ಹೇಳೋಕ್ ತಂದೆ ಬಂದಿರೋದು ಬಿಗ್ರೆ. ನಮ್ ತಾತವ್ರ ಹೆಸರು ಕಪಿನಿಪತಿ ಅಂತ.
ಆ ಹೆಸರೇ ಇಡಬೇಕು ಅಂತ ನನ್ನ ಆಸೆ. ತುತು ಕಬ್ಬು ಕಬ್ಬು ಅದನ್ನ ಹೆಸರೇ ಬೀಕ್ರೆ, ನಮ್ ತಾತನ ಹೆಸರು ಕಪ್ಪಣ್ಣ ಅಂತ, ಅದನ್ನ ಇಟ್ಬಿಡೋಣ. ಹಪ್ಪಣ ಹಪ್ಪಣ. ಓ ಸೊಗಸಾಗಿದೆ ಸೊಗಸಾಗಿದೆ. ಮಗುವಿನ ಹೆಸರು ಕೋದಂಡರಾಮ. ಇದ್ಯಾರ ಹೆಸರು? ಇದು ನಮ್ ತಾತನ ಹೆಸರು. ಆಯ್ತಲ್ಲ, ಎಲ್ರಿ ಹೋಗಿದ್ರಿ ಮಗುನ ಎತ್ಕೊಂಡು? ಟ್ರೈನಿಗೆ ಲೇಟ್ ಆಗ್ಲಿಲ್ವಾ? ಅಪ್ಪ ಇದರಲ್ಲಿ ಅವರೇಕಾಳು ಉಪ್ಪಿಟ್ಟು ಸಜ್ಜಿಗೆ ಎಲ್ಲ ಇಟ್ಟಿದ್ದೀನಿ, ತಗೊಳಮ್ಮ. ಬೀಗ್ರೆ, ನಿಮ್ದು ಹಳೆ ಪಂಚೆ, ಹರದೋ ಚಟ್ಟು, ಕಿತ್ತೋ ಚಪ್ಪಲಿ ಒಂದು ಬಿಡದೆ ಈ ಬಾಕ್ಸಲ್ಲಿ ಪ್ಯಾಕ್ ಮಾಡಿಸಿದೀನಿ. ನನಗ್ ಗೊತ್ತು ಏನು ನೀವು ಮಹಾ ಜಿಪ್ಪುಂಡ್ರು ಅಂತ. ನಿಮ್ದೊಂದು ಕೊಳಕ್ ಚಿಪ್ ಮಾತ್ರ ರೂಮ್ನಲ್ಲಿ ಬಿದ್ದಿದೆ. ವಾಸನೆ ಮುಟ್ಟಕ್ಕಾಗಲ್ಲ. ಐ ಡಿಂಟ್ ಟಚ್ ಇಟ್. ನೀವು ಬೇಕಾದ್ರೆ ತಗೊಂಡು ಹೋಗ್ಬೋದು. ಕೋಲಾಡಿಸ್ತೆ ಮಾತಾಡಕ್ಕಾಗಲ್ವೋ? ಅದು ನನ್ನ ಅಭ್ಯಾಸ. ಚಿಚಿಚಿ, ಇದು ಟಿಕೆಟ್ಟು ಹರಿದ್ವಾರಕ್ಕೆ, ದ್ವಾರ ತೆಗೆದಿದೆ, ನೀವಿನ್ನು ಹೊರಡಬಹುದು. ಊರ್ಗೆ ಹೊರಟಿದ್ರ? ಅಯ್ಯೋ ಜಾಂಬವಂತ, ನೀ ಅಲ್ಲಿಂದ ಹೇಗೋ ಇಳಿದು ಬಂದೆ? ಎಲ್ಲ ನಿಮ್ಮ ಆಶೀರ್ವಾದ ಮಾವ. ನೀವು ಇಲ್ಲಿ 3 ದಿವಸ 3 ನಿಮಿಷ ಕಳೆದೋಯ್ತು. ಇನ್ನೊಂದ್ 8-10 ದಿನ ಇದ್ದಿದ್ರೆ ಇಷ್ಟು ಚೆನ್ನಾಗಿರೋದು? ನನಗೂ ಹಾಗೆ ಅನ್ನಿಸ್ತಾ ಇದೆ ಸೀತಾಲಕ್ಷ್ಮಿ. ಮೊಮ್ಮಗನ್ ಬಿಟ್ಟು ಹೋಗೋದಕ್ಕೆ ಮನಸ್ಸೇ ಬರ್ತಾ ಇಲ್ಲ ಕಣೆ. ಮಕ್ಕಳೇ ದೇವರು ಅಂತಾರೆ. ಇಲ್ಲಿ ಮೇಲೆ ಹರಿದ್ವಾರ, ರಾಮೇಶ್ವರ, ಕಾಶಿ, ಕೈಲಾಸ ಎಲ್ಲ ಈ ಮನೇನೆ. ಯಾಕೆ? ಓ ಮುಟ್ಟಾಳ ನನ್ ಮುಟ್ಟಾಳ ಮಗನೇ, ಬೆಕ್ಕು ಕೊಡೋದು ಬೆಕ್ಕು. ಪ್ರಯಾಣ ಹೋಗೋದ್ ಮುಂದೆ ಅಡ್ಡ ಬಂದ್ಬಿಟ್ಟಿಯಲ್ಲ. ಯು ಹ್ಯಾವ್ ನೋ ಫ್ಯೂಚರ್, ನೋ ಫಸ್ಟ್ ನೈಟ್. ಅಪ್ಪ ಕಾರ್ ಬಂತು, ನಡೀ ಹೋಗೋಣ. ಮಾವ ಹೊರಡೋಣ. ಎಲ್ಲ ತಗೊಂಡು ಹೋಗಿ ಒಳಗಡೆ ಇಡಿ. ಇನ್ಮೇಲ್ ನಾನು ನನ್ ಮೊಮ್ಮಗನ್ ಬಿಟ್ಟು ಎಲ್ಲೂ ಹೋಗಲ್ಲ. ಹಾಗಾದ್ರೆ ಗಾಜನೂರಿನ ಲೇವಾದೇವೆ ಕೊಳ್ಳೆಗಾಲ ಸಾಲದ್ ಬಾಕಿ ಎಲ್ಲಾ ಕ್ಯಾಂಪ್ ಇಲ್ಲಿಗೆ ಶಿಫ್ಟ್ ತಗೊಳ್ಳಿ. ನಿಮ್ಮಿಬ್ಬರಿಗೂ ಗಿಫ್ಟ್, ಹರಿದ್ವಾರಕ್ ಟಿಕೆಟ್. ಇನ್ನು ಮುಂದೆ ನನ್ನ ಮೊಮ್ಮಗನೇ ನನ್ನ ಆಸ್ತಿ ಪಾಸ್ತಿ ಎಲ್ಲ ಯಜಮಾನ. ನನ್ನ ಸರ್ವಸ್ವಾನು ಇವನ ಹೆಸರಿಗೆ ಬರೆದು ಬಿಡ್ತೀನಿ. ನಡಿಯ ಮೊಮ್ಮಗ ಮಾಡಿ. ಹರಿದ್ವಾರ್ಗ್ ಹೋಗ್ತೀನಿ ಅಂತ ಅಪ್ಪ ಅಮ್ಮ ಇಬ್ರು ಇಲ್ಲೇ ನಿಂತ್ಬಿಟ್ರಲ್ರಿ. ನಾನು ಅವತ್ತೆ ಪಡ್ಕೊಂಡೆ, ಸುಳ್ಳು ಹೇಳ್ಬೇಡ ಅಂತ ಕೇಳಿದ್ಯಾ? ಅಯ್ಯೋ ನಿಮ್ ಜಗಳ ಇರ್ಲಿ, ಈಗ ನನ್ ಕತೆ ಹೇಳಿ. ನಾಳೆ ವರ್ಪೂಜೆಗೆ ಹೋಗದೆ ಇದ್ರೆ ಪಂಕಜ ನನ್ ಸುಮ್ನೆ ಬಿಡ್ತಾಳ? ಆಸ್ತಿ ಎಲ್ಲ ಕೈ ಬಿಟ್ಟು ಹೋಯ್ತಲ್ಲೋ. ರಾಧಾನೂ ಇಲ್ಲ, ಹಣನೂ ಇಲ್ಲ, ಹಾಳಾದ ನಿದ್ದೇನೂ ಬರ್ತಿಲ್ವಲ್ಲೋ. ಹರೀಶಾ ಏನಾದ್ರೂ ಪ್ಲಾನ್ ಹೇಳೋ. ಪ್ಲಾನ್ ಏನ ಸುಲಭವಾಗಿ ಬಂದ್ಬಿಡ್ತಾನ? ಹಾಗಾದ್ರೆ ಏನ್ ಮಾಡ್ಬೇಕು ಅಂತಾದ್ರೂ ಹೇಳೋ. ಒಳಗೆ ಸೇರಿದರೆ ಗುಂಡು, ಆಗ ಪ್ಲಾನ್ ಹಿಂಡು. ಹಲೋ ಹಲೋ, ನಾನ್ ಶಾರದಮ್ಮ ಮಾತಾಡ್ತಿರೋದು. ಮನೆ ಇವತ್ತೇ ಖಾಲಿ ಮಾಡ್ತೀರಾ ತಾನೆ? ಇನ್ನೊಂದ್ 2 ದಿನ ಎಕ್ಸ್ಟೆಂಡ್ ಮಾಡ್ಕೊಳಕ್ ಆಗಲ್ವಾ? ಅಯ್ಯೋ ಸಾಧ್ಯ ಇಲ್ಲ, ನಾಡಿದ್ರಿಂದ 15 ದಿವಸ ಪೂರ್ಣಿಮಾ ಪ್ರೊಡಕ್ಷನ್ಸ್ ಶೂಟಿಂಗ್ ಕೊಟ್ಟಿದ್ದೀವಿ. ಓನ್ಲಿ 2 ಡೇಸ್ ಪ್ಲೀಸ್. ಇಲ್ಲ ಇಲ್ಲ ಸಾಧ್ಯ ಇಲ್ಲ, ಕ್ಷಮಿಸಿ. ಕುಚು ಕುಚು ಹಲೋ, ನಾವು ಸಾಲೆ ಮತ್ತು ಫರ್ನಿಚರ್ ಅಂಗಡಿಯಿಂದ ಮಾತಾಡ್ತಿರೋದು. ಸಂತೋಷ. ಹಲೋ, ನಾವು ಬಾಡಿಗೆ ಕೊಟ್ಟಿದ್ದ ಫರ್ನಿಚರ್ಸ್ನೆಲ್ಲ ಇವತ್ತೇ ಬಂದು ತೊಗೊಂಡೋಗ್ತೀವಿ. ಏಯ್ ಬಾಡಿಗೆ ಫರ್ನಿಚರು ಯಾವ ನಾಯಿ ನೀನು? ಮುಟ್ಟಾಳಂತಂದು ಇದು ವೆರ್ರಿ ವೆಂಕಟರಾಮಯ್ಯನ ಅಳಿಯನ ಮನೆ. ಹುಷಾರ್, ಏನಾದರೂ ಬಾಡಿಗೆ ಫರ್ನಿಚರ್ ಅಂತ ಮಾತಾಡ್ದೆಯೋ ನಾನು ಚಾಮರಾಜನಗರಕ್ಕೆ ಹೋಗಿ ಮಾನ್ನಷ್ಟು ಮೊಕದ್ದಮೆ ಹಾಕ್ಬಿಡ್ತೀನಿ. ಇಡಿಯಟ್ ಯಾವನ ನೋಡಿ ಇಡಿಯಟ್. ಮಹೇಶ ಏನ ಏನ ಮಾಡೋದ್ ಇವಾಗ? ಏನು ಹೊಳಿತಾನೆ ಇಲ್ವಲ್ಲ? ಗುಂಡ ಹಾಕಿದ್ರೆ ಹಿಂಡಿಂಡ ಐಡಿಯಾಗಳು ಹೊಳಿತವೆ. ನೀ ತಾನೆ ಹೇಳಿದ್ದ ಅಂದೆ, ಆದ್ರೆ ಈಗೇನು ಹೊಳಿತಾ ಇಲ್ವಲ್ಲ? ನೋಡಿದೆ ಸುಬ್ಬಣ್ಣ, ಮಕ್ಕಳನ್ನ ಕಿಡ್ನಾಪ್ ಮಾಡ್ತಿದ್ ಚೂರಿ ಚಿಕ್ಕಣ್ಣಿಲ್ವ, ಅವನೀಗ ಜೈಲಿಂದ ಬಿಡುಗಡೆ ಮಾಡ್ತಾ ಇದಾರಂತೆ. ಹೊಳಿತು ಪ್ಲಾನು ಏನು? ಮಗು ಕಿಡ್ನಾಪ್. ಮಗು ಕಿಡ್ನಾಪ್, ಚೈಲ್ಡ್ ಕಿಡ್ನಾಪ್. ಹಾಗಿದ್ರು ಮಾರ್ಕೆಟ್ಗೆ ಹೋಗ್ತಾ ಇದ್ದೀವಿ, ಅದೇನೇನು ಬಟ್ಟೆಗಳು ಬೇಕೋ ಅದನ್ನು ತಗೊಂಬಿಡು. ಹಾ ನಡಿಯಪ್ಪ. ಬಂ 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 ಬಂ
ಲಾರಿ ಬಂದಿದೆ, ಫರ್ನಿಚರ್ಸ್ ಎಲ್ಲ ತಗೊಂಡು ಹೋಗ್ತೀವಮ್ಮ. ಇನ್ನೊಂದ್ ಎರಡ್ ದಿನ ಇರ್ಲಿ, ಎಕ್ಸ್ಟ್ರಾ ಬಾಡಿಗೆ ಕೊಡ್ತೀನಿ. ಆಗೋದಿಲ್ಲಮ್ಮ, ಫರ್ನಿಚರ್ಸ್ ಬೇರೆಯವ್ರಿಗೆ ಬಾಡಿಗೆ ಕೊಟ್ಟಿದ್ದೇವೆ. ಇವತ್ ಡೆಲಿವರಿ ಕೊಡದೇ ಇದ್ರೆ ನಮ್ಮ ಯಜಮಾನ್ರು ಕೆಲ್ಸದಿಂದ ತೆಗೆದಾಕ್ಬಿಡ್ತಾರೆ. ಏ ಎತ್ಕೊಳ್ರಯ್ಯ, ಬನ್ರಪ್ಪ ಬೇಗ. ಏ ಬರ್ರಪ್ಪ, ಬನ್ನಿ ಬನ್ನಿ, ತೋಳೆ ತೋಳೆ, ಹಾ ಬರ್ರಪ್ಪ, ಎತ್ಕೊಳ್ಳಿ ಎತ್ಕೊಳ್ಳಿ, ಜಲ್ದಿ ಎತ್ರೆ ಬರ್ರಪ್ಪ ಬೇಗ ಬನ್ನಿ ಬನ್ನಿ. ಹಾ ತೋಳೆ, ಅದು ಫರ್ನಿಚರ್ಸ್ ಎಲ್ಲ ತಗೊಂಡು ಹೋಗ್ತಿದಾರಲ್ಲ, ಅಪ್ಪ ಬಂದು ಕೇಳಿದ್ರೆ ನಾನು ಏನ್ರಿ ಹೇಳೋದು? ನೀನು ಯೋಚನೆ ಮಾಡ್ಬೇಡ, ನಾನು ಹೋಗಿ ಎಷ್ಟು ಹಣ ಕೇಳ್ತಾರೆ ಅಷ್ಟು ಹಣ ಕೊಟ್ಟು ಇದೇ ಫರ್ನಿಚರ್ಸ್ನ ವಾಪಸ್ ತಗೊಂಡು ಬರ್ತೀನಿ. ನೀನ್ ಧೈರ್ಯವಾಗಿರು, ಓಕೆ? ಶಂಕರ್ ಶಂಕರ್, ನೀನು ಹೊರಟೋಗ್ತಿದ್ಯಾ? ಇವತ್ತು ನನ್ನ ಮದ್ವೆ, ಐ ಕಾಂಟ್ ವೇಟ್ ಫಾರ್ ಎ ಸಿಂಗಲ್ ಮಿನಿಟ್, ನಾನು ಹೋಗ್ಲೇಬೇಕು, ಪ್ಲೀಸ್. ಶಂಕರ್ ಶಂಕರ್, ನಮ್ಮಿಂದ ನಿಮ್ಗೆ ಬಹಳ ತೊಂದರೆ ಆಗಿದೆ, ಆದರೆ ನಿನ್ನಿಂದ ನಮಗೆ ಬಹಳ ಉಪಕಾರ ಆಗಿದೆ, ಅದನ್ನು ನಾನು ಯಾವತ್ತೂ ಮರೆಯೋದಿಲ್ಲ. ನಿನ್ನ ಮದುವೆಗೆ ಬರೋಣ ಅಂತಿದ್ದೆ, ಯು ನೋ ಮೈ ಪೊಸಿಷನ್, ಸೊ ಎನಿವೇ ವಿಶ್ ಯು ಹ್ಯಾಪಿ ಮ್ಯಾರಿಡ್ ಲೈಫ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಮಗನನ್ನ ಕಿಡ್ನಾಪ್ ಮಾಡಿದ್ವಿ, ಆದ್ರೆ ಏನ ಮಾಡೋದು? ವೆರಿ ಮಾಮ್ ಫೋನ್ ಮಾಡೋದು, ನೀನ್ ನಿನ್ ಮೊಮ್ಮಗನ್ ಹುಡುಕ್ತಾ ಇದೀಯನೋ? ಆ ಮೊಮ್ಮಗು ನನ್ನ ಹತ್ರ ಇದೆ, ನಾನು ಕಣೋ ಫೇಮಸ್ ಚೈಲ್ಡ್ ಕಿಡ್ನಾಪರ್ ಚೋರಿ ಚಿಕ್ಕಣ. ಗಮನ ಇಟ್ ಕೇಳು, ನಾನ್ ಹೇಳಿದ ಜಾಗಕ್ಕೆ 2 ಲಕ್ಷ ರೂಪಾಯಿ ತಂದು ಕೊಟ್ರೆ ಸರಿ, ಇಲ್ದೆ ಇದ್ರೆ ನಿನ್ ಮಗು ಹೆಣ ನೋಡ್ಬೇಕಾಗತ್ತೆ. ಪೊಲೀಸ್ ಗೀಲೀಸ್ ಅಂತ ಹೋದೀಯ, ಎಚ್ಚರಿಕೆ. ಯಾಪ್ಕ ಇರ್ಲಿ, 2 ಲಕ್ಷ ಚೋರಿ ಚಿಕ್ಕ. ಯಾರ ನೀನ? ಚೂರಿ ಚಿಕ್ಕಣ್ಣ. ತೇರಿಕೆ, ನನ್ನ ಹೆಸರಳ್ಕೊಂಡು ಮಗುನ ಕಿಡ್ನಾಪ್ ಮಾಡ್ತೀರ? ಕೊಡೋ ಮಗುನ, ಕೊಡೋ ಮಗುನ. ಆಗಲ್ಲ ಸರ್, ದಯವಿಟ್ಟು ಕ್ಷಮಿಸಿ, ಆ ಫರ್ನಿಚರ್ ಗಳನ್ನೆಲ್ಲ ಬೇರೆಯವರು ಬುಕ್ ಮಾಡಿದ್ದಾರೆ. ಇವತ್ತೊಂದ್ ದಿವಸ ಅಡ್ಜಸ್ಟ್ ಮಾಡ್ಕೊಳಿ ಸರ್, ನೀವ್ ಎಷ್ಟು ಬಾಡಿಗೆ ಕೇಳಿದ್ರೆ ನಾನು ಕೊಡ್ತೀನಿ, ನಿಮ್ ಕೈ ಮುಗಿತೀನಿ. ಆಗಲ್ಲ ಸರ್, ಐ ಆಮ್ ಸಾರಿ, ಇಟ್ಸ್ ನಾಟ್ ಪಾಸಿಬಲ್. ಏ ಬರೋ. ಸಾರಿ ರಾಧಾ, ಇನ್ ಸುಳ್ಳು ಹೇಳೋದ್ರಿಂದ ಏನು ಪ್ರಯೋಜನ ಇಲ್ಲ, ನಿಜ ಒಪ್ಕೊಳ್ಳೇಬೇಕು. ರಾಧಾ, ರಾಧಾ, ಇದೇನೇ ಮನೇನ ಸುಡುಗಾಡ? ಏನೇ ಇದು? ಸೋಫಾಯಲ್ಲಿ, ಚೇರಲ್ಲಿ, ಫ್ಯಾನಲ್ಲಿ, ನಾವ್ ಆಚೆ ಹೋಗಿ ಬರೋಷ್ಟರಲ್ಲಿ ಮನೇನೆಲ್ಲ ತೊಳೆದು ಗುಡಿಸಿ ಗುಂಡಾಂತರ ಮಾಡಿಬಿಟ್ಟಿದಿರಲ್ಲೇ. ಹೇಳಿ, ನಿನ್ನೆ ಕೇಳ್ತಿರೋದು ಏನಾಯ್ತು? ಎಲ್ಲ ಅದೆಲ್ಲ ಬಾಡಿಗೆಗೆ ತಂದಿತ್ತು, ತಗೊಂಡು ಹೊರಟೋದ್ರು. ನಿನಗೇನೆ ಬಂತು? ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡೋ ಗಂಡ ಇರ್ಬೇಕಾದ್ರೆ ಸೋಫಾ ಕುರ್ಚಿ ಎಲ್ಲ ಬಾಡಿಗೆಗೆ ತಂದಿದ್ಯಾ? ಅದೆಲ್ಲ ಸುಳ್ಳಪ್ಪ. ಯಾವುದೇ ಸುಳ್ಳು? ನನ್ ಗಂಡ ಬಿಸ್ನೆಸ್ ಮಾಡ್ತಿದ್ದಾರೆ, ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡ್ತಿದ್ದಾರೆ, ಕಾರ್ ತಗೊಂಡ್ವು, ಬಂಗ್ಲೆ ತಗೊಂಡ್ವು ಅಂತ ನನ್ ಕಾಗದದಲ್ಲಿ ಬರೆದಿದ್ನಲ್ಲ, ಅದೆಲ್ಲ ಸುಳ್ಳು. ಹೆತ್ತಪ್ಪ ಅಮ್ಮಂಗೆ ಇಷ್ಟು ದೊಡ್ಡ ಸುಳ್ಳು ಹೇಳಕ್ಕೆ ನಿಂಗೇನೆ ಬಂದಿತ್ತು ರೋಗ? ನಿನ್ನ ಪ್ರೀತಿ ಸಂಪಾದಿಸೋಕಮ್ಮ. ಮುಚ್ಚೆ ಬಾಯಿ. ಪ್ರೀತಿ ಸಂಪಾದನೆ ಮಾಡೋದಕ್ಕೆ ಸುಳ್ಳು ಹೇಳಿದ್ಲಂತೆ, ಇದನ್ನೆಲ್ಲ ನಂಬೋದಕ್ಕೆ ನಾನೇನು ಹುಚ್ಚ ಅನ್ಕೊಂಡಿದ್ಯಾ? ಸತ್ಯವಾಗ್ಲೂ ಹೇಳ್ತೀನಪ್ಪ, ಅವತ್ತು ನಿಮ್ ಮನೆಗೆ ನಾನು ಬಂದಾಗ ನಮ್ಮ ಯಜಮಾನರ ವಿಷಯದಲ್ಲಿ ನೀನು ಎಷ್ಟು ಕೇವಲವಾಗಿ ಮಾತಾಡ್ದೆ, ದುಡ್ಡಿಲ್ಲ ಅನ್ನೋ ಒಂದೇ ಕಾರಣದಿಂದ ಎಷ್ಟು ಹೀನಾಯವಾಗೆಲ್ಲ ಅಂದೆ, ನನ್ನ ಕೂತ್ಕೊ ಅಂತ ಕೂಡ ಹೇಳ್ದೆ, ಬೀದಿ ನಾಯಿ ನಟ್ಟ ಹಾಗಟ್ಟದೆ. ಇದಕ್ಕೆಲ್ಲ ಕಾರಣ ಏನು? ನನ್ನ ಗಂಡ ಬಡವ ಅಂತ ತಾನೆ ನಿನ್ನ ಮಗಳ ಅಳಿಯನ್ನೇ ನೀನು ದೂರ ಕಳಿಸಿದ್ಯಲ್ಲ, ಯಾಕೆ? ಹಣ ಇಲ್ಲ ಅಂತ ತಾನೆ, ಅದಕ್ಕೆ ಸುಳ್ಳು ಹೇಳ್ದೆ. ನನ್ನ ಮನೆ ಕರಿಬೇಕು, ಪ್ರೀತಿಯಿಂದ ಆಧರಿಸ್ಬೇಕು, ನನ್ನ ಗಂಡನ್ಗೆ ಅಳಿಯನಿಗೆ ಸಿಗಬೇಕಾದ ಗೌರವ ಸಿಕ್ಬೇಕು ಅಂತ ಹೀಗೆ ಸುಳ್ಳು ಹೇಳ್ದೆ. ನಾನು ಏನೇ ಸುಳ್ಳು ಹೇಳಿದ್ರು ಅದಕ್ಕೆಲ್ಲ ನೀನೇ ಕಾರಣ. ಸಾಕು ಸುಮ್ಮನೆ, ನೀವು ನಮ್ಮ ಪ್ರೀತಿ ವಿಶ್ವಾಸನ ಗಳಿಸ್ಕೊಳ್ಳೋದಕ್ಕೆಲ್ಲ ಈ ಸುಳ್ಳು ಹೇಳಿರೋದು. ಆ ದರಿದ್ರದವನು ನಿನ್ನ ಗಂಡ ನನ್ನ ಆಸ್ತಿನೆಲ್ಲ ಹೊಡ್ಕೊಳ್ಳೋದಕ್ಕೆ ಮಾಡಿರೋ ಪ್ಲಾನ್ ಇದು. ಅಪ್ಪ ನಿನ್ನ ಕೈ ಮುಗಿತೀನಿ, ಆ ಮಾತನ್ಬೇಡ, ಇನ್ನೊಬ್ಬ ಆಸ್ತಿಗೆ ಆಸೆ ಪಡುವಂತ ಮನುಷ್ಯ ಅಲ್ಲ ನನ್ನ ಗಂಡ. ಅವರವತ್ತೇ ಹೇಳಿದ್ರು ಒಂದು ಸುಳ್ಳು ಮುಚ್ಚೋಕೆ 10 ಸುಳ್ಳು ಹೇಳ್ಬೇಕಾಗುತ್ತೆ, ಅದು ತಪ್ಪು ಅಂತ. ನಾನು ಅವ್ರ ಮಾತು ಕೇಳಲಿಲ್ಲ,
ಸದ್ಗುಣ ಸಂಪನ್ನ, ಅವನು ಹೇಳದಂತೆ ಇವಳು ಕೇಳಲಿಲ್ವಂತೆ. ಕರಿಯೇ ಆ ಬ್ಯಾಂಡೇಜ್ ಬಡವನ್ನ, ನಾನೇ ಕೇಳ್ತೀನಿ. ಆ ಬ್ಯಾಂಡೇಜ್ ಹಾಕೊಂಡವನು ನನ್ನ ಗಂಡ ಅಲ್ಲ. ಇನ್ಯಾರೇ ನಿನ್ನ ಗಂಡ? ಅದೇ ಶ್ರೀಕಂಠ ಅಂತ ಅಡಿಗೆವನಾಗಿದ್ರಲ್ಲ ಅವರು. ಕಂಠ! ಆಮೇಲೆ ತಂದೆ ವೇಷದಲ್ಲಿ ಬಂದು ಮಗುಗೆ ನಾಮಕರಣ ಮಾಡಿದ್ರಲ್ಲ ಅವರು. ಹೌದು, ಆ ಮಗುನು ನಿಮ್ದ ಇಲ್ಲ? ಅದು ಬಾಡ್ಗೆದ, ಅದನ್ನು ಹೇಳ್ಬಿಡು. ಮಗು ನಂದೇಪ್ಪ. ಸತ್ಯವಾಗ್ಲು? ಸತ್ಯವಾಗ್ಲಪ್ಪ. ಹಾಗಾದ್ರೆ ಎಲ್ಲೇ ಎಲ್ಲೇ ನನ್ನ ಮೊಮ್ಮಗ? ತಗೊಂಡ್ ಬರ್ತೀನಪ್ಪ. ಏನಮ್ಮ ಏನಮ್ಮ ಏನೇ ಏನಾಯ್ತೆ? ಮಗು ಇಲ್ವಾ? ನನ್ನ ಕಂದನಿಗೆ ಏನಾಯ್ತೆ ಏನಾಯ್ತೆ? ಹಲೋ, ಯಾರು? ಮೊಮ್ಮಗನ್ ಹುಡುಕ್ತಾ ಇದೀನೋ ಮುದಿಯ. ಅದಿಲ್ಲಿದೆ ಕೇಳು. ಅಯ್ಯೋ ಕಂದ, ಅಳ್ತಾ ಇದೆಯಲ್ಲೋ. ಏ ಯಾರ ನೀನು? ಚೂರಿ ಚಿಕ್ಕಣ್ಣ, ನಿನಗ್ ಮೊಮ್ಮಗು ಬೇಕಾದ್ರೆ ತಕ್ಷಣ ನಿನ್ನ ಮನೆ ವರಾಂಡಕ್ಕೆ ಹೋಗಿ ನೋಡು. ವರಾಂಡ? ಏನಾಯ್ತು ಅಪ್ಪ? ಅಯ್ಯಯ್ಯೋ ಅಯ್ಯಯ್ಯೋ, ಏನಿದು ಟೆಲಿಫೋನ್ ಮೂಟೆಗಳು? ಈಗ ಫೋನ್ ಮಾಡಿದ್ನಲ್ಲ ಅವನ್ ಕಳಿಸಿರೋದು. ಅಯ್ಯೋ ಮೂಟೆಗಳು ಮಾತಾಡ್ತಿದ್ದೀರಿ? ಮೂಟೆಗಳಲ್ಲ ಕಣೆ, ಮಾತಾಡ್ತಿರೋದು ಒಳಗಿರೋ ದೆವ್ವುಗಳು. ಏನ್ರೋ ಇದು ನಿಮ್ಮ ಅವತಾರ? ಮಾತಾಡ್ರೋ, ಯಾಕ್ರ ಮೂಟೆಗೆ ಬಂದ್ರಿ? ಮಾಡ್ಬಿಟ್ವಿ ಮಾವ, ತಪ್ಪ ಮಾಡ್ಬಿಟ್ವಿ. ಮಗುನ ಎತ್ಕೊಂಡು ಇಬ್ರು ವಾಕಿಂಗ್ ಅಂತ ಹೋದ್ವಿ. ಚಿಕ್ಕ ಅಂತ ಚೈಲ್ಡ್ ಕಿಡ್ನಾಪರ್, ನಮ್ಮಿಬ್ರು ಹಿಡಿದು ಹೊಡೆದು ಬಡ್ದು ಈ ಗೋಣಿ ಚೀಲದಲ್ಲಿ ಹಾಕಿ ಮಗುನ ಎತ್ಕೊಂಡು ಹೊರಟು. ಎಲ್ರು ನಮ್ಮ ಮೊಮ್ಮಗ? ಎಲ್ರು ನನ್ ಮೊಮ್ಮಗ ಎಲ್ಲಿದೆ ಹೇಳಪ್ಪ? ಸಮಾಧಾನ ಮಾಡ್ಕೊ, ಸಮಾಧಾನ ಮಾಡ್ಕೊ, ಹೇಳ್ರೋಡಿ. ನಿನ್ನ ಮೊಮ್ಮಗು ನಿನಗೆ ಬೇಕಂದ್ರೆ 5 ಲಕ್ಷ ತಗೊಂಡು ತಕ್ಷಣ ಇವರ ಜೊತೆ ನಂದಿ ಬೆಟ್ಟಕ್ಕೆ ಬಾ. ಬೇರೆ ಇದೆಯಾ? ಪೊಲೀಸ್ ಸಹಾಯ ಕೇಳಿದ್ರೆ ಮಗು ಸಫಾ. ಅಯ್ಯೋ ಅವನ್ಗೆ 5 ಲಕ್ಷ ಬೇಕಂತೆ, ಏನ್ರಿ ಮಾಡೋದೀಗ? 5 ಲಕ್ಷ ನಾನೇನ್ ಮಾಡ್ಲಿ? ಯಾಕೆ ಹೆದರ್ತೀರಾ? ನಾನಿಲ್ವಾ, ನಾನಿನ್ನೂ ಬದುಕಿದ್ದೀನಿ. ನನ್ನ ಮೊಮ್ಮಗನಿಗಾಗಿ 5 ಲಕ್ಷ ಏನೇ 50 ಲಕ್ಷ ಆದ್ರೂ ಕೊಡ್ತೀನಿ. ಏನು ಹೆದರ್ಬೇಡಿ, ಏನು ಹೆದರ್ಬೇಡಿ, ನಾನು ಹೋಗ್ತಾ ಇದ್ದೀನಿ. ಜೋಪಾನ ಹರೀಶಾ, ಹುಷಾರಪ್ಪ. ಒಳಗ್ ಬನ್ನಿ. ನಡೀರಿ ಒಳಗೆ. ಮಾವ ಬ್ರೀಫ್ ಕೇಸ್ ಕಡು ಮಾವ. ಕೊಡು ಮಾವ. ಚೊರಿ ಚಿಕ್ಕಣ್ಣ ದುಡ್ಡು ತಗೋ. ₹5 ಲಕ್ಷ ಇದೆ. ನಾವು ಈಗ ನಿನ್ ಕೆಲಸ ಮಾಡ್ಕೊಟ್ಟಿದೀವಿ, ನಮ್ ಕೆಲಸ ಮಾಡ್ಕೊಡೋ ಜವಾಬ್ದಾರಿ ನಿಂದು. ನಮ್ ಕಸಬ್ನಲ್ಲಿ ಯಾವನು ಆಡಿದ ಮಾತ್ಗೆ ತಪ್ಪಲ್ಲ. ನನ್ ಮೊಮ್ಮಗನ್ ಕೊಡೋ. ಮಗು ಮೊಮ್ಮಗು ಮಗು ಮಗು ಬಾ ಕೂತ್ಕೋ. ಲಾಯರ್
ಏನ್ರ ಇದೆಲ್ಲ? ಹೇಳ್ತೀನಿ, ಅದಕ್ಕೆ ನೀನ್ ಸೈನ್ ಹಾಕು. ಸೈನ್ ಯಾಕೋ ಹಾಕ್ಬೇಕು? ದುಡ್ಡು ಕೊಟ್ಟು ಆಯ್ತಲ್ಲ, ನನ್ ಮೊಮ್ಮಗನ್ ಕೊಡು. ಅರೆ ಬೇರೆ ಶೇರು ಮಾವ, ನಮ್ಮಿಬ್ರು ನೇನ್ ಕೆಲ್ಸಕ್ ಬಾರ್ದಿರೋ ಅನ್ಕೊಂಡ್ಯ? ಚಪ್ಲಿಲಿ ಪರ್ಕೆಲಿ ಒಡ್ಸ್ಕೊಂಡ್ ತಕ್ಷಣ ಮುಟ್ಟಾಡ್ರು ಅನ್ಕೊಂಡ್ಯ? ಈಗ ನೋಡು ನಾವ್ ಕೊಟ್ ಪತ್ರನ ನಿನ್ ಸಮಸ್ತ ಆಸ್ತಿನು ನಮ್ಮಿಬ್ರ ಹೆಸರಿಗೆ ಬರ್ಸ್ಕೊಂಡಿದ್ದೇವೆ. ಈಗ ನೀನ್ ಸೈನ್ ಮಾಡಿದ್ರೆ ಸರಿ, ಇಲ್ಲಾಂದ್ರೆ ಚಿಕ್ಕಣ ನಿನ್ ಚರ್ಮ ಸುಲ್ಬಿಡ್ತಾನೆ. ಸೊಳೆ ಮಕ್ಕಳ, ಆಸ್ತಿ ಎಲ್ಲ ಬರ್ಕೊಡ್ಬೇಕೇನ್ರು? ನನ್ ಮನೆ ಅನ್ನ ತಿಂದು ನನಗೆ ಮೋಸ ಮಾಡ್ತೀರಾ? ರೇ, ಇಲ್ಲಿ ಸೈನ್ ಹಾಕ್ರಿ. ಹೋಗ, ಎಲ್ಲೂ ಸೈನ್ ಹಾಕಲ್ಲ. ಅಲ್ಕಾ, ನನ್ ಮಗನೇ, ಹಾಕೋ ಸೈನು. ನೀವ್ ಏನ್ ಬೇಕಾದ್ರೂ ಮಾಡಿ, ನಾನ್ ಸೈನ್ ಹಾಕಲ್ಲ. ಹಾಕಲ್ಲ. ಹೇಯ್ ನೋಡು, ನಾನ್ ಹತ್ತೆಣ್ಸೋದ್ರೊಳಗೆ ಆಸ್ತಿನ ಅವರಿಬ್ರಿಗೆ ಬರ್ಕೊಡು, ಇಲ್ದೆ ಹೋದ್ರೆ ಕಡೆ ಚೂರಿ ನಿನ್ ಎದೆಲ್ ನೆಟ್ಟಿರುತ್ತೆ. ಒಂದು, ಎರಡು, ಮೂರು. ಕೊನೆ ಚೂರಿ ಹಾಕಲ್ವಾ? ಥ್ಯಾಂಕ್ ಯು ಮಿಸ್ಟರ್ ರಾಜಾ, ನೀವಾಗಿದ್ದಕ್ಕೆ ಇವನ್ನ ಹಿಡಿದ್ರಿ. ಬಾರಿ ಬಡ್ಡಿ ಮಗ ಇವನು, ನೆನ್ನೆ ತಾನೇ ಜೈಲಿಂದ ಹೊರಗೆ ಬಂದಿದ್ದಾನೆ, ಆಗ್ಲೇ ಕಸೂಪ್ ಶುರು ಮಾಡ್ಬಿಟ್ಟಿದ್ದಾನೆ. ಇಡಿಯಟ್, ಎಳ್ಕೊಂಡು ಹಿಡಿಯರ ಅವನ. ಇನ್ಸ್ಪೆಕ್ಟ್ರೆ, ಇವ್ರನ್ನ ಎಳ್ಕೊಂಡು ಹೋಗಿ. ಇವನೇನು ಚೈಲ್ಡ್ ಕಿಡ್ನಾಪರ್, ಓಲ್ಡ್ ಮ್ಯಾನ್ ಕಿಡ್ನಾಪರ್ಸ್. ಲೇ ರಾಜಾ, ನಾನ್ ಮದುವೆ ಆಗ ಹುಡುಗಿನ ಕಿತ್ಕೊಂಡೆ, ನಮ್ಮ ಆಸ್ತಿ ಹೊಡ್ಕೊಂಡೆ, ಜೈಲಲ್ಲಿ ಮದುವೆ ಮಾಡಿಸ್ತೀನಿ. ಹಾ ನಡೀರ, ಹ್ಮ್ ನಡೀರ. ಮಾವ, ನನ್ನ ಹೆಂಡತಿ ದುಡುಕು ಸುಳ್ಳು ಹೇಳಿ ಒಂದ್ ದೊಡ್ಡ ನಾಟಕನೇ ಆಡ್ಬಿಟ್ಲು. ಅದರಿಂದ ನಿಮ್ಗೆಲ್ಲ ಎಷ್ಟು ನೋವಾಗಿದೆ ಅಂತ ನನಗ್ ಗೊತ್ತು. ಅವಳು ಮಾಡಿದ ತಪ್ಪಿಗೆ ನಾನ್ ಕ್ಷಮಾಪಣೆ ಕೇಳ್ಕೊತೀನಿ. ತಗೊಳ್ಳಿ ನಿಮ್ ಹಣ. ರಾಜಾ, ರಾಜಾ, ನಾನು ತುಂಬಾ ತಪ್ಪು ಮಾಡ್ಬಿಟ್ಟೆ ಕಣಯ್ಯ. ನಿನ್ ಬಹಳ ಕೇವಲವಾಗಿ ಕಂಡುಬಿಟ್ಟೆ. ನನ್ನ ಮನೆ ಒಳಗೂ ಸೇರಿಸ್ದೆ ನಿನ್ಗೆ ಅವಮಾನ ಮಾಡ್ಬಿಟ್ಟೆ. ಸತ್ಯವಾಗ್ಲೂ ಹೇಳ್ತೀನಪ್ಪ, ನಿಜವಾದ ಮನುಷ್ಯ ಅಂದ್ರೆ ನೀನೆ. ನನ್ನ ಮಗಳು ಅನುಕೂಲಕ್ಕೊಬ್ಬ ಗಂಡ ಅಂತ ನಾಟಕ ಆಡಿಸಿದ್ಲು. ಈ ನಾಟಕದಲ್ಲಿ ದೇವರು ನನಗೆ ಅನುಕೂಲಕ್ಕೊಬ್ಬ ಅಳಿಯನ್ನು ಕೊಟ್ಬಿಟ್ಟ. ಯಾವ ಆಸ್ತಿ ನನ್ನ ನಿನ್ನ ದೂರ ಮಾಡಿತ್ತೋ ಅದ್ಯಾವುದು ನನಗೆ ಬೇಡ. ತಗೋ, ಇಷ್ಟು ದಿನ ಬಾಡಿಗೆಗೆ ಅಂತ ತಗೊಂಡಿದ್ದ ಬಂಗ್ಲೆ, ಸೋಫಾ ಸೆಟ್ಟು, ಕಾರು ಎಲ್ಲ ನಿಮಗೆ.
ಈ ಮೊಮ್ಮಗ ಮಾತ್ರ ನಂಗೆ. ಬಾರು ಕಂದ. ಮಾವ, ನನಗೆ ನಿಮ್ಮ ಆಸ್ತಿ ಬೇಕಾಗಿಲ್ಲ. ಆಸ್ತಿಗೋಸ್ಕರ ನಿಮ್ಮ ಮಗಳನ್ನ ನಾನು ಮದುವೆ ಮಾಡ್ಕೊಳ್ಳಿಲ್ಲ. ದಯವಿಟ್ಟು ಈ ಪತ್ರ ವಾಪಸ್ ತಗೊಳ್ಳಿ. ಗೊತ್ತು, ನೀನೆಂತ ಸ್ವಾಭಿಮಾನಿ ಅಂತ ನನಗೆ ಗೊತ್ತು ಕಣಯ್ಯ. ಅದಕ್ಕೆ ಆಸ್ತಿನ ನಿನ್ನ ಹೆಸರಿಗೆ ಬರ್ದಿಲ್ಲ, ನನ್ನ ಮೊಮ್ಮಗಿನ ಹೆಸರಿಗೆ ಬರ್ದಿದ್ದೀನಿ. ತಕೋ ಮರಿ. ಹೌದಮ್ಮ. ಹೌದಪ್ಪ.